ಪ್ರತಿಯೊಂದು ದೇವರ ಮಕ್ಕಳಿಗೆ ಕರ್ತನ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಹೇಳಿಕೊಳ್ಳುತ್ತೇನೆ. ವಿಶೇಷವಾಗಿ ಹೌಸ್ ಆಫ್ ಪ್ರೇಯರ್ ಫ್ಯಾಮಿಲಿ ಎಲ್ಲ ಮೇನ್ ಚರ್ಚ್ ಮತ್ತು ಎಲ್ಲ ಬ್ರಾಂಚ್ ಚರ್ಚ್ ಮಕ್ಕಳಿಗೆ ವಿಶೇಷವಾಗಿ ಹೌಸ್ ಆಫ್ ಪ್ರೇಯರ್ 5ನೇ ಆ್ಯನಿವರ್ಸರಿ ಶುಭಾಶಯಗಳನ್ನು ನಿಮ್ಮೆಲ್ಲರೂ ಕೂಡ ಹೇಳಿಕೊಳ್ಳುವುದಕ್ಕೆ ನಾನು ಬಯಸ್ತಾದೇನೆ. ನಿಶ್ಚಯವಾಗಲು ಕರ್ತನು ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ, ಇನ್ನೂ ಮಾಡಲಿಕ್ಕಿದ್ದಾನೆ. ಎಲ್ಲರೂ ಉತ್ಸಾಹವಾಗಿ ಈ 5ನೇ ಆ್ಯನಿವರ್ಸರಿನ ನಾವೇನು ಮಾಡಬೇಕು, ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ದೇವರ ವಾಕ್ಯದಲ್ಲಿಯೂ ಅದು ಮಾತ್ರವಲ್ಲ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಆತನ ಬಲಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಆರಾಧನೆ ಮಾಡುವಂಥ ಅಂಥ ವಿಷಯದಲ್ಲಿ ಅಪ್ಪ 5 ವರ್ಷ ನಮ್ಮನ್ನು ನಡೆಸಿದ್ದೇವರ ಇನ್ನೂ ಕೂಡ ಅಪ್ಪ ನಿನ್ನ ಹತ್ತಿರ ನಾವು ಸೇರಿ ಬರುವುದಿಗೆ ಇನ್ನೂ ನಿನ್ನ ಸತ್ಯವನ್ನು ನಿನ್ನ ಚಿತ್ತದಂತೆ ನಾವು ಮಾಡುವುದಿಗೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ನಾವು ಕೇಳೋಣ. ಈ ಆರಾಧನೆ ಪ್ರಾರಂಭ ಪ್ರಾರ್ಥನೆಯನ್ನು ಎಲ್ಲರೂ ಕೂಡ ಹೃದಯದ ಆಳದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಹೃದಯದ ಆಳದಿಂದ ದೇವರ ಮಗುವೇ ಈ ಆರಾಧನೆಗೆ ನಮ್ಮನ್ನು ಸಿದ್ಧಪಡಿಸಿದಂತ ದೇವರಿಗೆ ಕೋಡಿ ಸ್ತೋತ್ರಗಳನ್ನು, ಕೋಡಿ ವಂದನೆಗಳನ್ನು. ದೇವರ ದಯಬಾಳಿಸಿದಂಥ ಆತನ ಕೃಪೆಯನ್ನು ನಾವು ಸ್ತುತಿಸೋಣ, ಸ್ತೋತ್ತರಿಸೋಣ. 5 ವರ್ಷ ಹಿಂದೆ 2015 ಮೇ ತಿಂಗಳು 10ನೇ ತಾರೀಕಿಗೆ ಇದನ್ನು ನಾವು ಪ್ರಾರಂಭಿಸುವಾಗ ದೇವರು ಒಬ್ಬಂಟಿಗನಾಗಿ ಕುಟುಂಬವಾಗಿ ನನ್ನನ್ನು ಇಲ್ಲಿ ಕರೆದಂತೂ ಕೆಲವಂಥ ಯವನ ಮಕ್ಕಳನ್ನು ಪರಿಚಯ ಮಾಡಿಕೊಟ್ಟು ದೇವರು ನಂಬಿಗಸ್ತನಾಗಿದ್ದು ಪ್ರಾರಂಭಿಸಿದಂಥ ಈ ಸೇವೆ ಇವತ್ತು ಸುಮಾರು 20 ಬ್ರಾಂಚ್ ಸಭೆಗಳಾಗಿ ಅದನ್ನು ಬೆಳೆಸಿದವನ ದೇವರು. ಇದು ಇಷ್ಟು ಬೆಳೆದಿದ್ದಕ್ಕೆ ಒಂದೇ ಕಾರಣ ನಮ್ಮ ಸಭಾ ಪಾಲಕನು ಯೇಸು ಕ್ರಿಸ್ತನಾಗಿದ್ದಾನೆ, ಆತನೇ ಕುರುಬನಾಗಿದ್ದಾನೆ. ಆತನ ಸಮ್ಮುಖದಲ್ಲಿ ನಾವು ನಮ್ಮನ್ನ ತಕ್ಕಿಸಿಕೊಟ್ಟಾಗ ಆತನ ಸಮ್ಮುಖದಲ್ಲಿ ಅಪ್ಪ ನೀನೇ ನಮಗೆ ಸಹಾಯಕನೆ ಎಂಬುದಾಗಿ ಆತನ ಬಲಿಯಲ್ಲಿ ಆತನ ಪಾದವನ್ನು ನಾವು ಹಿಡಿದುಕೊಂಡಾಗ ಇಂಥ ಮಟ್ಟಿಗೆ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಇನ್ನು ಮುಂದೆಯೂ ಕೂಡ ಅನೇಕ ಪರಿಶುದ್ಧವಂತರ ಮೂಲಕ ದೇವರು ಹೇಳಿದಂಥ ಪ್ರವಾದನೆಗಳನ್ನು ಈ ಹೌಸ್ ಆಫ್ ಪ್ರೇಯರ್ ಮಿನಿಸ್ಟ್ರಿಯಲ್ಲಿ ದೇವರು ನಡೆಸಲಿಕ್ಕಿದ್ದಾನೆ, ಮಾಡಲಿಕ್ಕಿದ್ದಾನೆ. ಎಲ್ಲರೂ ಕೂಡ ಈ ಹೌಸ್ ಆಫ್ ಪ್ರೇಯರ್ ಮಿನಿಸ್ಟ್ರಿ ಮೂಲಕವಾಗಿ ದೇವರು ರಚನೆ ಕೊಟ್ಟಂಥ ಪ್ರತಿಯೊಬ್ಬರು ಕೂಡ ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದಂಥ ಪ್ರತಿಯೊಬ್ಬರು ಕೂಡ ಆತನ ಗುಣಾಧಿಸ್ಯಗಳನ್ನು ಸಾರುವುದಕ್ಕಾಗಿ ಕರೆಯಲ್ಪಟ್ಟಂಥ ಪ್ರತಿಯೊಬ್ಬರು ಕೂಡ ನಮ್ಮ ಹೃದಯದ ಆಳದಿಂದ ಅಪ್ಪಾವಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾವು ಪ್ರಾರ್ಥಿಸೋಣ. ನಮ್ಮೊಟ್ಟಿಗೆ ಸೇರಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸುವಂಥ ಈ ಆರಾಧನೆಯಲ್ಲಿ ಭಾಗವಹಿಸುವಂಥ ಪ್ರತಿಯೊಂದು ದೇವರ ಮಕ್ಕಳಿಗೆ ನಾವು ದೇವರ ನಾಮದಲ್ಲಿ ದೇವರ ಆಶೀರ್ವಾದ, ಈ ಸ್ಥಳದಲ್ಲಿ ದೇವರು ಮಾಡುವಂಥ ಅದೇ ಅರ್ಪದ ಸೂಚಕ ಕಾರ್ಯಗಳು ಅಪ್ಪ ಅವರ ಪ್ರತಿಯೊಂದು ಸೇವೆಗಳಲ್ಲಿಯೂ ಪ್ರತಿಯೊಂದು ಕುಟುಂಬದಲ್ಲಿಯೂ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅಪ್ಪ ನಿನ್ನನ್ನು ಸ್ತುತಿಸುತ್ತೇನೆ, ನೀವೆಲ್ಲಿ ಇದ್ದರನ್ನು ಕೂಡ ಸ್ತುತಿಸಿರಿ, ಸ್ತೋತ್ತರಿಸಿ, ಬಾಯಿಗಳನ್ನ ತೆರೆದು ದೇವರನ್ನ ಸ್ತುತಿಸಿ. ದೇವರ ಮಗುವೆ ಬಾಯಿಗಳನ್ನ ತೆರೆದು ದೇವರನ್ನ ಸ್ತೋತ್ತರಿಸು. ಆತ್ಮಕ್ಕೆ ತಕ್ಕಂತೆ ಸತ್ಯಕ್ಕೆ ತಕ್ಕಂತೆ ಒಂದು ಆರಾಧನೆಯನ್ನ ನಾವು ಈ ದಿನದಲ್ಲಿ ದೇವರಿಗೆ ಸಲ್ಲಿಸೋಣ. ಪೂರ್ಣ ಹೃದಯದಿಂದ ದೇವರ ಬಳಿಗೆ ನಾವು ಬರೋಣ, ಪೂರ್ಣ ಆತ್ಮನಿಂದ ದೇವರ ಬಳಿಗೆ ನಾವು ಸೇರೋಣ, ಪೂರ್ಣ ಮನಸ್ಸಿನಿಂದ ದೇವರನ್ನ ನಾವು ಹುಡುಕೋಣ. ದೇವರ ಮಗುವೇ ಶಲ್ಯಾಂತರೇ, ಭೂಮಿ ಆಕಾಶಕ್ಕೆ ಯಜಮಾನನಾಗಿರುವಂತಹ ಸರ್ವಶಕ್ತನಾದ ದೇವರ ಪರಲೋಕಕ್ಕೆ ಒಡೆಯನೆ ಇಮ್ಮಾನುವೇಲನೆ ಅಭಿನೇಶ್ವರೆಯಲ್ಲೋಗಿ ಎಲ್ಲ ಘನತೆಗೆ ಎಲ್ಲ ಮಹಿಮೆಗೆ ಎಲ್ಲ ಸ್ತೋತ್ರಗೆ ಅರಗನೆ ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಕೆರಾಬಿಯರ ಮಧ್ಯದಲ್ಲಿ ಕರ್ತನೆ ಕೋಟಿ ಕೋಟಿ ದೂತ ಸೈನ್ಯಗಳು ಇಡಬಿಡದೆ ಆರಾಧಿಸುವುದಕ್ಕೆ ಕರ್ತನೆ ಆರಾಧನೆಗೆ ಅರಸನಾಗಿ ಆರಾಧನೆಗೆ ಯೋಗ್ಯನಾಗಿ ಆರಾಧನೆಗೆ ನಾಯಕನಾಗಿ ಇರುವಂತ ದೇವರ ಆರಾಧಿಸುತ್ತೇವಪ್ಪ.
ಕರ್ತನೆ ಈ ಪಾಪಿಗಳನ್ನು ಕೂಡ ಕರ್ತನೆ ನಿನ್ನ ಪವಿತ್ರವಾದ ರಕ್ತದಲ್ಲಿ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟಂತ ಯೇಸಪ್ಪ ನಿನಗೆ ಕೋರಿಸ್ತೋದ್ರ ಪವಿತ್ರ ಆತ್ಮಂದಾನೇ ಆರಾಧನೆಯನ್ನು ನಮ್ಮ ಮಧ್ಯದಲ್ಲಿ ನಡೆಸಿಕೊಡಬೇಕೆಂಬುದಾಗಿ ಅದು ಕರ್ತನಾದ ದೇವರಿಗೆ ತಂದೆಯಾದ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಪ್ಪು ಬಂದ ಒಂದು ಆರಾಧನೆಯಾಗಿ ನಮ್ಮ ಮಧ್ಯದಲ್ಲಿ ನಡೆಯಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರ ಆತ್ಮನ ಕರದಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥಿಸುತ್ತೇನೆ ಒಳ್ಳೆ ತಂದೆಯೇ ಸಂತೋಷವಾದ ಒಂದು ಸ್ವಲ್ಪ ದಿನದಲ್ಲಿ ದಿನ ವಾರ ವಾರ ನಮಗೆ ಸಂತೋಷವೇ ಆದರೆ ಈ ವಾರದಲ್ಲಿ ಏನು ವಿಶೇಷ ಎಂದು ಕೇಳುವುದಾದ್ರೆ ಸಭೆಗಳನ್ನು ಈ ಸಭೆಯನ್ನು ಸ್ಟಾರ್ಟ್ ಮಾಡಿ ನಮಗೆ ಒಂದು ನಾಲ್ಕು ವರ್ಷಗಳು ಮುಗಿಸಿ ಐದನೇ ವರ್ಷಕ್ಕೆ ನಾವು ಕಾಲ ಇಡುತ್ತಾ ಇದ್ದೇವೆ ದೇವರು ತಾನೆ ನಮ್ಮನ್ನು ನಡೆಸಿದ್ದಾನೆ ಆತನ ಅಪಾರವಾದ ಕೃಪೆ ಆತನ ಮುಗಿಯಲಾರದಂತ ಅಂತ್ಯವಿಲ್ಲದಂತ ಆತನ ಪ್ರೀತಿ ನಮ್ಮನ್ನು ನಡೆಸಿಕೊಂಡು ಬಂದಿದೆ ಆದ್ರೆ ಎಷ್ಟೋ ಕಷ್ಟಗಳಿಂದ ಎಷ್ಟೋ ಅಡ್ಡಿ ತಡೆಗಳಿಂದ ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ ಅದರ ವಾಕ್ಯದಲ್ಲಿ ಹೇಳಿದಂತ ಒಂದೊಂದು ಮಾತುಗಳು ನಮ್ಮ ಜೀವಿತದಲ್ಲಿ ನಮ್ಮ ಸಭೆಗಳಲ್ಲಿ ನಡೆದಿದೆ ಅದಕ್ಕೆ ನಾವೇ ಸಾಕ್ಷಿಗಳಾಗಿದೆ ಸಮಯದಲ್ಲಿ ಆತನ ಒಂದು ಅಪಾರವಾದ ಪ್ರೀತಿಯನ್ನು ಆದರೆ ನಮಗೆ ಕುರುಬನಾಗಿದ್ದಾನೆ ಆ ಕುರುಬನಾದ ದೇವರನ್ನು ಅವರ ಸಮಯದಲ್ಲಿ ಆರಾಧನೆ ಮಾಡಲು ಹೋಗೋಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿದವರಾಗಿ ಸುಭಿಕ್ಷವಾದ ಐದು ವರ್ಷಗಳು ನಾಲ್ಕು ವರ್ಷಗಳನ್ನು ಮುಗಿಸಿ ಐದನೇ ವರ್ಷದಲ್ಲಿ ಕಾಲಿಡುತ್ತಾರೆ ದೇವರ ಆತ್ಮ ನಮ್ಮನ್ನು ಅದ್ಭುತವಾಗಿ ಅತಿಶಯವಾಗಿ ವಿಚಿತ್ರವಾಗಿ ನಮ್ಮನ್ನು ನಡೆಸಿದ್ದಾರೆ ನಾವು ಅಪ್ರಮೇಯವಾದ ಅದ್ಭುತಗಳನ್ನು ಕಾಣಲು ನಮಗೆ ದೇವರ ಆತ್ಮನ ಕಾರ್ಯ ಮಾಡಿದ್ದಾರೆ ಆತನ ಕೃಪೆಯು ಶಾಶ್ವತವಾದ ಆತನ ನಾಮವು ಶಾಶ್ವತವಾದ ಆತನಿಗೆ ಎಷ್ಟು ಸ್ತುತಿಸಿದರೂ ಸಾಲದು ಆತನಿಗೆ ಕೋಟಿ ಆದ ಕೋಟಿ ದೇವದೂತರುಗಳು ಆರಾಧನೆ ಮಾಡುತ್ತಾ ಸ್ತುತಿ ಮಾಡುತ್ತಾ ಇದ್ದರು ಈ ಮಣ್ಣಿಗೋಸ್ಕರ ಇವತ್ತು ಇದ್ದು ನಾಳೆ ಸತ್ತು ಹೋಗುವಂತ ಈ ಮಣ್ಣಿಗೋಸ್ಕರ ಆತನು ಇಳಿದು ಬಂದು ತನ್ನ ರಕ್ತವನ್ನೇ ಕೊಟ್ಟು ನಮ್ಮ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರು ಶಿರವನ್ನು ಗಾವದಲ್ಲಿ ತಂಗಿಸುವಂತ ನಮ್ಮ ದೇವರು ಆತನು ಬನ್ನಿ ಶಾಂತವಾದ ನೀರ ಬಳಿಗೆ ಕರೆತರುವನೇ ರಕ್ಷಣೆ ಉಂಟಾಗಲಿ ಕೈಗಳಲ್ಲಿ ಎತ್ತಿಕೊಂಡು
ಸಭೆಯಲ್ಲಿ ಕೂಡ ನಾವು
ಕೃತಜ್ಞತೆ ಉಳ್ಳವರಾಗಿ ದೇವರನ್ನ ಸ್ತುತಿಸಬೇಕಾಗುತ್ತದೆ. ಆ ಮಕ್ಕಳ ಪ್ರತಿ ಒಂದು ಪ್ರಾರ್ಥನೆ ಬೆಳಗಾಂ ಜಿಲ್ಲೆಯಲ್ಲಿ, ಬೆಳಗಾಂ ಜಿಲ್ಲೆ ನಮ್ಮ ಹಿರಿಯ ಪಾಸ್ಟರು ಪಾಸ್ಟರ್ ಅಭಿಷೇಕ್ ದೇವ ಅಯ್ಯ ಕಣ್ಣೀರಿನ ಪ್ರಾರ್ಥನೆ ದೈವ ಕಟರ ಬಲ ಶ್ರೀಗತ ಕಟರ ಬಲ್ಯ ಈ ಸೇವೆಯನ್ನು ಅನೇಕ ಮಕ್ಕಳು ಹಾಲೆಲುಯ ತಮಿಳುನಾಡಿಂದ ಶಬಲ ಗದರ ಚೆನ್ನೈ ಪಟ್ಟಣದಿಂದ ರೀಮಾಗ ಶಲ್ಮಿ ಅಂತರ ಬೌದ್ಧಿಯ ಹಾಲೆಲೂಯ ಹೈದರಾಬಾದ್ ಇಂದ ರೀಮಾಗ ಗದರವ ಯುಪಿಯಲ್ಲಿ ಹಾಲೆಲೂಯ 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 ಲಕ್ನೋದಲ್ಲಿ ಸೇವೆ ಮಾಡುವಂತಹ ಯೇಸುದಾಸನ ಅನ್ನ ಆ ಹುಲಿ ಸೇವೆಯಿಂದ ಅನೇಕರು ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರನ್ನ ನೆನೆಸಿ ನಾವು ಕೃತಜ್ಞತೆ ಸ್ತೋತ್ರಗಳನ್ನ ದೇವರಿಗೆ ಸಲ್ಲಿಸೋಣ. ಎಲ್ಲರನ್ನ ನೆನೆಸೋಣ. ರೀಮಾಗ ಗದರ ಗದರವ ಶಿಗಲ ಗುರುಬಿಯ ಈ ಸೇವೆಯಲ್ಲಿ ಭಾಗಿಯಾಗಿ ಇದ್ದಂತ ಪ್ರತಿಯೊಬ್ಬರನ್ನ ನೆನೆಸೋಣ. ವಿಜಯ ಎಂಬುದಾದ ಒಬ್ಬ ಮನುಷ್ಯನನ್ನ ನಿಮಗೆ ನಾನು ಜ್ಞಾಪಕಪಡಿಸುವುದಕ್ಕೆ ಬಯಸುತ್ತೇನೆ. ಇಲ್ಲಿ ಸೇವೆ ಪ್ರಾರಂಭಿಸಿದಂತ ಕಾಲದಿಂದ ಶ್ರೀಕನ ಅನೇಕ ಉಪದ್ರವದಲ್ಲಿ ಅನೇಕ ನಿಂದೆಯಲ್ಲಿ ಆ ಮಗನು ಉತ್ತಮನಾಗಿ ಸೇವೆಗೆ ಹಾಲೆಲ್ಲೂಯ ಸೇವೆಯಲ್ಲಿ ಆತನ ದೇವರಿಗೆ ಮಾಡಬೇಕಾಗಿರುವಂತಹ ಕಾರ್ಯಗಳನ್ನ ಸರಿಯಾಗಿ ಇಲ್ಲಿ ತನಕ ಮಾಡುತ್ತಾ ಬರ್ತಾ ಇದ್ದಾನೆ. ಆ ಮಗನಿಗಾಗಿ ನಾವು ಸ್ತೋತ್ರಿಸ್ತಾನೆ. ರೀಮಾಗ ಗದರ ಶಿಗಲ ಗದರ ಬಾಧುರಿಯ ಹಾಲೆಲ್ಲೂಯ ಹಾಲೆಲ್ಲೂಯ ಇನ್ನು ಅನೇಕರನ್ನ ದೇವರು ಎಬ್ಬಿಸಿ ಕೊಟ್ಟಿದ್ದಾರೆ. ಹಾಲೆಲ್ಲೂಯ ಶಲ್ಮಿ ಅಂತರ ಭಾಷ್ಯಾಂತರ ಸನ್ನಿ ಕುಟುಂಬವನ್ನ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾಲೆಲ್ಲೂಯ ಪ್ರತಿದಿನ ಆ ಕುಟುಂಬವು ಅಂಕಲ್ ಅವರ ಅಂಕಲ್ ಆಂಟಿ ಅವರ ಕುಟುಂಬವು ನಾವು ಈ ಸೇವೆಗಾಗಿ ಪ್ರಾರ್ಥನೆ ಮಾಡದೆ ಇದ್ದಂತ ದಿನಗಳೇ ಇಲ್ಲ. ಹಾಲೆಲ್ಲೂಯ ಹಾಲೆಲ್ಲೂಯ ಎಲ್ಲ ಕುಟುಂಬಗಳನ್ನ ನೆನೆಸಿ ದೇವರೇ ಈ ಸೇವೆಗಾಗಿ ಕರ್ತನೆ ಐದನೇ ವರ್ಷವನ್ನ ಕರ್ತನೆ ಹಾಲೆಲ್ಲೂಯ ಮುಗಿಸುವುದಕ್ಕೆ ಅಪ್ಪ ನಿನ್ ಕೃಪೆ ಕೊಟ್ಟಂತ ದೇವರೇ ನಿನಗೆ ಸ್ತೋತ್ರ 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 ಅಪ್ಪ ಕರ್ತನೆ ಇದಕ್ಕೆ ಅನೇಕರನ್ನ ಎಬ್ಬಿಸಿ ಕೊಟ್ಟಿದೆಯಲ್ಲ ಸ್ತೋತ್ರ. ಹಾಲೆಲ್ಲೂಯ ಅನೇಕ ಕುಟುಂಬಗಳನ್ನ ಎಬ್ಬಿಸಿ ಕೊಟ್ಟಿದೆಲ್ಲ ಸ್ತೋತ್ರ. ಇದೇ ಸೇವೆಯಲ್ಲಿ ಅನೇಕ ಸೇವಕರ್ತನ ಯವನಸ್ಥನ ಯವನಸ್ಥಿಯನ್ನ ಸಹೋದರನ ಸಹೋದರಿಯನ್ನ ಅಪ್ಪ ಕರ್ತನೆ ವಯಸ್ಸು ವ್ಯತ್ಯಾಸ ಇಲ್ಲದೆ ಕರ್ತನೆ ಹಾಲೆಲ್ಲೂಯ ಅಪ್ಪ ಕರ್ತನೆ ನೀನ್ ಕರ್ತನೆ ಉಪಯೋಗ ಪಡಿಸಿದೆಯಲ್ಲ ಕರ್ತನೆ ಆತ್ಮ ಭಾರದಿಂದ ಅವರನ್ನ ತುಂಬಿದೆಯಲ್ಲ. ಹಾಲೆಲ್ಲೂಯ ಸೇವೆ ಬೆಳೆಯುವುದಕ್ಕೆ ಕರ್ತನೆ ಹಾಲೆಲ್ಲೂಯ ನೀನ್ ಉಪಯೋಗ ಪಡಿಸಿಕೊಂಡ ಪ್ರತಿ ಒಂದು ಪಾತ್ರೆಯನ್ನು ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸೋಣ. ಪ್ರತಿ ಒಂದು ಪಾತ್ರೆಯನ್ನು ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಹೇಳಿ ದೇವರ ಮಗುವೆ ಹಾಲೆಲೂಯ ಅಪ್ಪ ಅವಗೆ ಸ್ತೋತ್ರ ಹೇಳಿ ದೇವರದ ಪೂರ್ಣ ಹೃದಯದಿಂದ ಸ್ತೋತ್ರ ಹೇಳಿ ಲೇಬಾ ಘಶ ಘನ ಧನ ಬಲ ಧನ ಮನದೆ ಅದು ಆರಾಧನೆ ಸಾಲ್ವೆ ಅದು ಆರಾಧನೆ ಕಂಪ್ಲೀಟಿನ ಮೇಲೆ ಬೀಳಲಿ. ಲೇಬಾ ಗದರ ಬಲ ಧನಮ ಲೇಬಾ ಗದರ ಮ ಶಿಖರ ಧನ ಬಲ ದುರಿವ್ಯ ಲೇ ಗದರ ಬ ಶಿಖರ ಕದರ ಅಪೋಸ್ತಲನ ಅದು ಕಂಪ್ಲಿ ನಮ್ಮ ಮೇಲೆ ಬೀಳಲಿ. ಲೇಬಾ ಗದರ ಲ ಗದರ ಬ ಅದು ಪವಿತ್ರ ಆತ್ಮನ ದರ್ಶನ ಲೇಬಗೆ ಸಲ್ಲ ಲ ಗದರ ಬ ಲೇ ಗದರ ಬಲ ಶಿಖರ ಗದರ ಬ ಇಲ್ಲಿ ತನಕ ದೇವರು ಮಾಡಿದ್ರು ಇನ್ನು ಎರಡು ಪಟ್ಟು ದೇವರು ಹಾಲೆಲೂಯ 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 ಈ ಹೊಸ ವರ್ಷವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಲೇಖದರ ಶಿಗಲ ಗದರ ವ್ಯಾಂತರ ಶಿಗಲ ಗದರಬ ಈ ವರ್ಷದಲ್ಲಿ ಹಾಲೆಲೂಯ ಆತನು ವಾಗ್ದಾನವನ್ನ ನೆರವೇರಿಸುವುದಕ್ಕೆ ಸಕ್ತನಾಗಿದ್ದಾನೆ. ಲಾಕ್ಡೌನ್ ಕುರಿತಾಗಿ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಏನೇ ದುಃಖಗಳು ಏನೇ ಸಂಜಲಗಳು ಏನೇ ಹೋರಾಟದಲ್ಲಿ ದೇಶಕ್ಕೆ ಬಂದಿದ್ದರೂ ಸಹ ಆತನು ಮಾತ್ರ ನೆರವೇರಿಸುವಂತ ದೇವನಾಗಿದ್ದಾನೆ. ಹೌಸ್ ಆಫ್ ಪ್ರೇಯರ್ ಕುಟುಂಬವೇ ಪ್ರಾರ್ಥಿಸು ನಿನ್ನ ಇಟ್ಟುಕೊಂಡು ಮಾಡಬೇಡಿ ಎಂಬುದಾಗಿ ಹೇಳಿದಂತ ಕಾರ್ಯಗಳನ್ನ ಈ ಸಭೆಯನ್ನ ಇಟ್ಟುಕೊಂಡು ಕರ್ತನೆ ದೇವರು ಮಾಡುವುದಕ್ಕೆ ಆತನು ನಂಬಿಗಸ್ತನಾಗಿಲ್ಲ. ಈ ಸೇವೆಯನ್ನ ಇಟ್ಟುಕೊಂಡು ದೇವರು ಮಾಡುವುದಕ್ಕೆ ನಂಬಿಗಸ್ತನಾಗಿಲ್ಲ. ಆತನು ಹೇಳಿದಂತ ಒಂದು ಮಾತು ಕೂಡ ವ್ಯರ್ಥವಾಗಿ ಕರೆಯಲ್ಲಿ ಬೆಳಗಿಲ್ಲ. ಹಾಲೆಲೂಯ ನೆಲದಲ್ಲಿ ಬೆಳಗಿಲ್ಲ ದೇವರ ಮಗುವೆ ಹಾಲೆಲೂಯ ನಿನಗಾಗಿಯೇ ನಾ ಬಾಳುವೆ ನನ್ನೇಶುವೆ ಶರಣಾಗಿಲು ನಿನ್ನ ಪ್ರೀತಿಗೆ ನನ್ನೇಶುವೆ ನಿನಗಾಗಿಯೇ ಅಪ್ಪ ಕರ್ತನೆ
ಹಬ್ಬದ ಆಶೀರ್ವಾದ ನಿನ್ನ ಮಕ್ಕಳನ್ನು ಆವರಿಸಿ ಕಣಲಿ ರಾಜ. ಅವರ ಕುಟುಂಬದಲ್ಲಿ ಕೈಯಿಟ್ಟು ಮಾಡುವಂತ ಕೆಲಸ ಕಾರ್ಯದಲ್ಲಿ, ಅವರ ಆರೋಗ್ಯದಲ್ಲಿ, ಅವರ ಸಮಾಧಾನದಲ್ಲಿ, ಅವರ ಬಿಸ್ನೆಸ್ಗಳಲ್ಲಿ, ಅವರ ಸ್ಟಡಿಗಳಲ್ಲಿ ಕರ್ತನಾದ ದೇವರು ಕೊಟ್ಟಂತ ಸಕಲ ಆಶೀರ್ವಾದಗಳಲ್ಲಿ ಒಂದು ವಿಶೇಷವಾದ ದೇವರ ಆಶೀರ್ವಾದ ಅವರನ್ನು ಅಪ್ಪಿಕೊಳ್ಳಲಿ ಎಂಬುದಾಗಿ, ಅವರನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಕಣ್ಣೀರ್ ಇಲ್ಲದಂತ, ವೇದನೆ ಇಲ್ಲದಂತ, ಚಿಂತೆ ಇಲ್ಲದಂತ ಒಂದು ಜೀವಿತವನ್ನು ಕೊಟ್ಟು ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ರಾಜ. ಆರಾಧನೆಯಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಬ್ಬರಿಗೆ ಪರಲೋಕ ದೇವರು ಕೊಡುವಂತ ಬಹುಮಾನ ಇಂದಿನ ಆಲಯದ ವೈಭವಕ್ಕಿಂತಲೂ ಮುಂದಿನ ಆಲಯದ ವೈಭವವು ಅದು ದೊಡ್ಡದು ಎಂಬುದಾಗಿ ಹೇಳಿದಿರ ನಂಬುತ್ತೇವ ರಾಜ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಯೇಸುವಿ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಒಳ್ಳೆ ತಂದೆ. ಹಾಗೆ ನಾವು ಎದ್ದಿನಲ್ಲಿ ಕಣ್ಣ ಕೀರ್ತನೆ ಬಾಗಕ ಸಮಯದಲ್ಲಿ 34ನೇ ಕೀರ್ತನೆಯನ್ನು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. 34ನೇ ಕೀರ್ತನೆ. ನಾನು ಯಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನೊಡನೆ ಯಹೋವನನ್ನು ಕೊಂಡಾಡಿರಿ, ನಾನು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯಹೋವನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಮಕ್ಕಳಿರ, ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯಹೋವನ ಭಯವನ್ನು ನಿಮಗೆ ಕಲಿಸುವೆನು. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಯಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಯಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಕೊನೆಯ ಎರಡು ವಾಕ್ಯಗಳನ್ನು ಎಲ್ಲರೂ ಸೇರಿ ಒಟ್ಟಾಗಿ ಓದಿಕೊಳ್ಳೋಣ. ದುಷ್ಟನ ಕೆಡಕು ಅವನನ್ನೇ ಕೊಲ್ಲುವುದು, ನೀತಿವಂತನನ್ನು ದ್ವೇಷಿಸುವವರು ಅಪರಾಧಿಗಳನ್ನು ಎಣಿಸಲ್ಪಡುವರು. ಯಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ, ಆತನ ಆಶ್ರಯದಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ಕಣ್ಣುಗಳ ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಸಕ್ತನಾದ ದೇವರೇ, ಅಪ್ಪ ಕರ್ತನೆ ಬೆಳಗಿನ ಜಾವದಲ್ಲಿ ಅಪ್ಪ ಸಂಪತ್ತಿನದ ಆರಾಧನೆಯಲ್ಲಿ ದೇವರೇ, ಅಪ್ಪ ನಮ್ಮೆಲ್ಲರನ್ನ ಕರೆತಂದ ದೇವರ, ನಿನ್ನ ಕೃಪೆಗಾಗಿ ನಾನು ಸ್ತೋತ್ರ ಸಲ್ಲಿಸುತ್ತಾ ಇದ್ದೀನಿ ಕರ್ತನೆ. ಅಪ್ಪ ನಿನ್ನ ಪ್ರಸನ್ನತೆಯಲ್ಲಿ ದೇವರ ಯೇಸಪ್ಪ, ಅಪ್ಪ ನಮ್ಮೆಲ್ಲರನ್ನ ದೇವರ ಯೇಸಪ್ಪ ನೀನು ತುಂಬಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೀನಿ ಕರ್ತನೆ. ಹೌದು ಕರ್ತನೆ, ಅಪ್ಪ ವಾಕ್ಯದಲ್ಲಿ ನಾವು ನೋಡಿದೇವಪ್ಪ, ನೀತಿವಂತರ ಕೂಗನ್ನ ನೀನು ಕೇಳುತ್ತೇನೆ, ಸದುತ್ತರ ಕೊಡುತ್ತೇನೆ ಎಂಬುದಾಗಿ ಹೇಳಿದೆಯಾ ಕರ್ತನೆ. ಹೌದು ಸ್ವಾಮಿ, ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ನೀನು ಹೇಳಿದೆಯಾ ಕರ್ತನೆ. ಹೌದು ಸ್ವಾಮಿ, ಕರ್ತನೆ ಯೇಸಪ್ಪ ನಿನ್ನ ಸನ್ನಿಧಿಯಲ್ಲಿ ಬಂದಂತ
ಮಾಡಿದಂಥ ಒಂದೊಂದು ಮಕ್ಕಳನ್ನ ದೇವರ ಯೇಸಪ್ಪ ನಿನ್ನ ರೋಗದಿಂದಲೂ ದೇವರೇ, ಕಷ್ಟಗಳಿಂದಲೂ ದೇವರೇ ಯೇಸಪ್ಪ ಎಲ್ಲ ಕೆಟ್ಟು ಚಟಗಳಿಂದಲೂ ಬಿಡಿಸಿದೇವರೇ ಅಪ್ಪ, ಪರಿಶುದ್ಧ ಜೀವಿತವನ್ನು ಜೀವಿಸುವುದಕ್ಕಾಗಿ ಕರ್ತನೆ ಅಪ್ಪ ಆ ಕರ್ತನೆ ನೀನು ನಮ್ಮನ್ನು ನಡೆಸಿದಂಥ ದೇವರ ಕೃಪೆಯನ್ನು ನೆನೆಸಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೀವಿ. ಹೌದು ಕರ್ತನೆ ಯೇಸಪ್ಪ, ಒಂದೊಂದು ಕುಟುಂಬಗಳನ್ನ ದೇವರು ನೀನು ರಕ್ಷಿಸಿ ಆ ಕುಟುಂಬಗಳನ್ನ ದೇವರು ನೀನು ಕಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೀನಿ ಕರ್ತನೆ. ಅಪ್ಪ ಇನ್ನು ಮುಂದೆ ಕರ್ತನೆ ಯೇಸಪ್ಪ ನಮ್ಮನ್ನ ಆ ಕರ್ತನೆ ಯೇಸುವ ನೀನ್ ತಾನೆ ಕರ್ತನೆ, ನಿನ್ನ ವಾಕ್ಯದಿಂದ ಕರ್ತನೆ ಯೇಸಪ್ಪ ನಿನ್ನ ಆಜ್ಞೆಗಳಿಗೆ ಅನುಸಾರವಾಗಿದ್ದವರೇ ಯೇಸಪ್ಪ, ಅವುಗಳನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ನೋಡಲಾರದಂತದವರೇ ಅಪ್ಪ, ನಿನ್ನ ಮಾರ್ಗದಲ್ಲಿ ನಾವು ನಡೆಯುವಂತೆ ಕರ್ತನೆ ಅಪ್ಪ ನಮಗೆ ಸಹಾಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೀನಿ ಕರ್ತನೆ. ಹೌದು ಸ್ವಾಮಿ, ಕರ್ತನೆ ಯೇಸುವ ಈ ಸಮಯದಲ್ಲಿದ್ದವರೇ ಯೇಸಪ್ಪ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನ ಕೇಳಿದವರೇ, ನೀನು ನಡೆಸುವಂತದವರೇ ಯೇಸಪ್ಪ, ನಿನ್ನ ಪ್ರೀತಿಗಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೀನಿ ಕರ್ತನೆ. ಅಪ್ಪ ಈ ಸಮಯದಲ್ಲಿದ್ದವರೇ ಅಪ್ಪ ಒಂದೊಂದು ಕುಟುಂಬಗಳನ್ನ ದೇವರು ನೀನ್ ತಾನೆ ಕಟ್ಟಿದವರೇ ಯೇಸಪ್ಪ, ನಡೆಸಬೇಕೆಂಬುದಾಗಿ ಕರ್ತನೆ. ಅಪ್ಪ ನಿನ್ನ ವಾಕ್ಯದಲ್ಲಿದ್ದವರೇ ಯೇಸಪ್ಪ ಒಬ್ಬೊಬ್ಬರು ಸ್ಥಿರವಾಗಿ ನಿಲ್ಲುವಂತದವರೇ ಅಪ್ಪ, ನಿನ್ನ ಆತ್ಮನು ಕರ್ತನೆ ಯೇಸಪ್ಪ ಅವರಿಗೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೀನಿ ಕರ್ತನೆ. ಅಪ್ಪ ಹಗಲಿರುಳು ನಿನ್ನ ವಾಕ್ಯವನ್ನ ಧ್ಯಾನಿಸಿ ಕರ್ತನೆ ಅಪ್ಪ, ಯಾವುದೇ ಕರ್ತನೆ ಯೇಸಪ್ಪ ದುಷ್ಟರ ಆಲೋಚನೆಗೆ ನಾವು ಒಳಗಾಗಲಾರದಂತೆ ಪವಿತ್ರಾತ್ಮನ ಅನುಸಾರವಾಗಿ ನಾವು ನಡೆಯುವಂತದವರೇ ಯೇಸಪ್ಪ, ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೀನಿ ಕರ್ತನೆ. ಅಪ್ಪ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಅಪ್ಪ ಮುಂದಿನ ಎಲ್ಲ ಭಾಗವನ್ನು ನಿನ್ನ ಕರಗಳಿಗೆ ನಾನು ಒಪ್ಪಿಸಿಕೊಟ್ಟು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಜೀವವುಳ್ಳ ತಂದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಭೆ ದಿನದಲ್ಲಿ ಕೂಡಿ ಬಂದಿರುವ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮೊದಲಾಗಿ ಉದ್ದಿಸುವಳಾಗಿದ್ದೇನೆ. ಸಂತೋಷವಾದ ದಿನದಲ್ಲಿ ಈ ವಾರದಲ್ಲಿ ಕೆಲವೊಂದು ಜನರಿಗೆ ಬರ್ತಡೇ ಮತ್ತು ವೆಡ್ಡಿಂಗ್ ಡೇ ಮದುವೆ ದಿನ ಮತ್ತು ಹುಟ್ಟುಹಬ್ಬದ ದಿನಗಳಿದೆ. ಅದು ಯಾರೆಂಬುದಾಗಿ ಕೇಳುವುದಾದರೆ ನಮ್ಮ ಮಧ್ಯದಲ್ಲಿರುವಂಥ ಸಿಪೋರ ಆಂಟಿ, ಶೇಖರ್ ಅಂಕಲ್ ಮತ್ತು ಇವರಿಗೆ ಬರ್ತಡೇ ಇದೆ. ಮತ್ತು ಈ ವಾರದಲ್ಲಿ ವೆಡ್ಡಿಂಗ್ ಡೇ ಅಂದರೆ ಸಂದೇಶನ ಶ್ವೇತಾಕ ಮತ್ತು ಸಂತೋಷನ ಸವಿತಾಕ ಇವರಿಗೆ ಈ ವಾರದಲ್ಲಿ ವೆಡ್ಡಿಂಗ್ ಡೇ ಇದೆ. ದಯವಿಟ್ಟು ನೀವು ಇರುವುದಾದ್ರೆ ನೀವು ಇರುವಂಥ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಳಿ. ಸಭೆಯಾಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಅದು ಮಾತ್ರವಲ್ಲದೆ ಈ ಲೈವನ್ನು ನೋಡುತ್ತಿರುವಂಥ ನಿಮ್ಮಲ್ಲಿ ಯಾರಾದರೂ ವೆಡ್ಡಿಂಗ್ ಡೇ ಅಥವಾ ಮದುವೆ ಹುಟ್ಟುಹಬ್ಬವನ್ನು ಈ ವಾರದಲ್ಲಿ ಆಚರಿಸುವುದಾದರೆ ನೀವು ಸಹ ನೀವು ಇರುವಂಥ ಸ್ಥಳದಲ್ಲಿ ಎದ್ದು ನಿಂತ್ಕೋಬೋದು ಅಥವಾ ಕಣ್ಣುಗಳನ್ನು ಮುಚ್ಚಿ ಮೊಲಕಾಲನ್ನು ಹಾಕಬಹುದು. ನಾವು ಸಭೆಯಾಗಿ ಕೂಡಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ದೇವರ ಆತ್ಮನ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಇವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಇರುವಂಥ ಸ್ಯಾಮನ ಮುಂದೆ ಬಂದು ಇವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಾವೆಲ್ಲರೂ ಕೂಡ ಇವರನ್ನು ಆಶೀರ್ವದಿಸಿ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವಂತಹ ಪರಲೋಕ ದೇವನೇ, ಅಪ್ಪಾ ದೇವನೇ, ನಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಮ್ಮ ಸ್ತೋತ್ರವನ್ನು ಮಾಡುತ್ತೇವೆ. ಸ್ವಾಮಿ ದೇವರೇ, ಕರ್ತನೆ ಅಪ್ಪಾ ಈ ಸಮಯದಲ್ಲಿ ಕರ್ತನ ದೇವರೇ ಕರ್ತನೆ ಹುಟ್ಟೊಬ್ಬರ ಆಚರಣೆ ಮಾಡಿಕೊಳ್ಳುವಂತಹ ಪ್ರತಿಯೊಬ್ಬರ ಜೀವಿತವನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ರಾಜ ಕರ್ತನ ದೇವರೇ, ಇದುವರೆಗೆ ಕಾಪಾಡಿದ ದೇವನು ಕರ್ತನೆ ಅಪ್ಪಾ, ಸ್ವಾಮಿ ದೇವರೇ, ಅಪ್ಪಾ ಕರ್ತನೆ ಇನ್ನು ಮುಂದೆ ನೀನು ತಾನೇ ಕಾಯಬೇಕೆಂಬುದನ್ನು ನಾವು ಪ್ರಾರ್ಥನೆ ಮಾಡುತ್ತೇವೆ. ಸ್ವಾಮಿ ದೇವರೇ, ಅಪ್ಪಾ ಕರ್ತನೆ ಪ್ರತಿಯೊಬ್ಬರ ಹುಟ್ಟೊಬ್ಬರ ಆಚರಿಸುವ ಪ್ರತಿಯೊಬ್ಬರು ಕೊಡಲ್ಪಟ್ಟಂತಹ ವಾಗ್ದಾನಗಳು ದೇವರೇ ಅವರ ಜೀವಿತ ನೆರವೇರಿ ದೇವರ ಫಲ ಕೊಡುವ ಹಾಗೆ ದೇವರೇ ಅವರು ನೀನು ತಾನೇ ಆಶೀರ್ವಾದ ಮಾಡಬೇಕೆಂಬ ಪ್ರಾರ್ಥನೆ ಮಾಡುತ್ತೇವೆ. ರಾಜ ಕರ್ತನೆ ದೇವರೇ, ಅಪ್ಪ ನಿನ್ನ ಮಕ್ಕಳಾಗಿ ದೇವರೇ ಆಶೀರ್ವಾದ ನಿಧಿಯಾಗಿ ಅವರನ್ನು ಮಾರ್ಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ರಾಜ ಕರ್ತನೆ ದೇವರೇ, ನಿನ್ನ ಬಲವಾದ ನಿನ್ನ ಕೃಪೆಯಲ್ಲಿ ಸ್ವಾಮಿ ದೇವರೇ, ನಿನ್ನ ಬಲವಾದ ನಿನ್ನ ಹಸ್ತದಲ್ಲಿ ಕರ್ತನೆ ದೇವರೇ ನೀನು ತಾನೇ ಕಾಪಾಡಬೇಕೆಂಬುದು ನಾವು ಪ್ರಾರ್ಥನೆ ಮಾಡುತ್ತೇವೆ. ರಾಜ ಪರಿಶುದ್ಧ ದೇವರೇ, ಅಪ್ಪ ಕರ್ತನೆ ದೇವರೇ, ಮದುವೆ ದಿನವನ್ನು ಆಚರಿಸಿಕೊಳ್ಳುವಂತಹ ಪ್ರತಿಯೊಬ್ಬರ ಕರ್ತ ಜೀವಿತವನ್ನು ನೀನು ತಾನೇ ಆಶೀರ್ವಾದ ಮಾಡು ದೇವರೇ. ಅಪ್ಪ ಕರ್ತನೆ ದೇವರೇ, ಇನ್ನೂ ಹೆಚ್ಚಾಗಿ ಅವರ ಮನೆ ಕುಟುಂಬವನ್ನು ಕಟ್ಟಬೇಕೆಂಬ ಪ್ರಾರ್ಥನೆ ಮಾಡುತ್ತೇವೆ. ರಾಜ ಅವರ ಮನೆ ಕುಟುಂಬ ಕರ್ತನೆ ಮಾದರಿಯಾಗಿ ಕರ್ತನೆ ಕಾಣುವಂತೆ, ಇನ್ನೂ ಕರ್ತನೆ ದೇವರ ಅನೇಕವಾಗಿ ಮಾದರಿಯಾಗಿ ಕಾಣುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡಬೇಕೆಂಬ ಪ್ರಾರ್ಥನೆ ಮಾಡುತ್ತೇವೆ. ರಾಜ ಎಲ್ಲ ಸ್ವಯಂ ಸೌಭಾಗ್ಯವನ್ನು ಕರ್ತನೆ ದೇವರೇ ಪ್ರತಿಯೊಬ್ಬರ ಮದುವೆ ದಿನ ಆಚರಿಸಿಕೊಳ್ಳುವಂಥ ಅವರು ಕಾಣಲಿ ಎಂಬುದ ಪ್ರಾರ್ಥಿಸುತ್ತೇವೆ. ದೇವರೇ ಜೀವನ ಆಶೀರ್ವಾದವರು ಕಾಣಲಿ ಎಂಬುದ ಪ್ರಾರ್ಥನೆ ಮಾಡುತ್ತೇವೆ. ರಾಜ ಕರ್ತನೆ ದೇವರೇ, ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ದೇವರೇ, ಪ್ರತಿಯೊಬ್ಬರು ನಡೆಸಬೇಕೆಂಬ ನೀನು ತನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಬರುತ್ತೇನೆ ಜೋಳು ತಂದೆ ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯ ಕಾಣಿಕೆ ಅರ್ಪಿಸುವಂತ ಸಮಯವಾಗಿದೆ. ಮಧ್ಯದಲ್ಲಿರುವಂತಹ ಸಹೋದರರು ಮುಂದೆ ಬಂದು ಸ್ವಾಮಿ ನಾಡುವಾಗ ನಾವು ದೇವರಿಗೋಸ್ಕರ ಕಾಣಿಕೆ ಅರ್ಪಿಸಿ Thank you.
ವಾಗ್ದಾನ ಉಂಟು. ಅದನ್ನು ಕೂಡ ನಾವು ಕಳೆದ ಮೂರು ವಾರಗಳಾಗಿ ಧ್ಯಾನಿಸುತ್ತಾ ಇರುವಂಥ ಪವಿತ್ರ ಆತ್ಮನ ಕುರಿತಾಗಿ ಕೆಲವು ಕಾರ್ಯಗಳು ಇನ್ನೂ ಮುಗಿದಿಲ್ಲ. ನಾವು ಅದು ಓದುವಾರ ಸಂದೇಶದ ಎರಡನೇ ಭಾಗವನ್ನು ನಿಮ್ಮ ಬಳಿಯಲ್ಲಿ ನಾನು ಹಂಚಿಕೊಂಡು ಕೊನೆಯದಾಗಿ ದೇವರು ಈ ವರ್ಷಕ್ಕೆ ಹೇಳಿದಂಥ ಗೌಸಾಪ್ರಿಯರ್ ಮನುಷ್ಯಗೆ ಹೇಳಿದಂಥ ವಾಗ್ದಾನವನ್ನು ನಿಮ್ಮ ಬಳಿಯಲ್ಲಿ ಹೇಳಿ ನಾವು ಪ್ರಾರ್ಥನೆ ಮಾಡಿ ಮುಗಿಸಲಿಕ್ಕಿದ್ದೇವೆ. ದೇವರ ವಾಕ್ಯಕ್ಕಾಗಿ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಓ ರಾ 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 ಮಾ ಶಾಂತಾ ರಾ
ಹಾಲೆಲೂಯ. ಎಲ್ಲರೂ ತವಕದಿಂದ ಅಪಾನನೊಟ್ಟಿಗೆ ಮಾತಾಡಪ್ಪ ದೇವರೇ. ನನ್ನ ವಾಕ್ಯದ ಗೂಢಾರ್ಥಗಳನ್ನು ನನಗೆ ತಿಳಿಸು ದೇವರೇ. ನನ್ನ ವಾಕ್ಯದ ರಹಸ್ಯಗಳನ್ನು ತಿಳಿಸಪ್ಪ. ನನ್ನ ಜೀವನಕ್ಕೆ ಅದು ಎಚ್ಚರಿಸಲಿ ರಾಜ. ನನ್ನ ಪರಿಶುದ್ಧ ವಾರಕ್ಕೆ ಜೀವನವನ್ನು ಕಟ್ಟಲೆ ಅದು ಬಲಪಡಿಸಲಿ ರಾಜ. ಸತ್ಯವಾಕ್ಯ ಹೇಳಿದ ಪ್ರಕಾರ ಪರಿಶುದ್ಧನೇ ನೀ, ಇನ್ನೂ ಪರಿಶುದ್ಧನಾಗ ನೀತಿವಂದನೇ, ನೀ ಇನ್ನು ನೀತಿವಂದನಾಗಿನ ಪದ ಹೇಳಿದೆಯಪ್ಪ. ನಿನ್ನ ವಾಕ್ಯವೇ ಕರ್ತನ ಅಲ್ಲೆಲ್ಲೋಯ್ಯ ನಮ್ಮನ್ನು ಕರ್ತನೆ ಶುದ್ಧಪಡಿಸುವಂತದಾಗಿ. ಈಗಲೇ ನೀವು ಶುದ್ಧವಾಗಿದ್ದೀರಿ ಎಂಬದ ಯೇಸು ಸ್ವಾಮಿ ಹೇಳಿದಾಗ, ನನ್ನ ವಾಕ್ಯ ಉಪದೇಶದ ಮೂಲಕ ನೀವು ಶುದ್ಧವಾಗಿದ್ದೀರಿ ಎಂಬುದಾಗಿ ಹೇಳಿದಾಗ, ನಿನ್ನ ವಾಕ್ಯ ಉಪದೇಶವೇ ನಮ್ಮನ್ನು ಕರ್ತನೆ ಶುದ್ಧೀಕರಿಸುವಂಥದ್ದಾಗಿದೆ. ನಾವು ಹೆಚ್ಚಿನ ಬಲಗಳನ್ನು ಕೊಡುವಂತೆ, ಹೆಚ್ಚಿನ ಬಲಗಳನ್ನು ಕೊಡುವಂತೆ, ತಂದೆಯಾದ ದೇವರ ಬಳಿಯಲ್ಲಿ ಹೆಚ್ಚಿನ ಬಲಗಳನ್ನು ಕೊಟ್ಟು ಆತನಿಂದ ಆಶೀರ್ವಾದಗಳನ್ನು ಸಮೃದ್ಧಿಗಳನ್ನು ಹೊಂದಿಕೊಳ್ಳುವಂತೆ, ಆತ್ಮೀಯ ಜೀವಿತದಲ್ಲಿ ವರದಾನಗಳನ್ನು ಹೊಂದಿಕೊಳ್ಳುವಂತೆ ಮಾಡುವಂಥದ್ದು ದೇವರ ಉಪದೇಶವಾಗಿದೆ, ವಾಕ್ಯದ ಉಪದೇಶವಾಗಿದೆ. ಮಹತ್ವವೇ ನಿನ್ನನ್ನೇನ ಆರಾಧಿಸುವೆ ನನ್ ಜೀವಿತದಿ ನಿನ್ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ ಸರಿಗಳಿಸಿದ ಪ್ರಾರ್ಥಿಸುತ್ತೇನೆ ಒಳ್ಳೆ ತಂದೆ. ಕಳೆದ 3 ವಾರ ಕಾಲಗಳಾಗಿ ನಿಮ್ಮ ಬಳಿಯಲ್ಲಿ ಮಾತನಾಡುವಂಥ ಕಾರ್ಯಗಳು ಏನೆಂಬುದಾಗಿ ನೀವು ಕೆಲವರು ಅದರ ಭಾಳ ಅದ್ಭುತವಾದ ಕಾರ್ಯ ನೀವು ಕೇಳ್ತಾ ಬರ್ತಾ ಇದ್ದೀರಾ. ನಾನು ಸ್ವಲ್ಪ ಅದನ್ನು ಜ್ಞಾಪಕಪಡಿಸಿ ನಾನು ಮುಂದೆ ಹೋಗ್ತೇನೆ. ಮೊದಲನೇ ದಿನದಲ್ಲಿ ನಾನು ಮಾತಾಡಿದ ಪವಿತ್ರ ಆತ್ಮನು ನಮಗೆ ಅವಶ್ಯವ ಎಂಬುದಾಗಿ, ಎರಡನೇ ದಿನದಲ್ಲಿ ನಾವು ಧ್ಯಾನಿಸಿದ್ದೇವೆ ಪವಿತ್ರ ಆತ್ಮನ ಬಲ ಎಂಥವು ಎಂಬುದಾಗಿ, ಮೂರನೇ ವಾರದಲ್ಲಿ ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹೋದ ವಾರ ಅದನ್ನು ಮುಗಿಸೋದಕ್ಕೆ ಆಗದೇ ಇರುವಂಥ ಕಾರಣ ರೋಮರ್ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ಎಬೇಸಿಯ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯವನ್ನು ನಾವು ಧ್ಯಾನಿಸಿದ್ದೀವಿ. ಸ್ವಲ್ಪ ಓದಮ್ಮ. ಎಬೇಸಿಯ ಪತ್ರಿಕೆ 4:30 ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಪವಿತ್ರ ಆತ್ಮನನ್ನ ದುಃಖಪಡಿಸಬೇಡ್ರಿ. ಆತನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಪವಿತ್ರ ಆತ್ಮನನ್ನ ಪವಿತ್ರ ಆತ್ಮನು ಹೊಂದಿದಂಥ ವ್ಯಕ್ತಿ ದುಃಖಪಡಿಸುವುದಿಗೆ ಸಾಧ್ಯ ಆಗ್ತದೆ. ಅಲ್ಲೆಲ್ಲೂಯ. ಯೇಸು ಕ್ರಿಸ್ತನ ರಚನೆ ಗೊತ್ತಿಲ್ಲ, ಪಾಪದ ಕತ್ತಲೆಯಲ್ಲಿ ಇದ್ದಂಥ ಒಂದು ಜೀವನ ಬೇರೆ. ಆ ನಂತರ ಯೇಸು ಕ್ರಿಸ್ತನ ರಕ್ತದಲ್ಲಿ ಆತನ ಮಾತುಗಳನ್ನು ನಂಬಿ ಬೀಜಸ್ಥಾನ ಹೊಂದಿದ ನಂತರ, ಆ ದೇವರ ಅಭಿಷೇಕವನ್ನು ಕೂಡ ಹೊಂದಿದ ನಂತರ, ಒಬ್ಬ ವ್ಯಕ್ತಿ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ದೇವರ ಮಾತುಗಳಂದರೆ ನಡೆಯದೆ ಲೋಕದ ವಿಷಯಗಳಿಗೆ ಲೋಕದ ವಿಚಾರಗಳಿಗೆ ಅವನು ಕಿವಿಕೊಡುವಾಗ ಪವಿತ್ರ ಆತ್ಮನನ್ನು ದುಃಖಪಡಿಸುವಂಥ ಒಂದು ವ್ಯಕ್ತಿಯಾಗಿ ಮಾರ್ಪಾಡಾಗ್ತಾನೆ. ಮೊದಲು ಪಾಪಿಯಾಗಿದ್ದ, ಪುನಃ ಹಿಂಜಾರಿ
ಪಾಪದಲ್ಲಿ ಬಿತ್ತು ಮೊದಲು ಇದ್ದಂಥ ಪರಿಸ್ಥಿತಿಕ್ಕಿಂತ ಕೆಡಾದ ಒಂದು ಪರಿಸ್ಥಿತಿಯನ್ನು ಒಂದು ಪರಿಶುದ್ಧನು ಕೂಡ ಒಂದು ವಿಶ್ವಾಸಿ ಕೂಡ ಒಂದು ಅಭಿಷೇಕ ಹೊಂದಿದಂಥ ವ್ಯಕ್ತಿಗಳು ಕೂಡ ತನ್ನ ಜೀವನದಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯ ಹಾಗಾದರೆ ಅದನ್ನು ಮಾಡಬೇಡ್ರಿ ಎಂಬುದಾಗಿ ಸತ್ಯವಾಕ್ಯ ನಮಗೆ ಎಚ್ಚರಿಸುತ್ತಾರೆ. ಹಲ್ಲೆಲೂಯ. ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಕುರಿತಾಗಿ ನಿಮ್ಮ ಬಳಿಯಲ್ಲಿಗೆ ನಾನು ತೋರಿಸಿಕೊಟ್ಟೆ. ಸೌಲ್ ಎಂಬುದಾದ ಒಬ್ಬ ವ್ಯಕ್ತಿ, ಅವನ ಕುರಿತಾಗಿ ಹೋದ ವಾರದಲ್ಲಿ ನಾವು ನೋಡಿದ್ದೀವಿ. ಆ ಸೌಲನ್ನು ಬೆನ್ಯಮಿನ್ ಕೋತ್ರದಲ್ಲಿ ಹುಟ್ಟಿದಂಥ ಮನುಷ್ಯ, ಅವನು ಇಡೀ ಇಸ್ರಾಯೇಲರಲ್ಲಿ ಎಲ್ಲ ಮನುಷ್ಯನಿಗಿಂತ ಭಾಳ ಎತ್ತರವಾಗಿದ್ದ, ಅವನು ಉನ್ನತವಾಗಿದ್ದ ಎಂಬುದಾಗಿ ನೋಡಿದ್ದೀವಿ. ಅವನು ಭಾಳ ಸುಂದರವಾಗಿದ್ದಾನೆ ಎಂಬುದಾಗಿ ನೋಡಿದ್ದೀವಿ. ಅವನ ತಂದೆ ಮೇಯಿಸಿದ ಅವರ ಮನೆಯಲ್ಲಿ ಇರುವಂಥ ಕತ್ತೆಗಳು ಕಳೆದೋಗಿದಾಗ ಆ ಕತ್ತೆಯೆಲ್ಲ ಹೋಗಿ ಹುಡುಕೊಂಬಾ ಎಂಬುದಾಗಿ ಹೇಳಿದಾಗ ಅವನು ಹುಡುಕೊಂಡು ಹೋಗಲಿಕ್ಕೆ ಹೋಗಿದಾಗ ಅನೇಕ ಕಡೆ ಹುಡುಕಿದ್ರು ಕೂಡ ಅವನಿಗೆ ಅವನು ಸಿಕ್ಕದೇ ಇದ್ದಾಗ ಪುನಃ ನಾವು ಮನೆಗೆ ತಿರುಗಿ ಹೋಗೋಣ ಎಂಬುದಾದ ಸಮಯದಲ್ಲಿ ಅವನ ಕೆಲಸದವನು ಅವನಿಗೆ ಹೇಳ್ತಾ ಇದ್ದಾನೆ, ಈ ಮನೆಯಲ್ಲಿ ಇಲ್ಲಿ ಈ ಊರಲ್ಲಿ ಈ ಪಟ್ಟಣದಲ್ಲಿ ಒಬ್ಬ ಸಮುವೇಲ್ ಎಂಬುದಾದ ಪ್ರವಾದಿ ಉಂಡು, ಅವನ ಬಳಿಯಲ್ಲಿ ನಾವು ಹೋಗುವಾಗ ಅವರು ಅನೇಕ ವಿಷಯಗಳನ್ನು ಅವರು ಹೇಳ್ತಾರೆ, ನಾವು ಹೋಗೋಣ ಎಂಬುದಾಗಿ ಹೇಳಿದಾಗ ಸಂತೋಷ ಎಂಬುದಾಗಿ ಅವನ ಬಳಿಯಲ್ಲಿ ಹೋಗುತ್ತಾ ಇದ್ದಾನೆ. ಅಲ್ಲಿ ನೋಡ್ತಾ ಇದ್ದೇವೆ ಆ ಮನುಷ್ಯನಿಗೆ ದೇವ ಮನುಷ್ಯನನ್ನು ಕೂಡ ಕುರಿತಾದ ಅರಿವು ಅವನಿಗೆ ಇರಲಿಲ್ಲ. ಹಂಗಂದ್ರೆ ದೇವರ ಕಾರ್ಯದಲ್ಲಿ ಎಂಥ ವ್ಯಕ್ತಿಗೆ ಹೆಚ್ಚಿನ ಕಾರ್ಯಗಳು ಅರಿವು ಉಂಟೋ ಅವರಿಗೆ ದೇವರ ಮನುಷ್ಯನ ಕುರಿತಾಗಿ ಅರಿವು ಕೂಡ ಇದ್ದಿರ್ತದೆ. ಆ ಸೌಲನ್ನ ಕೆಲಸಾದವನಿಗೆ ದೇವರ ಮನುಷ್ಯನ ಕುರಿತಾಗಿ ಅರಿತಿದ್ದಾನೆ ಹೊರತು ಈ ಸೌಲನ್ನು ದೇವ ಮನುಷ್ಯನ ಕುರಿತಾಗಿ ಅರಿತಿಲ್ಲ. ಹಂಗಂದ್ರೆ ಇವನಿಗೆ ದೇವರ ವಿಷಯದಲ್ಲಿ ಏನು ತಿಳಿಯದೇ ಇದ್ದಂಥ ಒಬ್ಬ ವ್ಯಕ್ತಿ. ಅವತ್ತು ತಾನೇ ಭೇಟಿಯಾಗಲಿಕ್ಕೆ ಹೋಗುತ್ತಾನೆ, ಆದರೆ ಸಮುವೇಲ್ ಪ್ರವಾದಿಕೋ ಈ ಸೌಲನ ಕುರಿತಾಗಿ ದೇವರು ಅವನಿಗೆ ಹೇಳಿ ಇಟ್ಟಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅಲ್ಲೆಲೂಯ. ನಾನು ಅದನ್ನೇ ತಿಳಿಸಿಕೊಟ್ಟೆ. ಅನೇಕರು ತನ್ನ ಏನೋ ಒಂದು ಕಳ್ಕೊಂಡು ತನ್ನ ಜೀವನದಲ್ಲಿ ಸಮಾಧಾನ ಇಲ್ಲದೆ ತನ್ನ ಜೀವನದಲ್ಲಿ ಅನ್ನಗಳನ್ನು ಕಳ್ಕೊಂಡು ಸಮಾಧಾನಗಳನ್ನು ಕಳ್ಕೊಂಡು ಶಾಂತಿಯನ್ನು ಕಳ್ಕೊಂಡು ನೆಮ್ಮದಿಯನ್ನು ಕಳ್ಕೊಂಡು ತನ್ನ ಆರೋಗ್ಯವನ್ನು ಕಳ್ಕೊಂಡು ಹಲವಾರು ಕಡೆಗೆ ತಿರುಗಾಡ್ತಾ ಇದ್ದಾರೆ. ಕೊನೆಯದಾಗಿ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ, ಅಲ್ಲಿ ಒಂದು ಚರ್ಚ್ ಇದೆ ಹೋಗಿ ನೋಡ್ರಿ ಕೊನೆಯದಾಗಿ. ಅಲ್ಲೆಲೂಯ. ಎಲ್ಲ ಆಗಲ್ಲ ಮುಗೀತು ಎಂಬುದಾದ ಅಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗ್ರಿ. ಅಲ್ಲಿ ಪಾಸ್ಟರ್ ಚಲೋ ಇದ್ದಾರೆ, ದೇವರ ತಾಯಿ ಯೇಸು ಕ್ರಿಸ್ತನು ಅಲ್ಲಿ ಹೋದರೆ ಎಲ್ಲರಿಗೂ ವಾಸಿ ಕೊಡ್ತಾನೆ ಎಂಬುದಾಗಿ ಹೇಳಿದಾಗ ಆ ಮನುಷ್ಯನ ಏನು ಮಾಡ್ತಾ ಇದ್ದಾನೆ, ಚರ್ಚ್ ಒಳಗೆ ಬರ್ತಾ ಇದ್ದಾನೆ. ಬಟ್ ಆ ರೀತಿಯಾಗಿ ಬರುವವನನ್ನು ದೇವರು ಮುಂಚೆಯೇ ತಿಳಿದವನಾಗಿ. ಅಲ್ಲೆಲೂಯ. ಇವನು ಸಭೆ ಒಳಗಡೆ ಬರುವುದಕ್ಕೆ ಮುಂಚೆ ಆ ಸಭೆ ಬೋಧಕನ ಬಳಿಯಲ್ಲಿ ಬರುವಂಥ ಇವನ ಕುರಿತಾಗಿ ಏನು ಮಾಡ್ತಾ ಇದ್ದಾನೆ, ದೇವರು ಇವನ ಕಾರ್ಯಗಳನ್ನು ಅಲ್ಲಿ ಹೇಳ್ತಾ ಇದ್ದಾನೆ, ಯಾವುದನ್ನು ಕಳ್ಕೊಂಬರ್ತಾ ಇದ್ದಾನೆ, ಬಟ್ ಏನನ್ನು ಇವನಿಗೆ ಕೊಡಲಿಕ್ಕಿದ್ದೇನೆ. ಇವನು ಒಂದು ಅಲ್ಪವಾದ ವಿಷಯವನ್ನು ನೋಡಿ ಸಭೆ ಒಳಗಡೆ ಬರ್ತಾ ಇದ್ದಾನೆ, ಅದು ಸಿಕ್ಕಲಿಲ್ಲ ಎಂಬುದಾಗಿ ಬರ್ತಾ ಇದ್ದಾನೆ, ಆದರೆ ಇವನಿಗೆ ಅಮೂಲ್ಯವಾದ ಆಶೀರ್ವಾದಗಳನ್ನು ನಾನು ಇಟ್ಟಿದ್ದೀನಿ ಎಂಬುದಾಗಿ ಒಳಗಡೆ ಬರುವುದಕ್ಕೆ ಮುಂಚೆಯೇ. ಅಲ್ಲೆಲ್ಲೋಯ. ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರನ್ನು ಅನೇಕ ಜನರ ಅರಿಯದೇ ಇದ್ರೂ ಸಹ ಅವರನ್ನ ಕುರಿತಾಗಿ ಅರಿತಂದ ದೇವರು ಏನು ಮಾಡ್ತಾ ಇದ್ದಾರೆ, ಅವನ ವಿಷಯದ ಜೀವನ ಕಾರ್ಯಗಳನ್ನು ಎಲ್ಲವನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ. ಅಲ್ಲಿ ಅವನು ಸಮುವೇಲ್ ಎಂಬುದಾದ ಪ್ರವಾದಿ ಬಳಿಗೆ ಬರುವಾಗ ಪ್ರವಾದಿ ಇವನು ಮಾತಾಡುವುದಕ್ಕೆ ಮುಂಚೆ ಅವನಿಗೆ ಹೇಳ್ತಾ ಇದ್ದಾನೆ, ದೇವರು ತಿಳಿಸಿದ್ರನ್ನ ಅವನಿಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ, ಅಪ್ಪ ನಿನ್ನ ಕತ್ತೆಯನ್ನು ಕುರಿತಾಗಿ ಚಿಂತೆಯನ್ನು ಬಿಡು, 3 ದಿವಸ ಕಾಲ ಮುಂದೆ ನಿನ್ನ ಕತ್ತೆ ಏನಾಗಿದೆ, ಕಳೆದೋಗಿದೆ, ಅದು ಸಿಗ್ತದೆ ಎಂಬುದಾಗಿಲಿ. ಬಟ್ ಅದಕ್ಕಾಗಿ ಮಾತ್ರ ದೇವರು ನಿನ್ನನ್ನು ಆಲಯ ಒಳಗಡೆ ಕರೆದಿಲ್ಲ. ನೀನು ಏನೋ ಒಂದು ಸುಖಕ್ಕಾಗಿ ಬಂದಿದ್ದಿ, ಏನೋ ಒಂದು ಅಲ್ಪ ಆಶೀರ್ವಾದಕ್ಕಾಗಿ ಬಂದಿದ್ದಿ, ಬಟ್ ನಿಮ್ಮ ಯೋಚನೆ ದೇವರ ಯೋಚನೆ ಅಲ್ಲ. ಅಲ್ಲೆಲೂಯ. ನಿನ್ನ ಮೇಲೆ ದೇವರಿಗೆ ಒಂದು ದೊಡ್ಡ ದರ್ಶನ ಉಂಟು, ನಿನ್ನ ಕುರಿತಾಗಿ ದೇವರಿಗೆ ದೊಡ್ಡ ಆಲೋಚನೆ ಉಂಟಪ್ಪ ಎಂಬುದಾಗಿ ದೇವರ ಆಲೋಚನೆಯನ್ನು ಅವನಿಗೆ ಹೇಳಿದ್ದು ಮಾತ್ರವಲ್ಲ, ಅವನನ್ನು ಅಭಿಷೇಕ ಮಾಡ್ತಾನೆ. ದೇವರು ಹೇಳಿದಂಗೆ ಅವನನ್ನು ಅಭಿಷೇಕ ಮಾಡಿದ ಮೇಲೆ ಅವನ ಒಳಗಡೆ ಏನು ಬರ್ತಾ ಇದೆ, ದೇವರ ಆತ್ಮನು ಹಿಳಿದು ಬರ್ತಾ ಇದ್ದಾನೆ. ದೇವರ ಆತ್ಮನು ಅವನ ಮೇಲೆ ಹಿಳಿದು ಬಂದಾಗ ಅವನ ಪ್ರವಾದನೆಗಳನ್ನು ನುಡಿಯುತ್ತಾನೆ. ಅದು ಮಾತ್ರವಲ್ಲ, ದೇವರು ಈ ಕತ್ತೆಯನ್ನು ಹುಡ್ಕೊಂಡು ಹೋಗಿದ್ದಂಥ ವ್ಯಕ್ತಿಯನ್ನು ಎಂಥ ಶ್ರೇಷ್ಠವಾದ ಸ್ಥಾನಕ್ಕೆ ಕರೆದನು ಎಂಬುದಾಗಿ ಅವನಿಗೆ ಹೇಳಿದಾಗ ಅದು ಅವನನ್ನು ನಂಬಕ್ಕಾಗ್ತಲ್ಲ. ಏನ್ರಿ, ಇರುವಂಥ ಕೊಳದಲ್ಲೇ ಒಂದು ಕಡೇಸಿ ಸಣ್ಣ ಕೊಳವಾಗಿರುವವರು ನಾವು, ಬೆನ್ಯಮಿನ್ ಕೊಳದವರು, ನಮ್ಮಲ್ಲಿ ಯಾಕೆ ಇಂಥ ಒಂದು ದೊಡ್ಡ ಒಂದು ದರ್ಶನವನ್ನು ಹೇಳ್ತೀರಾ ಎಂಬುದಾಗಿ ಅವನ ನಂಬಿಕೆ ಆಶ್ಚರ್ಯವಾಗಿ. ದೇವರು ಅನೇಕರ ವಿಷಯದಲ್ಲಿ ಮಾಡುವಂಥದ್ದು ಅವರಿಗೆ ಆಶ್ಚರ್ಯವಾಗಿದೆ. ಹೌದು,
ವಾಕ್ಯವು ಹಂಗೆ ಹೇಳ್ತಾ ಇದ್ದ ದೇವರು ನಿನ್ನ ಜೀವನದಲ್ಲಿ ಬಂದು ನೀನು ದೇವರಿಗೆ ನಿನ್ನ ಹೃದಯವನ್ನು ಒಪ್ಪಿಸಿಕೊಡುವಾಗ ಕರ್ತನಲ್ಲಿ ನೀ ರಚನೆ ಹೊಂದುವಾಗ ದೇವರು ನಿನಗೆ ಮಾಡುವಂಥ ಆಶೀರ್ವಾದಗಳನ್ನು ನೋಡುವಾಗ ನಿನ್ನ ಕಣ್ಣುಗಳು ಆಶ್ಚರ್ಯವಾಗ್ತದೆ. ನಿನ್ನ ಕಣ್ಣಲ್ಲಿ ಏನಾಗ್ತದೆ? ಆಶ್ಚರ್ಯವಾಗುವಂಥ ರೀತಿಯಲ್ಲಿ ದೇವರು ನಿನಗೆ ಮಾಡ್ತಾನೆ ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳ್ತದೆ. ನಾನೇನಂತ, ಈ ರೀತಿಯಾಗಿ ದೇವರು ಅವನನ್ನು ರಚಿಸಿ ಒಬ್ಬ ಮನುಷ್ಯನನ್ನು ಅಭಿಷೇಕಿಸಿ ಅವನಿಗೆ ಪವಿತ್ರ ಆತ್ಮನ ಕೊಟ್ಟು ಅವನಿಗೆ ಪ್ರವಾದನ ಎಂಬುದಾದ ವರದಾನವನ್ನು ಕೊಟ್ಟು ಅದು ಮಾತ್ರವಲ್ಲ ಅವನು ಅರಸನಾಗಿ ನೇಮಿಸುವಂಥ ಆ ದಿನದಲ್ಲಿ ಸಮುವೇಲ್ ಹೋಗಿ ಎಲ್ಲ ಜನರನ್ನು ಏನು ಮಾಡ್ತಾ ಇದ್ದಾನೆ, ಇಸ್ರಾಯೇಲರನ್ನು ಕೂಡಿಸಿ ದೇವರು ಅರಸನಾಗಿ ನೇಮಿಸಿದಂಥ ವ್ಯಕ್ತಿಯನ್ನು ನಿಮಗೆ ತೋರಿಸ್ತೀನಿ ಎಂಬುದಾಗಿ ಹೇಳಿದಾಗ 12 ಕುಲದವರಿಗೆ ಚೀಟಿ ಆಗಿದಾಗ ಆ ಚೀಟಿ ಬೆನ್ಯಾಮಿನ್ ಕುಲದವರ ಮೇಲೆ ಬಿತ್ತು. ಆ ಬೆನ್ಯಾಮಿನ್ ಕುಲದಲ್ಲಿ ಅವರೆಲ್ಲರನ್ನೂ ಕೂಡ ಕೂಡಿಸಿ ಅವರು ಬೆನ್ಯಾಮಿನ್ ಕುಲದವರು ಎಲ್ಲ ಹೆಸರನ್ನು ಹಾಕಿದಾಗ ಆ ಹೆಸರು ಸೌಲ್ ಎಂಬುದಾದ ಆ ಯವನಸ್ತನ ಹೆಸರು ಅಲ್ಲಿ ಬಂದಿದೆ. ಅಲ್ಲೆಲೂಯ. ಇವನ್ನ ಹುಡುಕ್ತಾ ಇದ್ದಾರೆ ಅರಸನಾಗಿ ಇಡುವುದಕ್ಕೆ. ಇವನು ಎಲ್ಲಿ ಹೋಗಿ ಮರೆಯಾಗಿದ್ದಾನೆ? ಒಂದು ಪಾತ್ರೆಗಳೇ ಹೋಗಿ ಒಳಗಡೆ ಹೋಗಿ ಇವನು ಮರೆಯಾಗಿದ್ದಾನೆ. ಆದರೆ ಇವನನ್ನು ಯಾರು ಹುಡುಕಿದ್ರು ಕಂಡಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಸಮುವೇಲ್ ಪ್ರವಾದಿಯು ಉಂಟು, ಅವನು ಕೂಡ ಇವನು ಎಲ್ಲಿದ್ದಾನೆ ಎಂಬುದಾಗಿ ಕಂಡಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ಹೇಳ್ತಾನೆ, ಇವನು ಇಲ್ಲಿದ್ದಾನೆ, ಈ ಸ್ಥಳದಲ್ಲಿ ಅವನ ಹೋಗಿ ಕರ್ಕೊಂಡ್ಬರ್ರಿ ಎಂಬುದಾಗಿ. ಅಲ್ಲೆಲ್ಲೋಯ್ಯ ಪ್ರೈಸ್ ಅಲ್ಲ. ಇವತ್ತು ನಿನ್ನ ಜೀವನದಲ್ಲಿ ಏನೋ ಒಂದು ಮನುಷ್ಯನ ಮುಂದೆ ಇಟ್ಟುಕೊಂಡು ಆ ಪ್ರವಾದಿನ ಹುಡುಕನ, ಈ ಪ್ರವಾದಿನ ಹುಡುಕನ, ಆ ಮಂದಿರವಾದಿನ ಹುಡುಕನ, ಇವನು ನಮಗೆ ಒಳ್ಳೇದು ಹೇಳ್ತಾನ, ಇವನು ಒಳ್ಳೆ ಮಾತು ಹೇಳ್ತಾನ ಎಂಬುದಾಗಿ ಎಷ್ಟೋ ಕಡೆಗೆ ತಿರುಗಾಡ್ತಾ ಇದ್ರಿ. ನಿಮ್ಮ ಜೀವನದ ಕುರಿತಾದ ರಹಸ್ಯವ ಎಂಥ ಮನುಷ್ಯನಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಳೋಯ್ಯ, ಬಟ್ ನಿನ್ನ ಜೀವನದ ಮೇಲೆ ಕರೆಸನ ಉಳ್ಳವನು ಒಬ್ಬನೇ ಒಬ್ಬನು, ಅದು ಯೇಸು ಕ್ರೈಸ್ತನು ಮಾತ್ರವೇ. ಅವನು ತಿಳಿಸಿಕೊಡದಿದ್ದರೆ ಈ ಪಾಶ್ಚರ್ಯಗಳಿಗೆ ನಿಮ್ಮನ್ನು ಕುರಿತಾದ ಯಾವ ಜ್ಞಾನವೂ ಇರಲ್ಲ. ಅಲ್ಲೆಲೂಯ. ಈಗ ಸ್ವಾಮಿಯನ್ನ ಬಿಟ್ಟುಬಿಟ್ಟವ್ರೆ, ಪೂಜಾರಿಯನ್ನ ಸ್ವಾಮಿಯಾಗಿ ಮಾಡಿಬಿಟ್ಟವ್ರೆ ಆ ಕಾಲ ಇದು. ಅಲ್ಲೆಲೂಯ ಪ್ರೈಸ್ ಅಲ್ಲ. ಅದಕ್ಕೆ ನಿಮಗೆ ನಾನು ಹೇಳಕ್ಕೆ ಬರ್ತಾ ಇದ್ದೇನೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವನನ್ನು ಅರಸನಾಗಿ ನೇಮಿಸಿದ ನಂತರ ಏನು ನಡೀತದೆ ಎಂಬುದಾಗಿ ಇವತ್ತು ನಾವು ನೋಡಲಿಕ್ಕಿದ್ದೇವೆ. ಅರಸನಾಗಿ ನೇಮಿಸಿದ ನಂತರ 11:6 ನೋಡಿ, ಒಂದು ಜನರು ಇಸ್ರಾಯೇಲರನ್ನ ಅವರು ದುರ್ಮಾತುಗಳಿಂದ ಮಾತನಾಡುವಾಗ ಅಲ್ಲಿ ಅದೇ ಕೇಳ್ತಾ ಇದ್ದಂತ ಸೌಲಿನ ಮೇಲೆ ಯಾರ ಆತ್ಮ ಇಳಿದು ಬಂದಿತ್ತು? ಯಹೋವನ ಆತ್ಮ ಅಲ್ಲಿ ಇಳಿದು ಬಂದಿತ್ತು. ಓಕೆ, ಅಲ್ಲಿ ದೇವರ ಆತ್ಮನು ಇಳಿದು ಬಂದಾಗ ಅವನು ಆ ದಿನದಲ್ಲಿ ದೊಡ್ಡ ಒಂದು ಜಯವನ್ನ ಯುದ್ಧದಲ್ಲಿ ಮಾಡ್ತಾನೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಎದರಿದವನ ಮೇಲೆ ದೇವರ ಆತ್ಮನು ಇಳಿದು ಬಂದಾಗ ಎದ್ದು ಹೋಗಿ ಅವನು ಏನ್ ಮಾಡ್ತಾ ಇದ್ದಾನೆ, ಯುದ್ಧ ಮಾಡಿ ದೊಡ್ಡ ಒಂದು ಜಯವನ್ನ ಅಲ್ಲಿ ಅವನು ಮಾಡುವುದನ್ನ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ಬಟ್ ಈ ರೀತಿಯಾಗಿ ದೇವರು ಬಹಳ ಚಂದಾಗಿ ಒಬ್ಬನನ್ನ ಬಹಳ ಸುಂದರವಾಗಿ ರೂಪಿಸುತ್ತಾ ಬರ್ತಾರೆ. ದೇವರು ತನಗಾಗಿ ಉಪಯೋಗಪಡಿಸಬೇಕು ಎಂಬುದಾಗಿ ಹೇಳಿದಾಗ ಅವನನ್ನ ಸುಮ್ಮನೆ ಬರಿದಾನವಾಗಿ ಬಿಟ್ಟಿಲ್ಲ, ಅವನನ್ನು ಅಭಿಷೇಕ ಮಾಡಿದ, ಅವನಿಗೆ ಪವಿತ್ರ ಆತ್ಮನ ಪವಿತ್ರ ಆತ್ಮನಿಂದಲೂ ಕೂಡ ಏನು ಮಾಡಿದ, ದೇವರ ಆತ್ಮನ ಅವನ ಮೇಲೆ ಹಿಳಿದು ಬಂದಿದ್ದನ್ನು ನೋಡ್ತಾ ಇದ್ದೇವೆ. ಅವನಿಗೆ ಪ್ರವಾದನೆ ಆತ್ಮನು ಕೂಡ ದೇವರು ಏನು ಮಾಡ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ. ಆ ಬಲ ಇಲ್ಲದವನಿಗೆ ದೇವರು ಬಲ ಕೊಡ್ತಾ ಇದ್ದಾನೆ. ಯುದ್ಧದಲ್ಲಿ ಯುದ್ಧ ಮಾಡುವುದಕ್ಕೆ ಶಕ್ತಿ ಇಲ್ಲದವನಿಗೆ ದೇವರು ಶಕ್ತಿ ಕೊಡ್ತಾ ಇದ್ದಾನೆ. ಎಲ್ಲ ಕೊಟ್ಟದ್ದು ದೇವರು, ಈಗ ಎಲ್ಲ ದೇವರು ಕೊಟ್ಟು ಅವನ್ನ ನಡೆಸ್ತಾ ಬರ್ತಾ ಇದ್ದಾನೆ. 1 ಕಾಲ ಮುಗಿತು, 2 ಅವನು ಮಾಡುವ ಕಾರ್ಯಗಳನ್ನು ಸ್ವಲ್ಪ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಒಂದು ಸಮುವೇಲ 13:1 ಸೌಲನು ಅರಸನಾದಾಗ ಅವನು ಬೇರೆ 30 ವಯಸ್ಸು ಉಳ್ಳವನಾಗಿದ್ದನು. 2 ಇಸ್ರಾಯೇಲರನ್ನ ಆಳಿದ ನಂತರ ಎಂಬುದಾಗಿ ಇದೆ. ಅಲ್ಲೆಲೂಯ. 2 ಇಸ್ರಾಯೇಲರನ್ನ ಆಳಿದ ನಂತರ ದೇವರು ಒಂದು ಕಟ್ಟಳೆಯನ್ನ ಅವನಿಗೆ ಕೊಡ್ತಾ ಇದ್ದಾರೆ. ಈಗ ಅವನು ಏನ್ ಮಾಡ್ಬೇಕು, ಫಿಲಿಸ್ತೀಯರು ಅವನಿಗೆ ವಿರೋಧವಾಗಿ ಏನ್ ಮಾಡ್ತಾ ಇದ್ದಾರೆ, ಯುದ್ಧ ಮಾಡಕ್ಕೆ ಬರ್ತಾ ಇದ್ದಾರೆ. ಇವನು ಯುದ್ಧಕ್ಕೆ ಹೋಗುವುದಕ್ಕೆ ಮುಂಚೆ ಏನ್ ಮಾಡಬೇಕು ಎಂಬುದಾಗಿ ದೇವರು ಹೇಳಿ ಕಲಿಸಿದಾನೆ, ಅದನ್ನ ಇವನು ಕೇಳಿದಾನ ಇಲ್ವಾ ಎಂಬುದಾಗಿ ನಿಮಗೆ ನಾನು ತೋರಿಸಿಕೊಡಲಿಕ್ಕೆ ಬಯಸುತ್ತೇನೆ. ಅದರಲ್ಲಿ 5 ವಾಕ್ಯದಿಂದ ಓದ್ ಮಗಳ 5 ವಾಕ್ಯದಿಂದ
ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವನ್ನು ತೆಗೆದುಕೊಂಡು ಬಂದು ಬೆತಾವೇನಿನ ಪೂರ್ವ ದಿಕ್ಕಿನಲ್ಲಿರುವ ಮಿಶ್ಮಾಶಿನಲ್ಲಿ ಪಾಳೆ ಮಾಡಿಕೊಂಡರು. ಇಸ್ರಾಯೇಲರಿಗೆ ಕೇಡು ಬಂದಿತ್ತು. ತಾವು ಇಕ್ಕಟ್ಟಿನಲ್ಲಿದ್ದೇವೆಂದು ಅವರು ತಿಳಿದು ಗವಿ ಕಾಡು ಬಂಡೆ ನೆಲಮನೆ ಗುಂಡಿ ಇವುಗಳಲ್ಲಿ ಅಡಗಿಕೊಂಡರು. ಆದರೆ ಇಸ್ರಾಯೇಲರು ಏನ್ ಮಾಡ್ತಾ ಇದಾರೆ, ನಮಗೆ ಕೇಡು ಬಂದಿದೆ ಎಂಬುದಾಗಿ ಅವನು ವೈರಿ, ಅವನು ಬಹಳ ದೊಡ್ಡ ಒಂದು ಗುಂಪು ಜೊತೆಗೆ ಬಹಳ ಬಲದಿಂದಲೇ ಬಂದಾಗ ಇಸ್ರಾಯೇಲರಿಗೆ ಯಾರ ಮೇಲೆ ನಿರೀಕ್ಷೆ ಇಲ್ಲ, ದೇವರ ಮೇಲೆ ನಿರೀಕ್ಷೆ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ, ಕಾಡುಗಳಲ್ಲಿ ಬಂಡೆಗಳಲ್ಲಿ ಓದ್ ಮಗಳೇ ಅಲ್ಲಿ ಹೋಗಿ ಅಡಗಿಕೊಂಡ್ರು. ಕೆಲವರು ಯೋರ್ದಾನ್ ಹೊಳೆಯನ್ನ ದಾಟಿ ಸೌಲನ ಸಂಗಡ ಇದ್ದವರು ಹೇಗಿದ್ರು ಅಂತ ಭಯದಿಂದ ನಡುಗ್ತಾ ಇದ್ರು. ಸಮುವೇಲಿನ ಆಜ್ಞೆಯಂತೆ ದೇವರು ಒಂದು ಸಮುವೇಲ್ ಪ್ರವಾದಿ ಮೂಲಕ ದೇವರು ಕೊಟ್ಟಂತ ಆಜ್ಞೆಯಂತೆ ಕಿಲ್ಕಾಲಲ್ಲಿ ಏಳು ದಿವಸ ಇದ್ರು ಸಮುವೇಲ್ ಬರಲಿಲ್ಲ. ಅಷ್ಟರಲ್ಲಿ ಏನ್ ಮಾಡಿದ್ರು, ಜನರು ಚದರಿ ಹೋದರು. ಸೌಲನು ಅಂದ್ರೆ ಸಮುವೇಲನ್ನು ಕಟ್ಟಳೆ ಇಟ್ಟಿದ್ದಾನೆ, ದೇವರ ಕಟ್ಟಳೆ. ನೀವು ಯುದ್ಧಕ್ಕೆ ಹೋಗೋದಕ್ಕೆ ಮುಂಚೆ ನಾನು ಏನ್ ಮಾಡ್ತೇನೆ, ಯಜ್ಞ ಹೋಮವನ್ನ ನಾನು ಬಂದು ಮಾಡುವಾಗ ದೇವರು ನಿಮಗೆ ಏನ್ ಮಾಡ್ತಾ ಇದ್ದಾರೆ, ಆ ಯುದ್ಧದಲ್ಲಿ ಜಯ ಕೊಡ್ತಾರೆ. ಅಲ್ಲಿ ತನಕ ನೀನು ವೆಯ್ಟ್ ಮಾಡಬೇಕು. ಸರಿ, ಎಷ್ಟು ದಿನ ವೆಯ್ಟ್ ಮಾಡಬೇಕಂತ ಇವನು ಕೇಳಿರ್ಬೋದು. ಒಂದು 7 ಡೇಸ್ ವೆಯ್ಟ್ ಮಾಡು ಎಂಬುದಾಗಿ ಅವನು ಹೇಳಿದಾನೆ. ಹಂಗಂದ್ರೆ ನೀನು ವೆಯ್ಟ್ ಮಾಡು ಎಂಬುದಾಗಿ ಹೇಳುವಾಗ ಬರುವ ತನಕ ಏನು ಮಾಡಬೇಕಾಯ್ತು, ವೆಯ್ಟ್ ಮಾಡಬೇಕಾಯಿತು. ಆದರೆ ಸೌಲ ಸಮುವೇಲ್ ಪ್ರವಾದಿ ಅಲ್ಲಿ ಬರ್ತಾ ಇಲ್ಲ, ಜೊತೆಗೆ ಇದ್ದಂಥ ಏನು ಮಾಡ್ತಾ ಇದ್ದಾರೆ, ಜನರು ಚದರಿ ಹೋಗ್ತಾ ಇದ್ದಾರೆ. ಜೊತೆಗೆ ಇದ್ದಂಥ ವೀರರು ಚದರಿ ಹೋಗುವಾಗ, ಇವರು ಎದರುವಾಗ, ಇವನು ದೇವರನ್ನು ನೋಡಿಲ್ಲ, ದೇವರ ಆಜ್ಞೆಯನ್ನು ನೋಡಿಲ್ಲ, ಯಾರನ್ನ ನೋಡ್ತಾ ಇದ್ದಾನೆ. ಯುದ್ಧದಲ್ಲಿ ಸೌಲನ ನಂಬಿಕೆ ಮನುಷ್ಯರ ಮೇಲೆ ಹೋಗ್ತದ್ರಿ, ಅದೇ ಬಹಳ ಆಶ್ಚರ್ಯವಾಗಿದೆ. ಏನು ಇಲ್ಲದವನಿಗೆ ಎಲ್ಲ ಕೊಟ್ಟು ಯುದ್ಧದಲ್ಲಿ ಜಯವನ್ನ ಅವನು ನೋಡುವಂತೆ ಮಾಡಿದಂತೆ ದೇವರ ಮೇಲೆ ಇವನಿಗೆ ಯಾಕೆ ನಿರೀಕ್ಷೆ ಇಲ್ಲದೆ ಹೋಯ್ತು, ಇವತ್ತು ಮನುಷ್ಯನ ಮೇಲೆ ಯಾಕೆ ಇವನಿಗೆ ನಿರೀಕ್ಷೆ ಆಯಿತು ಎಂಬುದಾಗಿ ಕೇಳುವುದು. ಆದರೆ ಬಹಳ ಆಶ್ಚರ್ಯ, ಇವತ್ತು ಅನೇಕರು ವಿಶ್ವಾಸಿಗಳಾಗಿ ಅವರಿಗೆ ಅರ್ಪದಗಳನ್ನು ಅವರ ಜೀವನದಲ್ಲಿ ಪವಿತ್ರಾತ್ಮನ ಅಭಿಷೇಕವನ್ನು ವರದಾನವನ್ನು ದೇವರು ಕೊಟ್ಟೆ ಅವರನ್ನು ಸೇವಕರಾಗಿ ಕರೀತಾ ಇದ್ದಾರೆ. ಬಟ್ ಸೇವೆಯನ್ನು ಕೊಟ್ಟವನು ದೇವರು, ಪಾಪದಿಂದ ಬಿಡುಗಡೆ ಮಾಡಿದವನು ದೇವರು, ಅಭಿಷೇಕ ಮಾಡಿದವನು ದೇವರು. ಆದರೆ ಸಭೆಯಲ್ಲಿ ಕೆಲವೊಂದು ಜನರು ಬಂದ ಮೇಲೆ, ಜನರ ಮೇಲೆ ನಿರೀಕ್ಷೆ ಇಟ್ಟು ಸೇವೆಯನ್ನು ನಡೆಸ್ತಾ ಇದ್ದಾರೆ, ಅದು ಹೇಗೆ ಎಂಬುದಾಗಿ ಅರ್ಥಕ್ಕಲ್ಲ. ಅಲ್ಲೆಲ್ಲೂಯ್ಯ ಜನರು ಈ ರೀತಿ ಮಾತಾಡಿದ್ರೆ ಇವನ್ ಚರ್ಚಿಗೆ ಬರಲ್ಲ, ಇವನ್ ಕಾಣಿಕೆ ಹಾಕಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ, ಅವನಿಗೆ ಪೇಸ್ಟ್ ಹಾಕುವಂತ, ಅವನಿಗೆ ಮೊಲಾಮ್ ಹಾಕುವಂತ ಕೆಲಸವನ್ನ ಮಾಡೋಣ ಎಂಬುದಾಗಿ ಅನೇಕರು ಮಾಡ್ತಾರೆ. ಏನ್ರಿ, ಅಭಿಷೇಕ ಕೊಟ್ಟವನು ಮನುಷ್ಯನ, ಪಾಪದಿಂದ ಬಿಡಿಸಿ ರಚಿಸಿದವನು ಮನುಷ್ಯನ, ವರದಾನಗಳು ಕೊಟ್ಟವನು ಮನುಷ್ಯನ. ಅಲ್ಲೆಲ್ಲೋಯ್ಯ ಕರೆದ ಆತನು ನಂಬಿಗಸ್ತನಲ್ಲೋ, ನಿನಗೆ ಯಜಮಾನನು ದೇವರೋ ಯಜಮಾನನು, ಇಲ್ಲಿ ಸಭೆಯಲ್ಲಿ ಬಂದು ಕೂತ್ಕೊಳ್ಳುವಂತ ವಿಶ್ವಾಸಿಯೋ. ಅಲ್ಲೆಲ್ಲೋಯ್ಯ ಈ ಸೌಲನಿಗೆ ಬುದ್ಧಿ ಇಲ್ಲದೆ ಹೋಗಿತ್ತು. ಅಲ್ಲಿ ದುಃಖ ಪಡಿಸ ಅಲ್ಲೇ ದೇವರು ಆತ್ಮನು ಭಯಂಕರ ದುಃಖವಾದ ಒಳಗಡೆ ಕೂತ್ಕೊಂಡು, ನನ್ನ ಮೇಲೆ ನಿರೀಕ್ಷೆ ಇಡದೆ, ನನ್ನ ಮಾತುಗಳನ್ನು ಕೇಳದೆ, ನನ್ನ ಪ್ರವಾದಿಯನ ಮೂಲಕ ನಾನು ಹೇಳಿಕೊಟ್ಟಂತ ಮಾತುಗಳನ್ನು ಕೇಳದೆ ಇವನೇನ್ ಮಾಡ್ತಾ ಇದ್ದಾನೆ, ತನ್ನ ಇಷ್ಟಕ್ಕೆ ಸಮುವೇಲ್ ಅವರು ಪ್ರವಾದಿಯ ದೇವರು ನೇಮಿಸಿರುವಂತ ದೇವ ಮನುಷ್ಯನು ಮಾಡಬೇಕಾಗಿರುವಂತ ಕೆಲಸವನ್ನ ಯಾರು ಹೋಗಿ ಮಾಡ್ತಾ ಇದ್ದಾನೆ, ತಾನೇ ಮಾಡಿ ಗೆಲ್ಲಣ. ಯಾಕೆಂದ್ರೆ ಜಯವು ದೇವರಿಂದ ಅಲ್ಲ, ನಮ್ಮ ಜೊತೆ ಇರುವಂತ ಮನುಷ್ಯನಿಂದಲೇ ಎಂಬುದಾಗಿ ಈ ದಡ್ಡ ಈ ಮೂರ್ಗ ಯೋಚನೆ ಮಾಡಿ ಏನ್ ಮಾಡ್ತಾ ಇದ್ದಾನೆ. ನಾನು ಇನ್ನೊಂದು ವಿಷಯ ಕೂಡ ನಿಮಗೆ ಹೇಳಿಕೊಳ್ಳಲು ಬಯಸುತ್ತೇನೆ. ಅನೇಕರು ಏನ್ ಮಾಡ್ತಾ ಇದ್ದಾರೆ, ದೇವರು ಅನೇಕ ಸೇವಕರು ಮಾಡುವಂತ ಒಂದು ತಪ್ಪನ್ನು ನಾನು ಹೇಳಿಕೊಡ್ತೀನಿ. ದಯವಿಟ್ಟು ಸೇವಕರು ಇದನ್ನ ನೋಡುವುದಾದ್ರೆ ನನ್ನ ಶ್ರಮಿಸು, ಯಾಕಂದ್ರೆ ನಾನು ಒಂದು ಸೇವಕನು.
ನೀನೇನ್ ಮಾಡ್ತಾ ಇದೀಯಾ, ನಾನೇ ನಿನಗೆ ಎಲ್ಲ ಹೇಳಬೇಕು, ನಾನೇ ನಿನಗೆ ತಿಳಿಸಬೇಕು, ನಾನು ನೀ ಬೋಧಿಸಿದ್ರೆ ಮಾತ್ರ, ನಾನು ಪ್ರಾರ್ಥನೆ ಮಾಡಿದ್ರೆ ಮಾತ್ರ, ನಾನು ಹೇಳಿದ್ರೆ ಮಾತ್ರ ನೀ ಇದನ್ನ ಮಾಡಬೇಕು ನೋಡಬೇಕು, ಯಾಕಂದ್ರೆ ನಾನು ನಿನ್ನ ಬೆನ್ನಲ್ಲಿ ಹಾಕ್ತೀನಿ, ನಾನು ಹೆಗಲಲ್ಲಿ ಹಾಕ್ತೀನಿ ಎಂಬುದಾಗಿ ನೀನು ಹೇಳಿ 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 ನಿನ್ನ ಮೇಲೆ ಫೋಕಸ್ ಅನ್ನ ಕೊಟ್ಟಿದೀಯಾ. ಸೌಲಿಗೆ ಸಮುವೇಲನ ಪರಿಚಯ ಇಲ್ಲ, ಸಮುವೇಲಿಗೆ ಸೌಲಿಗೂ ಪರಿಚಯ ಇಲ್ಲ, ಇಬ್ಬರಿಗೂ ಪರಿಚಯ ಮಾಡಿ ಕೊಟ್ಟವನು ಯಾರು? ದೇವರೇ. ದೇವರು ನಿನಗೆ ಇದು ಅಂತಾರೆ, ದೇವರು ಇದು ನಿನಗೆ ಅಂತಾರೆ, ದೇವರೇ ನಿನಗೆ ಕೊಡಕ್ಕಾಗ್ತದೆ, ದೇವರೇ ಇದನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೀನು ಸೈಡ್ ಸರಿದು ದೇವರನ್ನು ಅವನಿಗೆ ತೋರಿಸಿಕೊಡುವುದಾದರೆ ಅವನಿಗೆ ದೇವರ ಭಯ ಏನಾಗ್ತದೆ? ಉಳಿದಿರ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಗೊತ್ತಾ? ಆರಂಭದಲ್ಲಿ ಅವನು ಕತ್ತೆ ಮೇಯಿಸುವವನು ಅಷ್ಟೇ. ಆದರೆ ಈಗ ಏನಾಯಿತು? ಸಮುವೇಲಂತೆ ಅವನು ಅಭಿಷೇಕ ಹೊಂದಿದ್ದಾನೆ, ಸಮುವೇಲಂತೆ ಅವನು ಪ್ರವಾದಿಸಿದ್ದಾನೆ. ಅದು ಮಾತ್ರವಲ್ಲ, ಸಮುವೇಲಕ್ಕಿಂತ ಅವನು ಸ್ಥಾನವು ಮೇಲಕ್ಕೆ ಆಯಿತೆ, ಅವನು ಅರಸನಾಗಿದ್ದಾನೆ ಎಂಬುದಾಗಿ ಅವನು ತಿಳ್ಕೊಂಡಾನೆ. ದುಡ್ಡು ಬಂತು, ಜನರು ಬಂತು, ಪದವಿ ಬಂತು, ಅಭಿಷೇಕ ಬಂತು. ಈಗ ಯಾರು ಕಮ್ಮಿಯಾಗಿ ಕಾಣ್ತಾ ಇದ್ದಾರೆ? ದೇವ ಮನುಷ್ಯ ಕಮ್ಮಿಯಾಗಿ ಕಾಣ್ತಾ ಇದ್ದಾನೆ. ನೀನು ದೇವರನ್ನ ತೋರಿಸದೆ ಇರುವುದಾದರೆ ದೇವ ಭಯವು ಅವನಿಗೆ ಇಲ್ಲದೆ ಹೋಗುವಾಗ ದೇವ ಮನುಷ್ಯನೆಂಬುದಾದ ಮರ್ಯಾದೆಯು ನಿನಗೆ ಇರಂಗಿಲ್ಲ. ಏ ಅವತ್ತು ನಮಗೆ ಏನಿಲ್ಲ, ಅವರು ಜೊತೆ ಇರುವವರೇ ಹೇಳಿದ್ದಾರೆ, ಅವತ್ತು ನಿನಗೆ ಏನಿಲ್ಲಪ್ಪ ಮಾರಯ್ಯ, ಇವತ್ತು ಸಮುವೇಲ ಅಂತ ನಿನಗೆ ಎಲ್ಲ ಗೊತ್ತಿದೆಯಲ್ಲ, ನೀನೇ ಹೋಮ ಕೊಡ್ಬೋದು, ನೀನು ಪ್ರವಾದಿಸಿದಿ, ನೀನು ಅಭಿಷೇಕ ಹೊಂದಿದ್ದಿ, ನೀನೇನು ಮಾಡ್ಬೋದು, ಹೋಮ ಕೊಡ್ಬೋದು ಎಂಬುದಾಗಿ ಸಮುವೇಲನ್ನು ಅವನು ಏನು ಮಾಡ್ದ, ಫೋಕಸ್ ಮಾಡಿದಾನೆ. ಹೊರತು ಸಮುವೇಲನು ದೇವ ಮನುಷ್ಯನು, ದೇವರಿಂದ ಬಂದಂಥ ಈ ಕಟ್ಟಳೆ ಎಂಬುದನ್ನು ಅವನು ಮರೆತು ಅಲ್ಲ. ಅಲ್ಲೆಲ್ಲೋಯ್ಯ ಪ್ರೈಸ್ ಅಲ್ಲ. ಸಮುವೇಲ್ ಬಗ್ಗೆ ನಾನು ಕೊರತೆ ಹೇಳಕ್ಕೆ ಬರ್ತಾ ಇಲ್ಲ. ಅನೇಕರಿಗೆ ಇವತ್ತು ದೇವ ಸೇವಕರನ್ನು ಹಿಂದೆ ಬೆಳೆಯುತ್ತಾ ಬರುವವನು ನೆಗ್ಲೆಕ್ಟ್ ಮಾಡುವುದಕ್ಕೆ ನೀವೇ ಕಾರಣ ರೀ. ನೀವು ದೇವರನ್ನ ತೋರಿಸ್ಕೊಡುವುದಕ್ಕೆ ಬದಲಾಗಿ ನಿಮ್ಮನ್ನ ನೀವು ತೋರಿಸ್ಕೊಟ್ರೆ, ಅನೇಕ ಕುಟುಂಬದಲ್ಲಿ ಮಕ್ಕಳು ತಾಯಿ ತಂದೆ ಹೇಳ್ತಾ ಇದ್ದಾರೆ ಮಕ್ಕಳಿಗೆ, ನಾವು ಎಷ್ಟು ಕಷ್ಟದಿಂದ ನಿಮ್ಮನ್ನ ಬೆಳೆಸಿದ್ವಿ ಗೊತ್ತಾ, ಏನೆಲ್ಲ ಸಹಾಯ, ಏನೆಲ್ಲ ನಾವು ತ್ಯಾಗ ಮಾಡಿ ನಿನಗೆ ಕೊಡಿಸಿದ್ವಿ ಗೊತ್ತಾ, ಅದು ಕೊಡಿಸಿದ್ವಿ ಗೊತ್ತಾ, ಇದು ಕೊಡಿಸಿದ್ವಿ ಗೊತ್ತಾ ಅಂತ ಇವರು ಹೇಳ್ತಾ ಇದ್ದಾರೆ. ಇವರು ಕೊಡಿಸುವುದಕ್ಕೆ ಇವರ ಕೈಯಲ್ಲಿ ಕೊಟ್ಟವನು ಯಾರು? ಅಲ್ಲೇಲೋಯ್ಯ, ನೀನು ನಿನ್ನ ಮಕ್ಕಳಿಗೆ ಕೊಡುವುದಕ್ಕಾಗಿ ನಿನಗೆ ಕೊಟ್ಟವನು ಯಾರಪ್ಪ? ನೀನು ಪರದೇಶಿಯಾಗಿದ್ದಿ, ನಿನ್ನ ಶ್ರೀಮಂತನಾಗಿ ನಿನ್ನ ಮಕ್ಕಳಿಗೆ ಘೋಷಿಸುವಂತೆ ಮಾಡಿದವನು ಯಾರು? ನೀನಾಗಿ ಅದನ್ನು ಮಾಡಿದ್ಯಾ? ನೀನು ಮಾಡಿಲ್ಲ. ಅನೇಕ ತಂದೆ ತಾಯಿಗಳು ದೇವರನ್ನು ತೋರಿಸಿ ಕೊಡದೇ ಇದ್ದಿದ್ದಿಗೆ ಯವನ ಕಾಲದಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ನಿಮ್ಮ ಮಾತುಗಳನ್ನು ಕೇಳದೆ ನಿಮ್ಮ ಮಾತುಗಳಿಗೆ ವಿರೋಧವಾಗಿ ಮಕ್ಕಳು ಮಾತಾಡ್ತಾರೆ. ಕಾರಣ ಏನು? ನೀನು ದೇವರನ್ನು ತೋರಿಸಿಕೊಟ್ಟಿಲ್ಲ, ನಿನ್ನನ್ನು ತೋರಿಸಿಕೊಟ್ಟಿದ್ದೆ. ಅದೇ ಥರ ಹೀನವಾದ ಕೆಲಸವನ್ನು ದೇವರ ಸೇವಕರು ಮಾಡೋಕ್ಕೆ ಹೋಗಬೇಡ. ಹಲ್ಲೆಲೂಯ. ವಿಶ್ವಾಸಿಗಳ ಕುರಿತಾಗಿ ನಿನಗೇನು ಗೊತ್ತಿಲ್ಲ ಮಾರಯ್ಯ. ವಿಶ್ವಾಸಿಗಳನ್ನು ನೀನು ಹೋಗಿ ಹುಡುಕಿ ಸಂಪಾದನೆ ಮಾಡಿಲ್ಲ, ನಿನ್ನ ಬಳಿಯಲ್ಲಿ ಕಳಿಸಿಕೊಟ್ಟವನು, ನಿನಗೆ ಅವರು ನಿನ್ನ ಸಭೆಗೆ ಬರುವುದಿಗೆ ಸಹಾಯ ಮಾಡಿದವನು, ಅವರಿಗೆ ನಿನ್ನ ಮೂಲಕ ರಕ್ಷಣೆ ಕಾರ್ಯಗಳನ್ನು ಹೇಳಿ ಅವರನ್ನು ರಚಿಸಿದವನು ದೇವರೇ. ಹಲ್ಲೆಲೂಯ. ದೇವರಿಗೆ ಘನತೆ ಕೊಡುವಂಥ ಸ್ಥಳದಲ್ಲಿ ದೇವ ಮನುಷ್ಯನಿಗೂ ಘನತೆ ಕೊಡಬಾರ್ದು ರೀ. ಹಲ್ಲೆಲೂಯ. ಆ ಸೇವೆಯನ್ನು ನಿಲ್ಲಲ್ಲ, ಆ ಸೇವಗಣ ಮರ್ಯಾದೆಯನ್ನು ನಿಲ್ಲಲ್ಲ. ನೋಡಿ ಇಲ್ಲಿ ಏನಾಯ್ತು ನೋಡಿ, ಅಲ್ಲಿ ಅವನು ಸಮುವೇಲ್ ಬರುವುದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ದಾನೆ? ಎಲ್ಲವನ್ನು ಕೂಡ ಅವನು ಧರಿಸಿ, ಎಲ್ಲವನ್ನು ಧರಿಸುವುದಕ್ಕೆ ಅವನ ದುಡ್ಡಿತ್ತು. ಮೊದಲು ಆ ಸರ್ವಾಂಗ ಹೋಮಕ್ಕೆ ಏನೇನು ತಗೋಬೇಕೆಂಬುದಾಗಿ ಗೊತ್ತಿಲ್ಲ, ನೀನೆಲ್ಲ ಹೇಳಿಕೊಟ್ಟೆ. ಅಲ್ಲೆಲೂಯ್ಯ, ಒಳ್ಳೆಯದು. ಆದರೆ ಇದು ದೇವರಿಂದ ಬಂದಿದೆ ಎಂಬುದಾಗಿ ಹೇಳಿಕೊಟ್ಟಿಲ್ಲ, ಅದೇ ತಪ್ಪಾಯಿತು. ಅಲ್ಲೆಲೂಯ್ಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲ್ಲ. ಅವನು ಎಲ್ಲವನ್ನು ತರಿಸಿ ಏನು ಮಾಡ್ತಾನೆ? ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ತೀರುವಷ್ಟರಲ್ಲಿ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲ ಅವನಿಗೆ ಹೇಳಿದ, ರಾಜ ಇದೇನು ನೀನು ಮಾಡಿದೆ ಎಂಬುದಾಗಿ ಕೇಳಲು ಅವನು, ಜನರು ಚದರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು. ಅಪ್ಪ, ಜನರು ಚದರಿ ಹೋದರು ನೀನು ನಿಯಮಿತ ಕಾಲದಲ್ಲಿ ಬಂದಿಲ್ಲ. ಫಿಲಿಸ್ತರು ಮಿಕ್ಮಾಶಿನಲ್ಲಿ ನಮಗೆ ವಿರೋಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ ನಾನು ಯಹೋವನಿಗೆ ಶಾಂತರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಸ್ತರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡೆನು ಅಂದನು. ಮುಂಕೊಟ್ಟೇನು, ಅವನೇ ಒಪ್ಪಲ್ತಾನೆ. ಸರ್ವಾಂಗ ಹೋಮ
ಅದನ್ನ ನಾನು ಮಾಡಿದದು ತಪ್ಪು ಅದನ್ನ ಏನ್ ಮಾಡಿದೆ ತುಡಿಗರವಾಗಿ ಮುನ್ಕೊಂಡು ಅದನ್ನ ನಾನು ಏನ್ ಮಾಡಿದೆ ಮಾಡ್ಬಿಟ್ಟೆ ಎಂಬುದ ಹೇಳಿದಾಗ ಸಾಮುವೇಲ್ ಅವನಿಗೆ ಏನ್ ಹೇಳ್ತಾ ಇದ್ದಾರೆ ರಾಜನಾಗಿದ್ದರು ಸಗ ನೀನ್ ಬುದ್ಧಿಹೀನೇ ನೀ ಎಷ್ಟು ಶ್ರೀಮಂತನಾಗಿರು ಸಭೆಗೆ ಬಂದು ನೀನ್ ಬಡವನಾಗಿ ಬಂದು ನೀನ್ ಶ್ರೀಮಂತನಾಗಿ ನಿನ್ನ ಇಷ್ಟದಂದು ಈ ಲೋಕದವನ ಮಾತನೆಂದೆ ಮಾಡುವವನೇ ನೀನ್ ಎಷ್ಟು ಶ್ರೀಮಂತನಾಗಿರು ನಿನ್ನ ನೋಡಿ ಸೇವಕನು ಹೇಳಬೇಕು ಬುದ್ಧಿಹೀನೇ ದೇವರು ಹೇಳಿದಂತ ಕಾರ್ಯಗಳನ್ನ ನೀನ್ ಮಾಡುತ್ತಿಲ್ವೋ ಮಾರ್ಯ ಬುದ್ಧಿಹೀನೇ ಎಂಬುದಾಗಿ ಹೇಳುವುದಕ್ಕೆ ಶಕ್ತಿ ಇರಬೇಕು ಶ್ರೀಮಂತನು ಅವನು 500 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಕಾಣಿಕೆ ಹಾಕ್ತಾನೆ ನಾನು ಹೇಳಿದ್ರೆ ಕಾಣಿಕೆ ಹೋಗ್ಬಿಡ್ತದ ಅಲ್ಲೇ ಲೋಹಯ್ಯ ಪ್ರೇಸಲ ನಿನ್ನ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಇಷ್ಟ ಇಲ್ಲ ದೇವ್ರಿಗೆ ಇಷ್ಟ ಹೋದ್ರ ಹೋದ್ರಿ ನೀನು ನಿನ್ನ ದೇವರಾದ ಯಹೋವನ ಆಜ್ಞೆಯನ್ನ ನನ್ನ ಆಜ್ಞೆ ಅಂತ ಹೇಳಿಲ್ಲ ಸೌಲನೇ ಹೇಳಿದ ಸಮುವೆಲ್ ಆಜ್ಞೆ ಅಂತ ಈಗ ಸಮುವೆಲ್ ತೋರಿಸ್ಕೊಡ್ತಾ ನನ್ನ ಆಜ್ಞೆ ಇಲ್ಲ ಮಾರಯ್ಯ ನಿನ್ನ ಇಂಥ ಸ್ಥಾನಕ್ಕೆ ತಂದಂತ ದೇವರ ಆಜ್ಞೆಯನ್ನ ನಿನ್ನ ಮೇಲೆ ಅವನ್ ಮನುಷ್ಯ ಅಲ್ಲೇ ಲೋಯ್ಯ ಅವನು ಸೇವಕ ಮಾತುಗಳನ್ನೇ ನೀನ್ ಕೈಗೊಂಡಿದ್ರೆ ನಿನ್ನ ರಾಜ್ಯವನ್ನು ಶಾಶ್ವತವಾಗಿ ಇಸ್ರಾಯೇಲಲ್ಲಿ ಇಡಬೇಕು ಎಂಬುದಾಗಿ ಆತನ ಆಸೆ ಉಂಟು ಆದ್ರೆ ಈಗಲಾದರೂ ನಿನ್ನ ಅರಸುತನ ನಿಲ್ಲುವುದಿಲ್ಲ ನೀನು ಯಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋಗಿ ಪವಿತ್ರ ಆತ್ಮನನ್ನು ದುಃಖ ಪಡಿಸಿದಂತ ಕಾರಣ ಆತನು ತನಗೆ ಒಪ್ಪುವಂತ ತನ್ನ ಮಾತುಗಳನ್ನು ಕೇಳುವಂತ ಪವಿತ್ರ ಆತ್ಮನ ದುಃಖ ಪಡಿಸದೇ ಇರುವಂತ ಬೇರೊಬ್ಬ ಮನುಷ್ಯನನ್ನ ತನ್ನ ಪ್ರಜೆಯ ಮೇಲೆ ಅಪ್ಪ ಸೇವಕರೇ ನೀನ್ ಸೇವಕನಾಗಿ ಇರಬೇಕಂತ ಯೋಗ್ಯತೆ ಇರಬೇಕಾಗುವುದಾದ್ರೆ ದೇವರ ಆಜ್ಞೆಯಂತೆ ವಿಧೇಯರಾಗಿ ಅದನ್ನ ಜನರಿಗೆ ಹೇಳಬೇಕು ಇಲ್ಲದಿದ್ದರೆ ತನ್ನ ಪ್ರಜೆಯನ್ನ ತನ್ನ ಜನರನ್ನ ಹಾಳುವುದಿಗೆ ಬೇರೆ ಸಭೆಗೆ ದೇವರು ಕಲಿಸಬಹುದು ಅಥವಾ ನಿನ್ನನ್ನು ಕೊಂದುಬಿಟ್ಟು ಬೇರೆ ಭಾಷೆಗಳನ್ನು ದೇವರು ಎಬ್ಬಿಸ್ಬೋದು ಅಲ್ಲೆಲ್ಲೋಯ್ಯ ಇದು ಸತ್ಯ ಆತ್ಮೀಗ ಕಾರ್ಯ ಅದಕ್ಕೆ ನಾನು ಅದೇ ಥರ ಬಿಸ್ನೆಸ್ಸಲ್ಲಿ ದೇವರು ನಿನಗೆ ಒಂದು ಆಶೀರ್ವಾದ ಕೊಟ್ಟಿರುವುದಾದರೆ ಕೆಲಸದಲ್ಲಿ ದೇವರು ಒಂದು ಆಶೀರ್ವಾದಗಳನ್ನು ಕೊಟ್ಟಿರುವುದಾದರೆ ನೀನು ಅದಕ್ಕೆ ಯೋಗ್ಯತೆ ಇಲ್ಲದವನಾಗಿ ಹೋಗುವಾಗ ಆ ಕೆಲಸದಿಂದ ನಿನ್ನನ್ನು ತೆಗೆದು ಆ ಆಶೀರ್ವಾದದಿಂದ ನಿನ್ನನ್ನು ತೆಗೆದು ಬೇರೆಯೊಬ್ಬನಿಗೆ ಆಶೀರ್ವಾದವನ್ನು ಕೊಡುವುದಕ್ಕೆ ದೇವರು ಶಕ್ತನಾಗಿಲ್ಲ ಯಾರು ಬೇಕಾಗಿರೋ ವಿಶ್ವಾಸಿಯೋ ಯೇಸುವನ್ನು ನಂಬಿದೆಯೋ ಆತನ ಆಜ್ಞೆಯಂದೇ ನಡೆಯುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಅಲ್ಲೆಲ್ಲೋಯ್ಯ ನೀವು ಸಣ್ಣ ಹುಡುಗರಾಗಿ ಸ್ಟಡಿ ಮಾಡುವಂಥ ವ್ಯಕ್ತಿಗಳಾಗಿದ್ದರೂ ನೀವು ಹಿರಿಯ ಮನುಷ್ಯರಾಗಿದ್ದರೂ ಎಲ್ಲ ಮನುಷ್ಯನಿಗೆ ದೇವರ ಆಜ್ಞೆ ಸಮವಾಗಿದೆ ಅಲ್ಲೆಲ್ಲೋಯ್ಯ ದೇವರ ನಾಮಕ್ಕೆ ಮಹಿಮೆ ಉಂಟಾಗ ರೈಟ್ ಈ ವಿಷಯದಲ್ಲಿ ಸೌಲನ್ನು ದೇವರನ್ನ ಏಮಾರಿಸಿದ ಪುನಃ ಇನ್ನೊಂದು ಚಾನ್ಸ್ ದೇವರು ಕೊಡ್ತಾ ಇದ್ದಾನೆ ಆದರೆ ನೀವು ಏನು ಮಾಡಿದ ನೋಡೋಣ 1 ಸಮುವೇಲ 15:1-3 ಅವರನ್ನು ಪುನಃ ದೇವರು ಒಂದು ಕಾರ್ಯಗಳನ್ನು ಇವನನ್ನ ಜವಾಬ್ದಾರಿಯನ್ನು ಕೊಡ್ತಾನೆ ಸಮುವೇಲನು ಸೌಲನಿಗೆ ಯಹೋವನು ನಿನ್ನನ್ನ ತನ್ನ ಪ್ರಜೆಗಳಾಗಿರುವಂತ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಅಭಿಷೇಕಿಸಿರುವುದಕ್ಕೋಸ್ಕರ ನನ್ನನ್ನೇ ಕಳಿಸಿದನಲ್ಲ ಆಗ ಇದನ್ನ ಹೇಳುವುದನ್ನ ಕೇಳು ನಾನು ನಿನ್ನನ್ನು ಅಭಿಷೇಕ ಮಾಡಿಲ್ಲಪ್ಪ ನಿನ್ನನ್ನು ಅಭಿಷೇಕ ಮಾಡಿದವನು ಯಹೋವನು ನಿನ್ನ ಅಭಿಷೇಕ ಮಾಡಿದುವುದಕ್ಕಾಗಿ ಏನ್ ಮಾಡ್ದ ನನ್ನನ್ನ ಉಪಯೋಗಪಡಿಸಿಕೊಂಡ ಅಲ್ಲೆಲ್ಲೋಯ್ಯ ಇವತ್ತು ಒಬ್ಬನ ಕುರಿತಾಗಿ ಪ್ರವಾದನೆ ಹೇಳುವುದಕ್ಕೋಸ್ಕರ ನಿನ್ನನ್ನು ನನ್ನನ್ನು ದೇವರು ಉಪಯೋಗಪಡಿಸಿಕೊಳ್ತಾರೆ ಒಬ್ಬನು ದೇವರಲ್ಲಿ ಬರುವುದಕ್ಕೋಸ್ಕರ ನಿನ್ನನ್ನು ನನ್ನನ್ನು ದೇವರು ಏನು ಮಾಡ್ತಾ ಇದ್ದಾರೆ ಉಪಯೋಗಪಡಿಸಿಕೊಳ್ತಾರೆ ಏನಕ್ಕೆ ನಿನ್ನ ಹೆಸರನ್ನು ಪ್ರಖ್ಯಾತಿ ತರಬೇಕು ನನ್ನ ಹೆಸರನ್ನು ಪ್ರಖ್ಯಾತಿ ತರಬೇಕು ನಿನ್ನನ್ನು ಆಶೀರ್ವಾದ ಹೇಳಬೇಕು ನನ್ನನ್ನು ಆಶೀರ್ವಾದ ಮಾಡಬೇಕು ಅಂದರೆ ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ ಉಪಯೋಗಪಡಿಸ್ತಾ ಇದ್ದಾರೆ ಅಲ್ಲೆಲ್ಲೋಯ್ಯ ಪ್ರೈಸ್ ನಾನ್ ಪ್ರವಾದಿ ಎಂಬುದಾಗಿ ಪೋಸ್ಟರ್ ಹಾಕ್ಕೊಂಡು ತಿರುಗಾಡುವುದಕ್ಕಲ್ಲ ಸುಳ್ಳು ಪ್ರವಾದಿಯೇ ನಾನ್ ಪ್ರವಾದಿ ಅಂತ ಹೇಳ್ತಾನೆ ಯಾಕಂದ್ರೆ ಯಾರೋ ಮರೆತು ಬಿಡಬಾರ್ದು ಎಂಬುದಕ್ಕೋಸ್ಕರ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಆತನು ಈಗ ಹೇಳುವುದನ್ನು ಕೇಳಪ್ಪ ಸೇನಾಧೀಶ್ವರನಾದ ಯಹೋವನು ನಿನಗೆ ಇಸ್ರಾಯೇಲ್ ಐಗುಪ್ತದಿಂದ ಬರುತ್ತಿರುವಾಗ
ದಾರಿಯಲ್ಲಿ ಅಮೇಲಿಕರ ಅವರಿಗೆ ವಿರೋಧವಾಗಿ ನಿಂತು ನಾನು ಅವರಿಗೆ ಮುಯಿ ತೀರಿಸುವೆನು. ಈಗ ದೇವರ ಅರಸನಾಗಿ ನೇಮಿಸಿರುವ ಈ ಸೌಲನಿಗೆ ಹೇಳ್ತಾ ಇದ್ದಾನೆ ಸಮುವೇಲ್ ಮೂಲಕ, ನೀನು ಹೋಗಿ ಅವರನ್ನ ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು, ಚೆನ್ನಾಗಿ ಕವರಿಸು. ದಿನಗ ದೇವರ ಆಕೆನೇ ಬರ್ತಾ ಇದೆ, ಅವರಿಗೆ ಇರುವುದೆಲ್ಲ ನೀವು ಏನ್ ಮಾಡ್ಬಿಡಿ, ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು ಹೆಂಗಸರನ್ನು ಮಕ್ಕಳನ್ನು ಶಿಶುಗಳನ್ನು ಎತ್ತು ಕುರೆ ಕತ್ತಿ ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು. ಎಲ್ಲವನ್ನು ಕೂಡ ನೀನು ಕೊಂದು ಹಾಕಿಸ್ಬಿಡು. ಸೌಲನ್ನು ತೆಲಾಯಿಮಿನಲ್ಲಿ ಸೈನ್ಯವನ್ನು ಕೂಡಿಸಿ ಲೆಕ್ಕಿಸಲು 200,000 ಮಂದಿ ಕಾಲಾಳುಗಳು ಇದ್ದರು, ಯಹೂದ್ಯರು 10,000 ಮಂದಿ ಇದ್ದರು. ಅವನು ಇವರೊಡನೆ ಅಮಾಲೇಕರ ರಾಜಧಾನಿಯ ಬಳಿಗೆ ಹೋಗಿ ಅಲ್ಲಿನ ಸರಿ ಈಗ ಏನ್ ಮಾಡ್ತದನ ಸೌಲ್ ಹೌದಾ ಸಮುವೇಲ್ ಬಂದು ತಿರ್ಗಾ ಹೇಳಿದಾಗ ಸೌಲಿಗೆ ಬಹಳ ಖುಷಿ ಆಯ್ತು. ಓಕೆ ದೇವರು ಇದನ್ನ ಹೇಳ್ಬಿಟ್ಟಾರ, ಹಂಗಂದ ನಾನು ಅಮೇಲಿಕರ ಬಳಿಯಲ್ಲಿ ಏನ್ ಮಾಡ್ತೀನಿ ಯುದ್ಧಕ್ಕೆ ಹೋಗ್ತೀನಿ ಎಂಬುದಾಗಿ ಅಲ್ಲಿ ಜನರನ್ನ ಎನ್ನಿಸಿ ಜನರನ್ನ ಕೂಡಿಸ್ಕೊಂಡು ಯುದ್ಧಕ್ಕೆ ಹೋಗಿದ. ಯುದ್ಧದಲ್ಲಿ ಏನ್ ಮಾಡ್ದ, ದೇವರು ದೊಡ್ಡ ಜಯವನ್ನ ಅವನಿಗೆ ಕೊಟ್ಟಿದ್ರು. ಹಲ್ಲೆಲೂಯ. ಕೊಟ್ಟಿದ ನಂತರ ಏನ್ ನಡೀತಾ ಇದೆ, 7ನೇ ವಾಕ್ಯದಿಂದ ಓದ್ ಮಗಳ. ಆಗ ಸೌಲನು ಅಮಾಲೇಕ್ಯರನ್ನು ಹವಿಲಾ ಪ್ರಾಂತದಿಂದ ಐಗುಪ್ತದ ಪೂರ್ವ ದಿಕ್ಕಿನಲ್ಲಿರುವ ಶೂರಿನವರೆಗೂ ಹೊಡೆಯುತ್ತಾ ಹೋದರು. ಅವನ ಅರಸನಾದ ಅಗಾಗನನ್ನು ಸಜೀವಿಯಾಗಿ ಹಿಡಿದು ಅವನು ಏನ್ ಮಾಡ್ದ, ದೇವ್ರು ಏನಂತ ಎಲ್ಲರನ್ನು ಅಳಿಸ್ಬಿಡು ಸಂಗರಿಸ್ಬಿಡು ಅಂದ್ರ ಇವನ ಅರಸನನ್ನೇ ಅಳಿಸಲಿಲ್ಲ. ಮೊದಲು ಯಾರನ್ನ ಅಳಿಸ್ಬೇಕಾಯ್ತು, ಲೂಸಿಫರನ್ನ ಅಳಿಸ್ಬೇಕಾಗಿತ್ತು. ಅನೇಕ ಸೇವಕರು ಲೂಸಿಫರನ್ನೇ ಅಳಿಸಲಿಲ್ಲ, ಅವನನ್ನ ಜೊತೆ ಕರ್ಕೊಂಬರ್ತಾನ. ನಿನ್ ಸೇವೆ ಹೆಂಗಿರ್ತದ, ನೀನು ಲೂಸಿಫರ್ ತಾನೇ ಇರ್ತೀಯ. ಹಾ ಲೂಸಿಫರ್ನ ಎಲ್ಲಿ ಕರ್ಕೊಂಬರ್ತಾನ, ಕೈಯಲ್ಲಿ ಕರ್ಕೊಂಬರ್ತಾನ. ಓದಮ್ಮ ಸಜೀವಿಯಾಗಿ ಹಿಡಿದು ಎಲ್ಲಾ ಜನರನ್ನು ಕತ್ತಿನ ಸಂಹರಿಸಿದನು. ಸೌಲನು ಇಸ್ರಾಯೇಲರು ಅಗಾಗನನ್ನು ಮೇಲ್ತರದ ಸ್ವಲ್ಪ ನಿಲ್ಸಿ ನಿಲ್ಸಿ ಹೋದ, ಅದು ಬಹಳ ಮುಖ್ಯವಾದ ವಾಕ್ಯ. ಓದ್ ಮಗನೇ, ಸೌಲನು ಏನ್ ಮಾಡ್ದ, ಸೌಲನು ಇಸ್ರಾಯೇಲರು ಅಗಾಗನನ್ನು ಮೇಲ್ತರದ ಕುರಿ ದನಗಳನ್ನು ಮೇಲ್ತರದ ಕುರಿ ದನಗಳನ್ನ ಕುರಿ ಮರಿಗಳನ್ನ ಕೊಪ್ಪಿದ ಪಶುಗಳನ್ನ ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನ ನಾಶ ಮಾಡ ಮನಸ್ಸಿಲ್ಲದೆ ಸೌಲು ಅವನ ಜನರು ಅಲ್ಲೆಲ್ಲೂಯ್ಯ ಸೌಲಿಗೆ ಮನಸ್ಸಿಲ್ಲ, ಅದಕ್ಕೆ ಜೊತೆ ಹೋಗಿದವನಿಗೂ ಮನಸ್ಸಿಲ್ಲ. ಇವತ್ತು ಅನೇಕ ಸಭೆ ಕೆಟ್ಟುವುದಕ್ಕೆ ಕಾರಣ ಬೋಧಕನೇ, ನೀನು ಸರಿಯಿಲ್ಲ, ನೀನು ನಡೆಸುವಂಥ ಸ್ಥಾನ ಸರಿಯಿಲ್ಲ. ನೀನು ರಿಕಾರ್ಡನ್ಸ್ ಹಾಕ್ತಿ, ಅವನು ರಿಕಾರ್ಡನ್ಸ್ ಹಾಕ್ತಾನ. ಅಲ್ಲೆಲ್ಲೂಯ್ಯ ನೀನು ಕಳ್ಳತನವಾದ ಒಂದು ಕಾರ್ಯಗಳನ್ನು ಇಟ್ಟುಕೊಳ್ಳುತ್ತಿ, ಅವನು ಒಂದು ಹೆಂಡತಿಗೆ ಎರಡು ಹೆಂಡತಿ ಇಟ್ಕೊಳ್ತಾನ. ಅಲ್ಲೆಲ್ಲೂಯ್ಯ ದೇವರ ನಾಮಕ್ಕೆ ಮಹಿಮೆ. ಸೌಲು ಅವನ ಜನರು ಏನ್ ಮಾಡ್ತಾ ಇದಾರೆ, ದೇವರು ಅಳಿಸ್ಬೇಕೆಂಬುದಾಗಿ ಹೇಳಿದಂತ ವಿಷಯದಲ್ಲಿ ಅಳಿಸದೆ ಅನದಾಸೆ ಅದನ್ನ ಏನ್ ಮಾಡ್ತಾ ಇದ್ದಾನೆ. ಹೋದ ಮಗಳೇ, ನಾಶ ಮಾಡ ಮನಸ್ಸಿಲ್ಲದೆ ನಾಶ ಮಾಡ, ದೇವರಿಗೆ ಮನಸ್ಸು ಉಂಟು ನಾಶ ಮಾಡಂತ ಇವನಿಗೆ ಏನಿಲ್ಲ. ದುಡ್ಡು ನೋಡಿದ ಕೊಳ್ಳೆ, ಕಾಣಿಕೆ ನೋಡಿದ ಕೊಳ್ಳೆ, ನಾಶ ಮಾಡಕ್ಕೆ ಏನಾಗ್ಲಿಲ್ಲ, ಮನಸ್ಸು ಇಲ್ಲ. ಅಲ್ಲಿ ಒಂದು ವಾಕ್ಯ ತೋರಿಸ್ಕೊಡ್ತೇನೆ, 1 ತಿಮೊಥೆಯ 6:9-10 ಐಶ್ವರ್ಯವಂತನಾಗಬೇಕೆಂಬುದಾಗಿ ಮನಸ್ಸು ಮಾಡುವವನು ಸಿಕ್ಕಿಕೊಂಡು ಪ್ರೇರಣೆಯೇ ದುಷ್ಪ್ರೇರಣೆ ಎಂಬುದಾದ ಉರುಳಲ್ಲಿ ಸಿಕ್ಕಿಕೊಂಡು ಬುದ್ಧಿಗೆ ವಿರುದ್ಧವಾಗಿಯೂ ಅನದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ. ನಿನಗೆ ಯಾಕೆ ತಾಡಿ ಇಟ್ಕೊಂಡು ಹೆಂಡತಿ ಇಲ್ಲ ಮಕ್ಕಳಿಲ್ಲ, ನಿನಗೆ ಯಾಕೆ ಬೇಕಾಯ್ತು ದುಡ್ಡು ಕಾಣಿಕೆ, ಅರ್ಥ ಆಗ್ತಲ್ಲ. ಏ ಮಗ ಮರ್ಯ, ನಿನಗೆ ಮಕ್ಕಳಿಲ್ಲ ಮೊಮ್ಮಕ್ಕಳಿಲ್ಲ, ನಿನಗೆ ಯಾಕೆ ದುಡ್ಡು ಅಂತ ಕೇಳ್ತಾ ಇದ್ಯಾ. ಸೇವೆಕಂದ ಬಂದ್ಬಿಟ್ಟೆ, ಸೇವೆ ಅಂದ್ರೆ ದುಡ್ಡ. ಅಲ್ಲೆಲ್ಲೂಯ ಪ್ರೇಸಲ, ಸೇವೆ ಅಂದ್ರೆ ದುಡ್ಡು, ದೇವ ಅಂದ್ರೆ ಕಾಣಿಕೆ. ನಿಮ್ಮ ಬಂಗಾರ ಎಲ್ಲ ನನಗೆ ಯಾಕೆ, ಯಾರು ಕೇಳ್ತಾನೆ ಬಂಗಾರ ಹೊಳೆ ಹಾಕಿದ್ರೆ ಪಾಪ, ಕಿವಿ ಕೊತ್ತಿಗೆಯಲ್ಲಿ ಚೈನ್ ಹಾಕಿದ್ರೆ ಪಾಪ, ಕೈಯಲ್ಲಿ ಬಳೆಯಲ್ಲಿ ಹಾಕಿದ್ರೆ ಪಾಪ ಎಂಬುದಾಗಿ ಹೇಳುವವನು ಬಂಗಾರ ಬೇಕಂತಾನೆ. ಯಾಕೆ ಬೇಕಾಯ್ತು ಇವ್ರಿಗೆ ಮಾತ್ರ ಬಂಗಾರ? ಅಲ್ಲೆಲೂಯ ನೋಡಿ ಸೌಲನ ಪರಿಶುದ್ಧಿ. ಪವಿತ್ರ ಆತ್ಮನ ಹೊಂದಿದವನು, ಪ್ರವಾದನೆ ಹೇಳಿದಂಥ ವ್ಯಕ್ತಿ, ದೇವರೇ ಸ್ಥಾನವನ್ನು ಕೊಟ್ಟನು. ಆದರೆ ಆ ಸ್ಥಾನದಲ್ಲಿ ಇರುವಾಗಲೂ ಕೂಡ ಅವನಿಗೆ ಲೋಕ ನೋಡುವಾಗ ಏನಾಗ್ತದೆ, ಲೋಕ ಆಸೆ ಬರುತ್ತಾನೆ. ದೇವರು ಅದನ್ನು
ಅಳಿಸಂತ ಒಳಗ ಇವನು ಏನ್ ಮಾಡ್ತಾನ, ಇವನಿಗೆ ಅದನ್ನ ಅಳಿಸಲಿಗೆ ಮನಸ್ಸಿಲ್ಲ. ದೇವ್ರ ನಮಗೆ ಮಹಿಮೆ ಉಂಟಾಗಲಿ. ಗಮನಿಸ್ತೀನಿ, ಅಲ್ಲಿ ಏನ್ ಮಾಡ್ದ ಅನದಾಸೆ ಕೆಲ ಓದು, ಇದು ತಿಮ್ಮತ್ತಿನ ಓದು ಅನದಾಸೆ. ಕೆಲವರು ಅದಕ್ಕೋಸ್ಕರ ಆತುರ ಪಟ್ಟು ಯಾರಪ್ಪ, ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆದವನು, ಕ್ರಿಸ್ತ ನಂಬಿಕೆಯಲ್ಲಿ ಬಂದವನು, ಅನದಾಸೆ ನಿಮಿತ್ತವಾಗಿ ಕ್ರಿಸ್ತ ನಂಬಿಕೆಯನ್ನ ಬಿಟ್ಟ. ಲೋಕದವನು ಅನದಾಸೆಯಲ್ಲಿ ಇದ್ರೆ ತಪ್ಪೇ ಇಲ್ಲ ಬಿಡ, ಅವನು ಯಾವಾಗ ರಚನೆ ಬಂತಾನ ಅವಾಗ ಅವನನ್ನ ದೇವ್ರು ಏನ್ ಮಾಡ್ತಾರೆ, ಸರಿಪಡಿಸ್ತಾರೆ. ಬಟ್ ನೀನು ನಾನು ಅನದಾಸೆಯಲ್ಲಿ ಹೋಗೋದಾದ್ರೆ ನಿನಗಿಂತ ನನಗಿಂತ ಹೀನವಾದ ವ್ಯಕ್ತಿ ಬೇರೆ ಯಾರು ಇಲ್ಲ. ಅಲ್ಲೆಲ್ಲೋಯ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದ ಅನದಾಸಿ ನಿಮಿತ್ತವಾಗ ಅನೇಕರು ಏನ್ ಮಾಡಿದ್ರು ಮಗಳ, ಕ್ರಿಸ್ತ ನಂಬಿಕೆಯನ್ನ ಬಿಟ್ಟು ನಂಬಿಕೆ ಬಿಟ್ಟ ಕೂಡಲೇ ಏನಾಗ್ತದೆ, ಸ್ಥಿರ ಎಲ್ಲೂ ಇಲ್ಲ, ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನ ಏನ್ ಮಾಡ್ತಾ. ಆಮೇನ್. ಅಲ್ಲೆಲ್ಲೋ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವನು ಈ ರೀತಿಯಾಗಿ ಮಾಡಿದ. ಈಗ ನಾನು ಅದೇ ಎಲ್ಲ ಓದಿ ತೋರಿಸ್ತೇನೆ, ನನಗೆ ಒಂದು 10 ನಿಮಿಷ ಇದೆ, ತೋರಿಸ್ಬಿಡ್ತೇನೆ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಓದ್ ಮಗಳ, ಅದು 15:7 ವಾಕ್ಯದಿಂದ 23 ತನಕ ಹಂಗೆ ಕಂಟಿನ್ಯೂ ಮಾಡಿ. ಸೌಲನ್ನು ಅರಸನಾಗಿ ಮಾಡಿದಕ್ಕೆ ಈಗ ಪಕ್ಷಾತಾಪ ಪಡುತ್ತೇನೆ. ದೇವರು ಹೇಳ್ತಾನೆ ಸಮೂಹಕ್ಕೆ, ಅಪ್ಪ ಈ ವ್ಯಕ್ತಿಯನ್ನ ಕತ್ತೆ ಮೇಯಿಸಿದಂತ, ಈ ವ್ಯಕ್ತಿಯನ್ನು ಆಶೀರ್ವದಿಸಿದಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಜನರ ಮೇಲೆ ಇವನನ್ನ ನಾಯಕನಾಗಿ ಇಟ್ಟಿದ್ದಕ್ಕೆ ನನ್ನ ಪಕ್ಷಾತಾಪ, ನನ್ನ ಹೃದಯದಲ್ಲಿ ನೋವು ಉಂಟಾಯಿತು ಎಂಬುದಾಗಿ ಹೇಳ್ತಾನೆ. ಅವನು ನನ್ನನ್ನು ಹೃದಯದಲ್ಲಿ ಬಿಟ್ಟುಬಿಟ್ಟನು. ಯಾವಾಗ ಅನದಾಸೆ ಲೋಕದ ಕಾರ್ಯಗಳು ನಿನಗೆ ಬರ್ತಾದೋ, ದೇವರು ಬೇಡ ಎಂಬುದಾಗಿ ಹೇಳುವಂಥ ವಿಷಯವನ್ನು, ಕೃಪೆಯ ಉಪದೇಶ ಎಂಬುದಾದ ಅಸಹ್ಯವಾದ ದುಷ್ಟನು ಹೇಳುವಂಥ ಮಾತುಗಳನ್ನು ಕೇಳಿ, ಕುಡುಕುತನವನ್ನು ಬಿಟ್ಟವನು ತಿರುಗಾ ನೀನು ಕುಡಿಯಕ್ಕೆ ಹೋಗ್ತಾ ಇದ್ದಿ, ಕೆಟ್ಟ ಕಾರ್ಯಗಳನ್ನ ಬಿಟ್ಟವನು ತಿರುಗಾ ನೀನು ಕೆಟ್ಟ ಕಾರ್ಯಕ್ಕೆ ಹೋಗ್ತಾ ಇದ್ದಿ, ವಿಭಚಾರವನ್ನು ಬಿಟ್ಟವನು ತಿನ್ನಗ ಪುನಗ ಈ ಕೃಪೆಯ ಉಪದೇಶ ಕೇಳಿ ನೀನು ಏನು ಮಾಡ್ತಾ ಇದ್ದಿ, ವಿಭಚಾರನ ಮಾಡ್ತಾ ಇದ್ದಿ. ದೇವರು ನಿನ್ನ ಕುರಿತಾಗಿ ಹೇಳ್ತಾ ಇದ್ದಾನೆ, ನೀ ಅವನು ನನ್ನನ್ನು ಬಿಟ್ಟು ಬಿಟ್ಟನು. ಅಲ್ಲೆಲ್ಲೋಯ, ಅಂಥ ಕೆಲಸ ಮಾಡುವನು ನೀನು ಯಾರಾಗಿದ್ದರೂ ಕೂಡ ದೇವರು ಹೇಳುವಂಥ ಮಾತು, ನೀನು ಆತನನ್ನು ಬಿಟ್ಟು ಬಿಟ್ಟಿದ್ದಿ ಎಂಬುದಾಗಿ ದೇವರು ಹೇಳುವುದಕ್ಕೆ ಬಯಸುತ್ತಾನೆ. ಸಮುವೇಲು ಕೋಪ ಕೊಂಡು ರಾತ್ರಿ ಎಲ್ಲ ಆತನ ಮೇಲೆ ಮೊರೆ ಇಟ್ಟನು. ಬೆಳಿಗ್ಗೆ ಎದ್ದು ಸೌಲನ ನೋಡಕ್ಕೆ ಹೊರಟಾಗ ಅವನಿಗೆ ಸುಳ್ಳು ಪಾಪಿ ಬಾಯಿಂದ ಇಲ್ಲಿ ದೇವರನ್ನ ದುಃಖಪಡಿಸಿದ. ದೇವರೆಂದಾರ ನನ್ನ ಬಿಟ್ಟು ಬಿಟ್ಟನಂತಾರ, ಇವ್ರು ಏನ್ ಮಾಡ್ತಾರೆ, ಗಾಡ್ ಬ್ಲೆಸ್ ಯು ಅಂತಾರೆ. ಅಲ್ಲೆಲ್ಲೂಯ, ಸಮುರನ್ನು ನೋಡಿದ ಕೂಡಲೇ ಒಳಗಡೆ ನಾನು ಪಾಪ ಮಾಡಿದ್ದೀನಿ, ನಾನು ಅಸಹ್ಯ ಮಾಡಿದ್ದೀನಿ, ದೇವರಕ್ಕೆ ದೂರ ಆಗಿಬಿಟ್ಟಿನಿ ಎಂಬುದಾಗಿ ಸ್ವಲ್ಪ ಕೂಡ ಕರೆಸ್ತಾ ಇಲ್ಲ. ಅಲ್ಲಿ ನೋಡಿದ ಕೂಡಲೇ ಐ ಹೌ ಆರ್ ಯು ಫೈನ್ ಪ್ರೈಸ್ ದ ಲಾರ್ಡ್ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ ಅಂತ ಯಾರನ್ನ ಸೌಲತ್ತರನ್ನೇ ಬಿಟ್ಟ. ಎಲ್ಲಿ ಆಗ್ತಾ ಇದೆ ದೇವರ ಮನುಷ್ಯನ ಹತ್ರ? ದೇವರ ಮನುಷ್ಯನ ಏನಂತ, ಏನಂತ, ದೇವರ ಅಪ್ಪಣೆಯನ್ನ ಇವನ್ ನೆರವೇರಿಸ್ತಾನ ಅಂತಾನೆ, ದೇವರು ಇವನ್ ನನ್ನನ್ನ ತಳ್ಳಿಬಿಟ್ಟಾನಂತಾರೆ. ಹಿಂಗಿದೆ ಕದೆ, ಬಹಳ ಚೆನ್ನಾಗಿದ್ದಾರೆ ಜೋಕ್. ದೇವರ ಅಪ್ಪಣೆಯನ್ನ ನಾನು ನೆರವೇರಿಸ್ಬಿಟ್ಟಿನಂತ ದೇವರಂತಾರ. ಏನೋ ಪಾಪಿ ಅವನ, ನನ್ನ ತಂದಿದ್ದಿಗೆ ನನಗೆ ಬಹಳ ವೇದನೆ ಆಯ್ತು, ಅವನು ನನ್ನ ತಳ್ಳಿಬಿಟ್ಟಾನಂತಾನೆ. ನೋಡಿ ಕತೆ ನೋಡ್ರಿ, ಹಾಗೇ ಇಲ್ಲ, ಈಗಲೂ ಮಾಡ್ತಾ ಇದ್ದಾರೆ, ನೀವು ಕೇಳ್ತಾ ಇದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಇದೇನು ಹಾಗಾದ್ರೆ ಇದೇನು, ನಿನ್ ಪಾಪ ಮಾತಾಡ್ತದೆ, ನಿನ್ ಪಾಪವು ಕೂಗುತ್ತದೆ, ಅದು ಒಂದು ಕಡೆ ಮುಚ್ಚಿಕೊಳ್ಳುವುದಿಲ್ಲ. ಅಲ್ಲೆಲ್ಲೂಯ, ಇದೇನು ನೀನ್ ಮಾಡಿದ್ದು? ಅಲ್ಲಿ ಕುರಿಗಳ ಶಬ್ದವು ನನ್ನ ಕಿವಿಯಾಗ ಕೇಳ್ತಾನೆ. ಅನ್ಕೊಂಡು
ನಾನು ದೇವರು ಹೇಳಿದನ್ನ ಮಾಡ್ಬಿಟ್ಟಿನಿ ಎಂಬುದಾಗಿ, ನೀನ್ ದುಷ್ಟತನವಾಗಿ ಮಾತಾಡಿದ್ರೆ ನಿನ್ ಪಾಪ ಮುಚ್ಚಿ ಮರೆಮಾಡಿ ಬಿಡ್ತಾನೆ ಎಂಬುದಾಗಿ ಅನ್ಕೊಂಡಿ ಮಾತಾಡ್ತದೆ, ಅದು ಕೂಗುತ್ತದೆ ಅದು. ಹಲ್ಲೆಲೂಯ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮುವೇಲ್ ಬಂದು ಕೇಳ್ತಾ ಇದ್ದಾನೆ, ಹಾಗಾದ್ರೆ ದೇವರ ಚಿತ್ತವನ್ನು ನೀನು ನೆರವೇರಿಸಿದೀನಿ ಎಂಬುದಾಗಿ ಹೇಳುವುದಾದ್ರೆ ಇದೆಯೊಳ್ಳು ಮಾರೆ ಅಂತ ಕೇಳ್ತಾನೆ. ಓದಮ್ಮ. ದನಗಳ ಶಬ್ದ ನನಗೆ ಕೇಳಿಸುತ್ತದೆ ಎನ್ನಲು ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ. ಜನರು ಯಾರ ದೇವರಾದ? ಹಂಗಂದ್ರೆ ಇವನಿಗೆ ದೇವರಿಲ್ಲ. ಇಂತ ದುಷ್ಟ ನೋಡೆ, ನಿನ್ನ ದೇವ್ ಏ ನಮ್ಮ ದೇವರ ಅಂತ ಹೇಳಿದ್ರೆ ಪರವಾಗಿಲ್ಲಪ್ಪ, ಒಳಗೆ ಇರುವುದನ್ನು ಹೊರಗೆ ಬರ್ತದ. ಒಳಗಡೆ ದೇವರು ಇದ್ರದನ್ನ ನನ್ನ ದೇವರು ಅಂತಾನ, ಒಳಗಡೆ ದೇವರಿಲ್ಲ ನಿನ್ ದೇವರ ಅಂತಾನ. ಆದರೆ ಹೇಳ್ತಾ ಇದ್ದಾನೆ, ದೇವರ ಚಿತ್ತವೆಲ್ಲ ನೆರವೇರಿಸ್ತೀನಿ ಅಂತಲೇ ಹೇಳ್ತಾ ನಾನು. ಆದರೆ ಇನ್ನೊಂದು ಹೇಳ್ತಾ ಇದ್ದಾನೆ, ಗಾಡ್ ಬ್ಲೆಸ್ ಯು, ಆಶೀರ್ವಾದ ಮಾಡೋದಕ್ಕೆ ಧೈರ್ಯ ಕೊಂಡಿದ್ದಾನೆ. ಸಮುವೇಲ ಅವನಿಗೆ ಅದು ಇರಲಿ ಅಂತ ನಿಮಗೆ ಬಹಳ ಚಂದಾಗಿ ಕೊಟ್ಟಿದ್ದಾನೆ. ತಮಿಳಲ್ಲಿ ಇದೆ, ಮಾತು ತಿಳಿಸುವ ಮಾರೆ ಅಂತ, ಮಾತನ ಬಿಡುವ ಮಾತನ ಅಂತ. ಅದು ಇರಲಿ ಅಂತ ಹೇಳಿಲ್ಲ, ಅದಿರಲಿ ಅಂತ ಹೇಳಿಲ್ಲ, ಛಿ ಮಾತು ಬಿಡು ಅಂತ. ಪ್ರೇಸ್ ಇಲ್ಲ. ಹಾ, ಓದ್ ಮಗನ, ಲೇಟ್ ಆಯ್ತು, ಓದ್ ಓದ್ ಬೇಗ. ಯೆಹೋವನು ಕಳೆದ ರಾತ್ರಿಯಲ್ಲಿ ನಿನಗೆ ಹೇಳಿದ್ದನ್ನು ನಾನು ತಿಳಿಸ್ತೇನೆ ಅಂತಾನೆ. ಹಾ, ಕೇಳಪ್ಪ ಅಂತ. ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರು, ನೀ ಅಲ್ಪನನ್ನ ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜನಾಗಿ ಮಾಡಿದ್ದರಿಂದ ನೀ ಎಲ್ಲ ಕುಲಗಳಿಗೆ ಶಿರಸಾದಿ. ಹೊರಟು ಹೋಗಿ ದುಷ್ಟರಾದ ಅಮಾಲೇಖರನ್ನು ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಎಂದು ಹೇಳಿದನು. ಆದ್ರೆ ನೀನು ಯೆಹೋವನ ಮಾತನ್ನು ಕೇಳದೆ ಕೊಳ್ಳೆಗಾಗಿ ಎರಗಿ ಆತನಿಗೆ ದ್ರೋಹ ಮಾಡಿ. ಕೊಳ್ಳೆಗಾಗಿ ಎರಗಿದೆ ಮಾರಿಯಾಗಿ, ದೇವರಿಗೆ ದ್ರೋಹ ಮಾಡಿ. ಬಾಯಿ ನಿನಗೆ ಏನು ಏನು ಕೂಸುತ್ತಾ ಅಂತ ಹೇಳ್ತಾ ಅದಕ್ಕೆ ತಮಿಳು ನನಗೆ ಕನ್ನಡದಲ್ಲಿ ಬರ್ತಾ ಇದ್ದಾರೆ. ಅಲ್ಲೆಲ್ಲೋಯ್ಯ, ಎಷ್ಟು ಧೈರ್ಯವಾಗಿ ಹೆಂಗೆ ಮಾತಾಡೋಕೆ ಆಗ್ತದೆ, ಆತನಿಗೆ ದ್ರೋಹ ಮಾಡಿಬಿಟ್ಟು ಆತನ ಕಾರ್ಯಗಳನ್ನು ನೆರವೇರಿಸ್ತೀನಿ ಎಂಬುದಾಗಿ ಹೆಂಗೆ ಹೇಳ್ತಿ. ಕೊಲ್ಲೆಯಲ್ಲಿ ಮನಸ್ಸಿಟ್ಟು ನೀನು ದೇವರಿಗೆ ಏನು ಮಾಡಿದೆ, ಆತನ ದೃಷ್ಟಿಗೆ ದ್ರೋಹ ಮಾಡಿದೆ. ಕೇಳಲಿಲ್ವೋ, ಇವನು ಸಂಹರಿಸಿದಂತ. ಅಲ್ಲೆಲ್ಲೋಯ್ಯ, ಹಿಂದೆ ನೋಡ್ರಿ, ಓದಿ ನೋಡ್ರಿ, ದೇವರು ಹೋಗದೇ ಇರುವಾಗ ಇವನು ಹೆಂಗೆ ಸಂಹರಿಸಿದಾನಂತ. ಅಲ್ಲೆಲ್ಲೋಯ್ಯ, ದೇವರು ಕಲಿಸಿ ದೇವರು ಜಯ ಕೊಟ್ಟಾಗ ನಾನು ದೇವರ ಮಾತು ಕೇಳಿಲ್ವೋ, ದೇವರಕ್ಕಾಗಿ ಅದನ್ನ ಮಾಡಿಲ್ವೋ, ಇದನ್ನ ಮಾಡಿಲ್ವೋ, ಬರ್ತೀನಿ ಇಲ್ಲಿ ನಿನಗೆ ಹೇಳ್ತೀನಿ. ಹಾ ಜನರಂತನ ಕೂಡ ಸುಕ್ಕರನು ಅಲ್ಲಿದ್ದ ವಾಕ್ಯ ಏನಿದೆ, ಎಂಟು ಒಂಬತ್ತನೇ ವಾಕ್ಯದಲ್ಲಿ ಸೌಲು ಜನರು ಅಂತ ಇದೆ. ಇವನಂತನ ನಿನ್ ದೇವರಂತ ಜನರೇ ಹಂಗೆ ಮಾಡಿದ್ರಂತ, ನಾನು ಹಂಗೆ ಮಾಡಿಲ್ಲ ಅಂತ. ಇವತ್ತು ಅನೇಕ ಬೋಧಗಳು ಜನರ ಮೇಲೆ ಆಗ್ತದನ್ನು ಮಾಡಿ, ಆ ಜನರನ್ನು ನಡೆಸೋದಕ್ಕೆ ತಾನೇ ದೇವರು ನಿನ್ನನ್ನು ಇಟ್ಟರು. ಜನರು ನಿನ್ನನ್ನು ನಡೆಸಬೇಕಾಗೋದಾದ್ರೆ ನೀನೇಕೆ ಪಾಸ್ಟ್ ಆಗಿದೆ. ಅಲ್ಲೆಲ್ಲೋಯ್ಯ, ಜನರನ್ನು ನೀನು ಮೇಯಿಸೋದಿಗೆ ನಡೆಸೋದಿಗೆ ದೇವರು ನಿನ್ನ ನಾಯಕನಾಗಿದ್ದಾನೆ. ಜನರು ನಿನ್ನನ್ನು ನಡೆಸಬೇಕಾಗುತ್ತಾದ್ರೆ ನಿನ್ನ ನಾಯಕನೆಂಬುದಾದ್ರೆ ಯೋಗ್ಯತೆ ಇಲ್ವಲ್ಲ. ಪ್ರೈಸಲ್ಲ, ದೇವರ ಮಾತನ್ನು ಯಾರು ಹೇಳಿಕೊಡ್ಬೇಕು? ದೇವರ ಕಾರ್ಯ ಯಾರಿಗೆ ಉಂಟಾಯಿತು? ಸಮುವೇಲ ಮೂಲಕ ಸೌಲನಿಗೆ ತಾನೇ ಉಂಟಾಯಿತು. ಸೌಲನ ಪ್ರಜೆಗೆ ಹೇಳಬೇಕು. ನೀನು ಮನಸ್ಸಿಡದೆ ಇದ್ದಿದ್ರೆ ಅವ್ರು ಯಾಕೆ ಮನಸ್ಸಿಡ್ತಾರೆ? ಅಲ್ಲೆಲ್ಲೋಯ್ಯ, ಪ್ರೈಸಲ್ಲ, ಓದಿ ನೋಡಿ, ಒಂದು ಒಂದು ಪೂರ್ವಕಾಲ ವೃತ್ತ ಅಂದರೆ 14ನೇ ಅಧ್ಯಾಯ ಓದಿ ನೋಡ್ರಿ, ಅಲ್ಲಿ ದಾವಿದು ಏನು ಮಾಡ್ತಾನೆ ಎಂಬುದಾಗಿ. ಜನರು ಆ ಕೊಳ್ಳೆಯಲ್ಲಿ ಬಂಗಾರಗಳು ಅದನ್ನು ಇಟ್ಕೊಳ್ಳುವಾಗ ದಾವಿದನು ಬಂದು ಹೇಳ್ತಾನೆ, ಏಯ್ ಎಲ್ಲವನ್ನು ಸುಟ್ಟು ಹೊರಗಾಕು, ಇದು ದೇವರಿಗೆ ಇಷ್ಟ ಇಲ್ಲದ ಅಂತ. ಅಲ್ಲೆಲ್ಲೋಯ್ಯ, ಅವನು ಮನುಷ್ಯ, ಅವನು ದೇವ್ರ ಮನುಷ್ಯ. ಅಲ್ಲೆಲ್ಲೋಯ್ಯ, ಪ್ರೈಸಲ್ಲ, ನೋಡ್ರಿ, ಹಾ, ಒಂದು ಮಗಳ ಯಹೋವನಿಗೆ
ಹೇಳ್ತಾನೆ, ಅದೇ ಆತನ ಮಾತಿಗೆ ವಿಧೇಯನಾಗದೆ ಇರುವಂತ ರೀತಿಯಲ್ಲಿ ಮೆಚ್ಚುವುದಷ್ಟು ನಿನ್ನ ಕಾಣಿಕೆ ಮೇಲೆ ದೇವರಿಗೆ ಮನಸ್ಸುಂಟೋ? ಹಲ್ಲೆಲೂಯ. ಜನರಿಗೆ ಸತ್ಯವನ್ನು ಹೇಳಿಕೊಡದೆ ಅವರ ಕಾಣಿಕೆ ಮೇಲೆ ನೀನು ಪ್ರಿಯಪಟ್ಟು ಅವರಿಗೆ ಒಂದು ಮುಲಾಮ್ ಹಾಕುವುದಾದರೆ, ಒಂದು ಮೇಕಪ್ ಹಾಕುವುದಾದರೆ ದೇವರಿಗೆ ಆ ಸೇವೆಯಲ್ಲಿ ಮನಸ್ಸುಂಟೋ? ಮನಸ್ಸಿಲ್ರಿ. ಹಲ್ಲೆಲೂಯ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ ಆಯಿತು. ಟಗರುಗಳ ಕೊಪ್ಪಿಗಿಂತ ವಿಧೇಯತ್ವ ವಿಶೇಷವಾಯಿತು. ಆ ವಿಧೇಯತ್ವ ಮಂತ್ರ ತಂತ್ರ ಅಷ್ಟೇ ಕೆಟ್ಟದಾಗಿದೆ. ಅಟ್ಟವು ನಿತ್ಯ ಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮವಾಗಿದೆ. ಆತನು ನಿನ್ನನ್ನು ಅರಸುತನದಿಂದ ತಳ್ಳಿ ಬಿಟ್ಟಿದ್ದಾನೆ. ಸೌಲನು ಸಮುವೇಲನಿಗೆ, ನಾನು ಯಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ, ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು. ಓಹೋ, ಜನರಿಗೆ ಹೆದರಲ್ಲ. ಹಂಗಂದ್ರೆ ದೇವ ಮನುಷ್ಯನು ದೇವರನ್ನ ಇಡುವಂತ ಸ್ಥಾನದಲ್ಲಿ ಯಾರನ್ನ ಇಟ್ಟ? ಜನರನ್ನ ಇಟ್ಟ. ಅನೇಕ ಜನರು ದೇವರನ್ನ ಇಡುವಂತ ಸ್ಥಾನದಲ್ಲಿ ದೇವ ಮನುಷ್ಯನನ್ನ ಇಡ್ತಾ ಇದ್ರೆ ದೇವ ಮನುಷ್ಯನಿಗೆ ಮರ್ಯಾದೆ ಕೊಡು ಬೇಡ ಅಂತಲ್ಲ, ಬಟ್ ದೇವರಿಗೆ ಕೊಡುವಂತ ಘನತೆ ದೇವ ಮನುಷ್ಯನಿಗಿಲ್ಲ. ಮನುಷ್ಯನ ಮನುಷ್ಯನೇ ದೇವರು ದೇವರೇ. ಅಲ್ಲೆಲ್ಲೋಯ್ಯ. ಅನೇಕ ಸೇವಕರು ದೇವರಿಗೆ ಕಿಮ್ಮತ್ತು ಕೊಡುವುದಕ್ಕೆ ಬದಲಾಗಿ ನೀನು ಜನರಿಗೆ ಎದುರ್ತಾ ಇದೆಯಲ್ಲ. ಜನರ ನಿನ್ನನ್ನು ಅರಸನಾಗಿ ಮಾಡಿದರು, ಜನರ ನಿನಗೆ ನಾಯಕನಾಗಿ ಮಾಡಿದರು, ಜನರ ಪವಿತ್ರ ಆತ್ಮನನ್ನು ಕಳಿಸಿ ಕೊಟ್ಟನು, ಜನರ ನಿನಗೆ ವರದಾನಗಳನ್ನು ಕೊಟ್ಟಕ್ಕೆ ಸಾಧ್ಯ ಆಯಿತು? ಇಲ್ಲ. ಕೊನೆಯದಾಗಿ ಒಂದು ಕಾರ್ಯಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಆದರೂ ಕೂಡ ಅವತ್ತು ದೇವರು ತಳ್ಳಿ ಬಿಟ್ಟಿದ್ರು ಕೂಡ ಇವನ ಮೇಲೆ ಏನಾಯಿತು? ಒಂದು ಕಾರ್ಯ 16:14 ದುಃಖಪಡಿಸಿ 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 ಇವತ್ತು ತಿರುಗುತ್ತಾನೆ ನಾಳೆ ತಿರುಗುತ್ತಾನೆ ಎಂಬುದಾಗಿ ದೇವರ ಆತ್ಮನು ಇತ್ತ ಒಳಗೆ. ಕೊನೆಯದಾಗಿ ದೇವರ ಆತ್ಮನು ಎದ್ದು ಹೋಗುವಂತ ರೀತಿಯಲ್ಲಿ ಆಯ್ತು. ದುಃಖಪಡಿಸಿ ದೇವರ ಆತ್ಮನು ಏನ್ ಮಾಡ್ದ? ಸೌಲನ್ನು ಬಿಟ್ಟು ಹೋದ. ಆದ್ರೆ ಅದು ವೆಯ್ಟ್ ಮಾಡ್ತಾ ಇದೆ, ದೇವ್ರು ನೀನು ಹೋಗ್ಬಿಟ್ಟು ನಾನು ಹೋಗಲ್ಲ ಅಂತ. ಹೌದಲ್ಲ, ಒಂದು ದೇವರ ಆತ್ಮ ಇರ್ಬೇಕಿಲ್ಲ ಅಂದ್ರೆ ಅದು ಬಂದು ವೆಯ್ಟ್ ಮಾಡ್ತದೆ. ದೇವ್ರೆ ದೇವ್ರೆ ಅದು ಕೇಳ್ತದೆ. ಸೊ ದೇವ್ರೆ ನಮ್ಮನ್ನ ಕಳಿಸೋದಾದ ಅಂದಿ ಒಳಗೆ ಕಳಿಸಂದು ಒಂದು ಪ್ರಾರ್ಥನೆ. ದೇವರು ಓಕೆ ಹೋಗು ಅಂದಿ ಒಳಗೆ ಹೋಗು. ಹೌದಲ್ಲ, ಅದು ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವ್ರು ನೀನು ಹೋಗ್ಬಿಟ್ಟು ಇವನ ಒಳಗೆ ನಾವು ಹೋಗಲ್ಲ, ಹೋಗು. ಆದ್ರೆ ಸ್ಟಿಲ್ ಅವನ ಅರಸನಾಗಿದ್ದಾನೆ. ಗಮನಿಸಿ, ಇದುವೇ ಅನೇಕರಿಗೆ ಗೊತ್ತಿಲ್ಲ. ಅವನು ಒಳಗಡೆ ದೇವರಾತ್ಮನು ಹೋದನು, ದೇವರು ಹೋದನು, ದುರಾತ್ಮನು ಒಳಗೆ ಬಂತು. ಆದ್ರೆ ಯಾರಾಗಿದ್ದಾನೆ? ಸ್ಟಿಲ್ ನಾಯಕನಾಗಿದ್ದಾನೆ, ಸ್ಟಿಲ್ ಅರಸನಾಗಿದ್ದಾನೆ, ಸ್ಟಿಲ್ ಅವನು ಏನು ಶ್ರೀಮಂತನಾಗಿ ಇದ್ದಾನೆ. ಅದಕ್ಕೆ ನಿನಗೆ ಗೊತ್ತಿಲ್ಲ ಅವನ ಒಳಗಡೆ ಎಂತ ಆತ್ಮ ಇದೆ ಎಂಬುದಾಗಿ. ಸ್ಟಿಲ್ ಅವನು ಸೇವಕನಾಗಿದ್ದಾನೆ, ಸ್ಟಿಲ್ ಅವನು ಬಿಷಪ್ ಆಗಿದ್ದಾನೆ. ಹಲ್ಲೆಲೂಯ. ಸ್ಟಿಲ್ ಅವನು ರವರ ಅಂಟಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಆದರೆ ಒಳಗೆ ಇರುವುದು ದೇವರಾತ್ಮನಿಲ್ಲ, ಒಳಗೆ ಬಂದಿದ್ದು ಕೆಲವೊಂದವನು ಹಾಡಾಡ್ತಾನೆ. ಹಾಡಿದ್ರೆ ಬಂಟೆ ಏನಾಗ್ತದೆ? ಹಂಗೇ ಕರೆದೋಗುವಂತ ರೀತಿಯಲ್ಲಿ. ಬಟ್ ಅವನು ಒಳಗಡೆ ದೇವರಾತ್ಮನ ಹೊಂಟೋಗಿ ಭಾಳ ದಿವಸ ಆಯ್ತು. ಆದರೆ ಇವನು ಹಾಡಿಗೆ ಏನೋ ಹಾವು ಹಿಡಿಯುವವನು ಏನು ಮಾಡ್ತಾನೆ? ಪಿಪ್ಪಿ 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 ಅಂತ ಊದುವಾಗ ಹಾವು ಏನು ಮಾಡ್ತದೆ? ತಲೆ ಆಡಿಸಿ ಹೋಗ್ಬಿಡ್ತದೆ. ಆ ರೀತಿಯಾಗಿ ಅನೇಕರು ಊತಾನೆ. ಯಾರಲ್ಲಿ? ಅಶುದ್ಧ ಆತ್ಮದಲ್ಲಿ. ಆದ್ರೆ ಅವರು ನನ್ನ ಮಕ್ಕಳು ಕೂಡ ಹೌಸ್ ಆಫ್ ಪ್ರೇಯರ್ ಆಲ್ ನೇಷನ್. ನಿಮಗೆ ಹೇಳ್ತೀನಿ ಸಹೋದರನೇ, ಇರ ಯವನಸ್ಥ ಮಕ್ಕಳ, ನಿನ್ನ ಸ್ಟೇಟಸ್ಗೆ ಯಾರನ್ನ ಐತಿ? ಈಗ ನಿನ್ನ ಏನ ಹಾವಿಗೆ ಏನು ಮಾಡ್ತಾನೆ? ಹಾಡಾಗ್ತಾನಲ್ಲ, ಅವನನ್ನ ಇಟ್ಟಿದ್ದಿ, ಅವನ ಹಾಡನ್ನ ಇಟ್ಟಿದ್ದಿ. ನಾನು ಬರುವುದು ಒಳಗಾಗಿ ಅದನ್ನು ಚೇಂಜ್ ಮಾಡಿಕೊಳ್ಳು. ಇಲ್ಲದಿದ್ರೆ ನಾನು ಬಂದರೆ ನಿನ್ನನ್ನು ಸ್ಕಿನ್ ಔಟ್ ಮಾಡಲೇಬೇಕಾಗ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟು. ಯಾಕಂದರೆ ನಿನ್ನ ಮೇಲೆ ನನಗೆ ಅಧಿಕಾರ ಉಂಟು. ಅಭಿಷೇಕ್ ದೇವಯ್ಯ ನಿನಗೆ ಹೇಳಿಕೊಟ್ಟಿಲ್ಲ? ಅವ್ರಿಗೆ ಹೇಳಿಕೊಟ್ಟಂತ ವಾಕ್ಯದಂದೇ ನಡೆಯಲು ಮಾರ್ಯ, ಅದು ಸಾಕಲ್ಲ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲೆಲ್ಲೋ ಕೂತಾಡಿ ಅಲ್ಲೆಲ್ಲಿ ಕೋಮಾಳಿಗಳು ಏನು ಜೋಕರ್ಲ ತಗೊಂಡು ಹೋಗಿ ಸ್ಟೇಟಸ್ ಇರಬೇಕಾದ ಅವಶ್ಯ ಏನಿದೆ? ಅವನು ಬಿಟ್ಟು ದೇವರ ಆತ್ಮ ಹೋಯ್ತು ಎಂಬುದಾಗಿ ದೊಡ್ಡ ದೊಡ್ಡ ದೇವ ಮನುಷ್ಯರನ್ನ ಹೇಳಿ ಆಯಿತು. ಇನ್ನೂ ಬುದ್ಧಿ ಬಂದಿಲ್ಲ. ಯಾಕೆ? ಸ್ಟಿಲ್ ಅವನು ಏನ್ ಮಾಡ್ತದನ? ಸ್ಟಿಲ್ ಅವನು ಸೇವಕನಾಗಿದ್ದಾನೆ.
ಅದಕ್ಕೆ ಇವರಿಗೆ ಏನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಒಳಗೆ ಇರುವುದು ಅಶುದ್ಧ ಆತ್ಮನು ದೇವರ ಆತ್ಮನು ಎಂಬುದಾಗಿ ಏನಾಗ್ತಾಯಿಲ್ಲ, ಅರ್ಥ ಮಾಡಿಕೊಳ್ಳಲಿಗೆ ಆಗ್ತಾ ಇಲ್ಲ. ಅಲ್ಲೆಲ್ಲೂಯ್ಯ. ಕೊನೆಯದಾಗಿ ಒಂದು ವಾಕ್ಯ ಹೇಳೋಕ್ಕೆ ಸಮಯ ಇದೆಯಾ ಅಯ್ಯ ಸೆಕ್ರೆಟರಿ ಅಯ್ಯ? ಎಲ್ಲಿಗೂ ಮುಗಿಸ್ಬೋದ? ಹಾಂ ರೈಟ್. ದೇವರಿಗೆ ಟೈಮ್ ಕೊಟ್ಟಿದ್ದಾರೆ. ಮಾರ್ಕ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಿಂದ 23ನೇ ವಾಕ್ಯ ತನಕ ಹೇಳಿ ಮುಗಿಸ್ಬಿಡ್ತೀನಿ. ಮಾರ್ಕಸುವಾರ್ತೆ 7ನೇ ಅಧ್ಯಾಯ ಮಗಳ 15ರಿಂದ 23 ತನಕ ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ತಿಳ್ಕೊಳ್ಳಿರಿ, ಹೊರಗಿನಿಂದ ಮನುಷ್ಯನೊಳಕ್ಕೆ ಹೋಗಿ. ಒಂದ್ ನಿಮಿಷ ಮಗಳ, ನಾನೇನೋ ತಪ್ಪು ಮಾಡಿದ್ದೀನಿ. ಏಳನೇ ಅಧ್ಯಾಯ ಮತ್ತೆಯ, ಸಾರಿ ನಾನು ಮಾರ್ಕ್ ಅಂತ ಹೇಳ್ಬೇಡ, ಮತ್ತೆಯ ಸುವಾರ್ತೆ 7ನೇ ಅಧ್ಯಾಯ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಎಷ್ಟನೇ ವಾಕ್ಯ ಓದ್ತಾ ಇದೀನಿ ಮಗಳ? ಓಕೆ ಓದು. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ, ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಅವರು ಕುರಿ ವೇಷ ಹಾಕಿಕೊಂಡು ನಿನ್ನ ಬಳಿಗೆ ಬರ್ತಾರೆ. ಸ್ಟಿಲ್ ಅವನು ಯಾರಾಗಿದ್ದಾನೆ? ಕುರುಬನಾಗಿದ್ದಾನೆ. ಆದರೆ ಒಳಗಡೆ ದುರಾತ್ಮ ಇದೆ. ಹಂಗಂದ್ರೆ ಆ ಕುರುಬನು ವೇಷವಾಗಿದೆ. ಅಲ್ಲೆಲ್ಲೂಯ. ಅವ್ರು ಕುರಿ ವೇಷ ಹಾಕೊಂಡು ನಿಮ್ಮ ಬಳಿಯಲ್ಲಿ ಬರ್ತಾರೆ. ಒಳಗಡೆ ನೋಡಿದರೆ ಹಿಡ್ಕೊಂಡು ಹೋಗಿ ಬಂದ ತೋಳಗಳು ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಮತ್ತು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ, ಹಾಗೆ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವುದು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು, ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು, ಒಳ್ಳೆ ಫಲವನ್ನು ಕೊಡದೆ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲ. ಅನೇಕರು ಬಂದು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧಕ ಹೇಳಿಲ್ಲವು, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನ ಬಿಡಿಸಲಿಲ್ಲವೋ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೋ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೋ ಎಂದು ಆ ದಿನದಲ್ಲಿ ಎಷ್ಟೋ ಜನ ನನಗೆ ಹೇಳುವರು. ಆ ದಿನದಲ್ಲಿ ಎಷ್ಟೋ ಜನರು ಹೇಳುವರು. ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು. ಮಾಡ್ತಾ ಇರುವವನು, ಬೋಧನೆ ಮಾಡ್ತಾ ಇರುವವನಿಗೆ, ದೆವ್ವಗಳನ್ನ ಬಿಡಿಸುತ್ತಾ ಇರುವವನಿಗೆ, ಏನು ಅರ್ಪದಗಳನ್ನ ಮಾಡ್ತಾ ಇರುವವನಿಗೆ ದೇವರು ಹೇಳ್ತಾ ಇದ್ದಾನೆ, ನಾನಂತೂ ನಿನ್ನನ್ನ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ಧರ್ಮವನ್ನ ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಎಲ್ಲರ ಮುಂದೆ ಹೇಳು. ಹಂಗಂದ್ರೆ ದೆವ್ವನ ಓಡಿಸುವವರು ಅರ್ಪದನ್ನ ಮಾಡುವವರಿಗೆ ನಾನು ವಿರೋಧಿ ಅಲ್ಲ. ಅಲ್ಲೆಲ್ಲೂಯ್ಯ, ನಾವು ಮಾಡ್ತೀವಿ. ಅಲ್ಲೆಲ್ಲೂಯ್ಯ ಪ್ರೈಸಲ. ಆದರೆ ತಳ್ಳಿ ಬಿಟ್ಟಂತ ಆತ್ಮ ಅದನ್ನು ಮಾಡ್ತದ? ಆಗ ಸತ್ಯದಲ್ಲಿ ಇರುವಂಥ ಆತ್ಮ ಅದನ್ನು ಮಾಡ್ತದೆ ಎಂಬುದಾಗಿ ನೀನು ತಿಳಿದುಕೊಳ್ಳುವುದಾದರೆ ಸತ್ಯವಲ್ಲಿ ಇರ್ತದೆ, ಅನದಾಸೆ ಅಲ್ಲಿ ಇರುವುದಿಲ್ಲ. ಈ ಲೋಕದ ಏನು ಫ್ಯಾಷನ್ಸ್ ಎಷ್ಟೇ ಬಂದಿದ್ರು ಕೂಡ ಸತ್ಯವಾಕ್ಯ ಅದು ಏನಾಗಲ್ಲ, ಚೇಂಜ್ ಆಗುವುದಿಲ್ಲ. ದೇವರ ಮಗುವೆ ಆದ ಕಾರಣ ಇವನಂತೆ ನಾವು ಇರಬಾರದು. ಇವನಂತೆ ಇರುವಂಥ ಜನರಿಗೆ ಏನು ಮಾಡಬೇಡ, ನೀವು ನಿಮ್ಮನ್ನು ಒಪ್ಪಿಸಿಕೊಟ್ಟು ಏಮಾರಕ್ಕೆ ಹೋಗಬೇಡ ಎಂಬುದಾಗಿ ಹೇಳಿ, ಪವಿತ್ರ ಆತ್ಮನನ್ನು ಹೊಂದಿದವರು ದಯವಿಟ್ಟು ಪವಿತ್ರ ಆತ್ಮನ ದುಃಖಪಡಿಸಬೇಡಿ ಎಂಬುದಾಗಿ ಹೇಳಿ ಮಾತುಗಳನ್ನು ಮುಗಿಸಿ ಈ ವರ್ಷದ ಕೊನೆ ಇದು ವಾಗ್ದಾನವನ್ನು ನಿಮಗೆ ಹೇಳಿ ನಾನು ಮುಗಿಸಲಿಕ್ಕಿದ್ದೇನೆ. ಜಕರಿಯ 4ನೇ ಅಧ್ಯಾಯ 6ನೇ ಅಧ್ಯಾಯ 4ನೇ ಅದೇ 4ನೇ ಅಧ್ಯಾಯ ಅಂತ ಹೇಳಿದೆ. 6ನೇ ವಾಕ್ಯ ಓದಮ್ಮ. ಕರ್ತನ ವಾಕ್ಯವು ಇದೆ, ಬಲದಿಂದಲ್ಲ ಶಕ್ತಿಯಿಂದಲ್ಲ ನನ್ನ ಆತ್ಮನಿಂದಲೇ ಎಂದು ಸೈನ್ಯಗಳ ಕರ್ತನು ದೇವರು ಹೇಳ್ತಾ ಇದ್ದಾನೆ. ಯಾವ ಬಲದಿಂದಲ್ಲ, ಯಾವ ಶಕ್ತಿಯಿಂದಲ್ಲ, ಹಣದ ಬಲದಿಂದ ಅಲ್ಲ, ಮನುಷ್ಯನ ಶಕ್ತಿಯಿಂದಲ್ಲ, ದೇವರ ಆತ್ಮನಿಂದಲೇ, ಆತ್ಮನ ಬಲದಿಂದಲೇ ಈ ಸೇವೆ ನಡೆಯುತ್ತಾ ಇದೆ. ಇನ್ನು ಮುಂದೆಯೂ ನಡೆಯಲಿಕ್ಕೆ ಅಲ್ಲೆಲ್ಲೂಯ್ಯ ಗ್ರಹಿಸಲ. ಇದು ಯಾವ ಮನುಷ್ಯನ ಶಕ್ತಿ ಎಂಬುದಾಗಿ ನೀವು ನಿಮ್ಮಲ್ಲಿ ಯೋಚನೆ ಮಾಡಿಕೊಳ್ಳುವುದಾದರೆ ನೀವು ಏನಾಗ್ತೀರಾ? ನೀವು ದೇವರ ಸಮ್ಮುಖದಿಂದ ತಳ್ಳಲ್ಪಡ್ತೀರಾ?
ನಾನು ಹೇಳಕ್ಕೆ ಸಾಧ್ಯ ಇಲ್ಲ, ನೀವು ಹೇಳಕ್ಕೆ ಸಾಧ್ಯ ಇಲ್ಲ. ಇದು ದೇವರ ಆತ್ಮನ ಬಲ. ಈ ಹೌಸ್ ಆಫ್ ಪ್ರೇಯರ್ ಮಿನಿಸ್ಟ್ರಿಯನ್ನು ಏನು ಮಾಡ್ತಾ ಇದೆ, ನಡೆಸುತ್ತಾ ಬರ್ತಾ ಇದೆ. ಕೆಳಗೋದ ಮಗಳೇ, ಹಾಂ, ಹೌಸ್ ಆಫ್ ಪ್ರೇಯರ್ಗೆ ದೇವರು ದಯಬಾಳಿಸಿದ್ದಾನೆ. ಹೌಸ್ ಆಫ್ ಪ್ರೇಯರ್ ಮಿನಿಸ್ಟ್ರಿಗೆ ವಿರೋಧವಾಗಿ ಎದ್ದೇಳುವಂತ ಏನು ಲೂಸಿಫರೇ, ನೀನು ದೊಡ್ಡ ಬೆಟ್ಟವೇ, ನೀನು ಯಾರು? ಜೆರುಬಾಬೆಲಿನ ಮುಂದೆ, ಹೌಸ್ ಆಫ್ ಪ್ರೇಯರ್ ಮಿನಿಸ್ಟ್ರಿ ಮುಂದೆ ನೆಲ ಸಮವಾಗಿ ಅದಕ್ಕೆ ವಿರೋಧವಾಗಿ ಎದ್ದೇಳುವನು. ಅವನು ಕಲಶದ ಕಲ್ಲಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಮೇಲೆ ಏನ್ ಮಾಡುವನು? ಇದರ ಮೇಲೆ ದೇವರ ದಯೆ ಇರಲಿ, ದೇವರ ದಯೆ ಇರಲಿ ಎಂಬುದಾಗಿ ಜನಕ್ಕೆ ಘೋಷವಾಗುವುದು. ಅಲ್ಲದು ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದಾನೆ. ಜೆರುಬಾಬೆಲಿನ ಕೈಗಳು, ಹಂಗಂದ್ರೆ ಹೌಸ್ ಆಫ್ ಪ್ರೇಯರ್ ಇರುವಂತ ಸೇವಕನ ಕೈಗಳು ಈ ಆಲಯಕ್ಕೆ ಒಂದು ಅಸ್ಥಿ ಭಾರವನ್ನು ಹಾಕ್ತವೆ. ಅಲ್ಲೆಲೂಯಾ. ಹೌಸ್ ಆಫ್ ಪ್ರೇಯರ್ ಮಿನಿಸ್ಟ್ರಿ ತಂದ ಬೆಳಗಾವಿಯಲ್ಲಿ ಈ ಪಟ್ಟಣದಲ್ಲಿ ದೇವರು ಒಂದು ಆಲಯ ಕೊಡುವುದು ಸತ್ಯ. ಅದನ್ನ ಆತನಿಗೆ ಸೇವೆ ಮಾಡುವಂತ ಆತನ ಜನರ ಕೈಗಳು ಅದಕ್ಕೆ ಏನಾಗ್ತದೆ, ಅಸ್ಥಿ ಭಾರವನ್ನ ಆಗ್ತದೆ. ಆ ಕೈಗಳೇ ಇದನ್ನು ಪೂರೈಸುವುದು. ಹಲ್ಲೆಲೂಯಾ. ಸಾಕು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವಾಕ್ಯಗಳನ್ನು ಧ್ಯಾನಿಸಿ, ಕಠಿಣ ಧ್ಯಾನ ನಿಶ್ಚಯವಾಗಲು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಈಗ ದೇವರ ಪಂದಿಯಲ್ಲಿ ನಾವು ಹೋಗುವಂಥ ಸಮಯ ನಾವು ಪ್ರಾರ್ಥಿಸೋಣ. ಹಾಗೆ ಕರ್ತನ ಮೇಜಿನಲ್ಲಿ ನಾವು ಪಾಲುಗಾರರಾಗೋಣ. ಈ ಪರಿಶುದ್ಧವಾದ ಪಂಕ್ತಿ ನಮ್ಮೆಲ್ಲರನ್ನ ಆತನಲ್ಲಿ ಹೆಚ್ಚಿಸುವಂಥದ್ದಾಗಿತ್ತು, ನಲ್ಲಿ ಬಲಪಡಿಸುವಂಥದ್ದು, ಆತನಲ್ಲಿ ಬೆಳೆಸುವಂಥದ್ದಾಗಿದೆ. ದೇವರ ಸತ್ಯವಾಕ್ಯ ಯೋಹಾನ ಸುವಾರ್ತೆ 6:46 ವಾಕ್ಯ ಈ ರೀತಿ ಹೇಳ್ತದೆ, ಯಾವನಾದರೂ ತಂದೆಯನ್ನು ನೋಡಿದ್ದಾನೆಂದು ತಿಳಿಯಬೇಡ್ರಿ, ದೇವರ ಬಳಿಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ. ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಜೀವ ಕೊಡುವ ರೊಟ್ಟಿ ಯೇಸು ಕ್ರಿಸ್ತನು ಮಾತ್ರ. ನಮ್ಮ ಹಿರಿಯರು ಅಡವಿಯಲ್ಲಿ ಮಣ್ಣ ತಿಂದರೂ ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಅಂತಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವಳ ರೊಟ್ಟಿ ಯೇಸು ಕ್ರಿಸ್ತನು ಮಾತ್ರ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ಯೇಸು ಕ್ರಿಸ್ತನು ಕೊಡುವಂಥ ರೊಟ್ಟಿ ಆತನ ಮಾಂಸವೇ. ಅದನ್ನು ಈ ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂಬುದಾಗಿ ಯೇಸು ಹೇಳಿದರು. ನೀವು ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಯೇಸು ಕ್ರಿಸ್ತನ ಮಾಂಸವನ್ನು ತಿನ್ನದೆ, ಯೇಸು ಕ್ರಿಸ್ತನ ರಕ್ತವನ್ನು ಕುಡಿಯೋದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಯೇಸು ಕ್ರಿಸ್ತನ ಮಾಂಸವನ್ನು ತಿಂದು ಯೇಸು ಕ್ರಿಸ್ತನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಮತ್ತು ಯೇಸು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುತ್ತಾರೆ. ಯಾಕೆಂದರೆ ಯೇಸು ಕ್ರಿಸ್ತನ ಮಾಂಸವೇ ನಿಜವಾದ ಆಹಾರ, ಯೇಸು ಕ್ರಿಸ್ತನ ರಕ್ತವೇ ನಿಜವಾದ ಪಾನ. ಯೇಸು ಕ್ರಿಸ್ತನ ಮಾಂಸವನ್ನು ತಿಂದು ಯೇಸು ಕ್ರಿಸ್ತನ ರಕ್ತವನ್ನು ಕುಡಿಯುವವನು ಯೇಸು ಕ್ರಿಸ್ತನಲ್ಲಿ ಇರುತ್ತಾನೆ, ಮತ್ತು ಯೇಸು ಅವನಲ್ಲಿ ಇರುತ್ತಾರೆ. ಜೀವ ಸ್ವರೂಪನಾದ ತಂದೆ ಯೇಸುವನ್ನು ಕಳುಹಿಸಿಕೊಟ್ಟಿರಲಾಗಿ ಯೇಸು ತಂದೆಯಿಂದ ಜೀವಿಸುತ್ತಾರೆ. ಅದರಂತೆ ಯೇಸುವನ್ನು ತಿನ್ನುವವನೇ ಯೇಸುವಿನಿಂದ ಜೀವಿಸುವನು. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಮ್ಮ ಹಿರಿಯರು ಮಣ್ಣ ತಿಂದರು ಸತ್ತರು, ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂಬುದಾಗಿ ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಪರಿಶುದ್ಧವಾದ ದೇಹದಲ್ಲಿ, ಆತನ ಪರಿಶುದ್ಧವಾದ ರಕ್ತದಲ್ಲಿ ನಾವು ಪಂಕ್ತಿಯಾಗಿ ಸೇರಿ ಬರುವಾಗ ಪ್ರಾರ್ಥನಾ ಪೂರ್ವಕವಾಗಿ 1 ಕೊರಿಂಥ 11:23 ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡ್ರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ, ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡ್ರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡಿಸಿದ ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸಿದ್ರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಈ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಈ ಕಾರಣದಿಂದಲೇ ನಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿದ್ದಾಗಿ
ನಮಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯ ಆಗಬಾರದು ಎಂಬುದಾಗಿ ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ಸಹೋದರರೇ, ಈ ಭೋಜನವನ್ನು ಮಾಡೋದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಒಬ್ಬನು ಹಸಿದರೆ ಅವನು ಮನೆಯಲ್ಲೇ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗಬಾರದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಕ್ಕೆ ಯಜಮಾನ ಆಗಿರುವಂತಹ ಸ್ವರ್ಗೀಯ ತಂದೆ ಆದ ದೇವರ ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮವನ್ನು ತಿಳಿಸಲು ಕೊಂಡಾಡುವುದಕ್ಕೂ ಸ್ವಾಮಿ ನಮ್ಮನ್ನ ಜೀವಿತರ ಪಟ್ಟಿಯಲ್ಲಿ ಎನಿಸಿದ್ದೇ ಅಲ್ಲ, ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ದೇವರೇ, ನಿನ್ನ ಈ ಪರಿಶುದ್ಧವಾದ ಪಂಕ್ತಿಯಲ್ಲಿ ಸೇರಿಬರುವುದಕ್ಕೂ ದೇವರೇ ನಮ್ಮನ್ನು ನೀನು ಬಲಪಡಿಸಿದ್ದಿ, ನೀನು ಆರಿಸಿಕೊಂಡಿದ್ದೆ, ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ದೇವರೇ, ನಿನ್ನ ನ್ಯಾಯದ ಮಾರ್ಗದಲ್ಲಿ ನಡೆಯುವುದಕ್ಕೂ ದೇವರೇ ಸ್ವಾಮಿ, ಅಪ್ಪ ನೀನು ಕೊಟ್ಟಂತ ಜ್ಞಾನವನ್ನು ಉಪಯೋಗಿಸುತ್ತಾ ದೇವರೇ ಸ್ವಾಮಿ, ನಮ್ಮ ಜೀವಿತವನ್ನು ನಡೆಸೋದಕ್ಕೂ ನೀನು ಮಾತ್ರ ಬಲಪಡಿಸು ಸ್ವಾಮಿ. ನಿನ್ನ ಪರಿಶುದ್ಧವಾದ ಪಂಕ್ತಿಯಲ್ಲಿ ಸೇರಿಬಂದು ಪ್ರತಿಯೊಬ್ಬರನ್ನು ನಿನ್ನ ಆಶೀರ್ವದಿಸು, ಬಲಪಡಿಸಿ, ನಡೆಸಿ. ಯೇಸು ಕ್ರಿಸ್ತ ನಾಮದ ಪ್ರಾರ್ಥನೆ ಮಾಡ್ತೀನಿ. ಜೀವನ ಪಡಲೋಕ ದೇವರೇ, ಸೌಲನು ಮಾಡಿದ ಆ ತಪ್ಪನ್ನು ದೇವರ ಸ್ವಾಮಿ ನನ್ನ ಜೀವಿತದಲ್ಲಿ ಎಂದು ನಾನು ಮಾಡದ ಹಾಗೆ ನನ್ನನ್ನು ಬಲಪಡಿಸು ಸ್ವಾಮಿ, ನನ್ನನ್ನು ಎಚ್ಚರಿಸು ಸ್ವಾಮಿ. ಪವಿತ್ರ ಆತ್ಮನ ನನ್ನನ್ನು ಎಂದಿಗೂ ತೆಗಿಬೇಡದವರೇ ಎಂಬುದಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಸೇವಿಸೋಣ. ಪರಿಶುದ್ಧವಾದ ದಿನದ ಕೊನೆಯ ಭಾಗದ ಪ್ರಾರ್ಥನೆ ಮೊದಲಿನಂತ ಪಾಸ್ಟರ್ ಅಮ್ಮವರ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂದು ನಾನು ಕೇಳಿಕೊಳ್ತೇನೆ. ದೇವರು ನಮ್ಮನ್ನ ಸಂತೋಷವಾಗಿ ಆರಾಧನೆಯಲ್ಲಿ ನಮ್ಮ ನಡೆಸಿದ್ದೆ ಒಂದು ಒಂದು ಆಶೀರ್ವಾದಕ್ಕಾಗಿ ದೇವನೇ ನೋಕಿ ನಾವು ಜಪಿಕಲ ಯೇಸುವಿನ ನಾಮತಿನಾಲೆ. அப்பா நாங்கள் ஒவ்வொருவரும் உடைய வசனத்தை கேட்டதின்படி நடக்க எங்களுக்கு நீர் உதவி செய்யும்படி அச்சுதீக்கிற ஆண்டவரே, அப்பா உமக்கு ஸ்தோத்திர ஆண்டவரே. சவுளை போல எங்கள் இருதயம் கடினமாகி அப்பா போய்விடாதபடி தேவனே உடைய பரிசுத்த நாமத்துக்கு நாங்கள் ஒவ்வொருவரும் கீழ்ப்படி எங்களுக்கு நீர் உதவி செய்யும்படி அச்சுபீக்கிற ஆண்டவரே, ஸ்வேமக்கு ஸ்தோதர அப்பாமக்கு நன்றி ஆண்டவரே. இயேசுவே, இந்த வாரத்தின் முதல் நாளிலும் கூட அப்பா உம்முடைய சமூகத்திலே நாங்கள் கேட்ட எல்லா வசனத்தின்படி நடக்க எங்களுக்கு, எங்கள் ஆவிக்கும் எங்கள் ஆத்மாவுக்கும் எங்கள் சரீரத்துக்கும் தேவனே நாட்களிலே நீ உதவி செய்யும்படியாய் அப்பா. ஒவ்வொரு நாளும் உம்மை குறித்தே நாங்கள் பேசுவதற்கு எங்களுக்கு உதவி செய்யும்படியாய் அப்பா. உம்முடைய வார்த்தையை நாங்கள் பேசும் பொழுது அப்பா அதை குறித்த எல்லா அதிகாரமும் உமக்கு மாத்திரம் இருக்கிறது என்று நாங்கள் வசனத்தில் பார்த்தோம் ஆண்டவரே. அப்பா எங்களை நாங்கள் ஒரு நாளும் எங்கள் தலையை நாங்கள் உயர்த்தாதபடி தேவனே உம்முடைய வசனத்துக்கு விரோதமாய் உமக்கு விரோதமாய் எங்களுடைய இருதயமோ எங்கள் வாயோ எங்கள் அறிவோ அதற்கு விரோதமாய் யாது செயல்படாதபடி தேவனே நீர் மாத்திரம் மேலே கெத்தல்பட நாங்கள் தக்கே செல்பட ஒவ்வொரு நாளும் எங்கள் ஆவிக்கு ஆத்மாவுக்கு நீர் கட்டளை இடும்படியாய் ஆண்டவரமக்கு ஸ்தோதர ஆண்டவர. உம்முடைய பரிசுத்த ஆவியை பெற்றுக்கொண்டவர்களாய் உமக்காய் ஓட உமக்காய் ஒவ்வொரு ஆத்மாவையும் சம்பாதிக்க அப்பா நீர் விலை ரத்த கொட்டு விலைக்கரையமாய் வாங்கின ஒவ்வொரு பிள்ளைகளுடைய ஜீவிதத்தை உமக்காய் அப்பா நாங்கள்
ஒவ்வொரு நாளும் பிரயாசத்தோடு ஓட எங்களுக்கு நீர் உதவி செய்யும்படியாய் ஜெபிக்கிற ஆண்டவரே. அப்பா மக்கு ஸ்தோத்திர ஆண்டவரே, சுபமக்கு நன்றி ஆண்டவரே. நாட்களில அப்பா இதனை லைவாக நோடுகிற ஒவ்வொரு பிள்ளைகளுடைய கிருபையில அப்பா உடைய இறக்கம் இருக்கும்படியா, அப்பா அவருடைய வாழ்க்கையில உடைய இறக்கம் இருக்கும்படியா, உடைய சம்பூர்ண ஆசீர்வாதம் இருக்கும்படியா அப்பா நீரே விளக்காய் இருக்கிறேர், நீரே பண்டையாக இருக்கிறேர், நீரே நல்ல மேய்ப்பனாய் இருக்கிறேர் என்று பார்க்கிறோம் ஆண்டவரே. அப்பா மக்கு ஸ்தோதர ஆண்டவரே. ஒவ்வொரு பிள்ளைகளும் அதன்படி நடக்க அப்பா அவர்கள் பிள்ளைகளுடைய பிள்ளைகளை அப்பா ஞானத்தோடு வளர்க்க அப்பா. ஒவ்வொரு வாலிப பிள்ளைகளும் அப்பா, வாலிப சகோதர சகோதரிகளும் அப்பா உமக்காய் ஓட ஆண்டவரே, பரிசுத்தத்தை காத்துக்கொள்ள ஆண்டவரே அப்பா. எல்லா விதத்திலும் உமோடு அப்பா ஜாக்கிரதை உள்ளவர்களாய் நடக்க ஆண்டவரே. ஒவ்வொரு பிள்ளைகளையும் ஞானத்தோடு காத்து நடத்தும்படியாய் சொல்லுகிற ஆண்டவரே அப்பா. அந்த உலக பாவங்களுக்கு விழுந்து போய் விடாதபடி ஆண்டவரே அப்பா, சவுளை போல ஆகிடாதபடி ஆண்டவரே அப்பா, உம்முடைய பரிசுத்த ஆவியை பெற்று கொண்டவர்களாய் நடக்க உதவி செய்யும்படியாய் சொல்லுகிற ஆண்டவரே. தேவனே, நீர் அந்தரங்கத்தை பார்க்கிற தேவனாய் இருக்கிறேர் என்று பார்க்கிற ஆண்டவரே. எங்கள் இருதயம் ஒவ்வொரு பிள்ளைகளுக்கும் தேவனை நீர் கொடுக்கும்படியாய் சொல்லுகிற ஆண்டவரே அப்பா. இந்த 5 வருஷமும் அப்பா மட்டுமாய் உம்முடைய கிருபையில அப்பா உம்முடைய ராஜ்யத்தை கட்டுவதற்கு நீர் எங்களுக்கு கொடுத்த இந்த பாக்கிய விண்ணப்பங்களை எல்லாம் கேட்கிற தேவன் நீர் ஆண்டவர. இதுவரைக்கும் நடத்தி வந்த தயவுக்காய் மக்கு ஸ்தோத்திர ஆண்டவர. இனிமேலும் நாங்கள் உமக்காய் ஓடுவதற்கு எங்களுக்கு உதவி செய்யுங்க ஆண்டவர. உடைய ராஜ்யம் மேலே கெத்தல் பட நாங்கள் தக்கே செல்பட ஆண்டவர. எங்கள் ஒவ்வொருவரையும் உம்முடைய கரத்துல ஒப்பு கொடுக்கிற ஆண்டவர. சபை மக்களை உம்முடைய கரத்துல ஒப்பு கொடுக்கிற ஆண்டவர. வாலிப பிள்ளைகளை உம்முடைய கரத்துல ஒப்பு கொடுக்கிற ஆண்டவர. அப்பா ஒவ்வொரு பிள்ளைகளும் உம்முடைய ராஜ்யத்தை கட்டுகிற அப்பா, ஒவ்வொரு பிள்ளைகளும் உமக்காய் ஓடுகிறவர்களாய் அப்பா, ஒவ்வொரு பிள்ளைகளை நீர் அபிஷேகம் பண்ணி வைத்திருக்கிற பிள்ளைகளை அப்பா, அதை இழந்து போய்விடாதபடி இந்த கால கட்டத்தில் அதை விட்டு பிள்ளைகள் சைத்தானு அதனை கத்துக்கொள்ள ஆக தேவனே, ஒவ்வொரு பிள்ளைகளை நீர் வேலையடைத்து பாதுகாக்கும்படியாய் சொல்லிக்கிற ஆண்டவரே. அப்பா கிறிஸ்தோதர ஆண்டவரே, உம்முடைய ராஜ்யத்தை மாத்திரம் மேலே நாங்கள் தக்கி செல்வனைகள். ஒவ்வொருவரையும் உம்முடைய கரத்தில் ஒப்பு கொடுக்கிறோம். தேவ ஆவியானவர் தம்மை இனிமேலும் நடத்தும்படியாய் இயேசுவின நாமத்தினாலே சொல்லிக்கிற நல்ல பிதாவே. அல்லேலூயா. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ನಾವು ಹೌಸ್ ಆಫ್ ಪ್ರೇಯರ್ ಎಲ್ಲ ಫ್ಯಾಮಿಲಿ ಸೇರಿ ನೀವು ನಿಮ್ಮ ಮನೆಗಳಲ್ಲಿ ಕೇಕನ್ನು ತಗೊಂಡು ಇಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಈಗ ನಾವು ಕೇಕ್ ಕಟ್ ಮಾಡುವಂಥ ಸಮಯ, ನಮ್ಮ ಪಾಸ್ಟರ್ಗಳು ಮುಂದುವರಲಿ. ಅಭಿ ನೀನು ಅದನ್ನ ಹೇಳಿ ಸಂದೇಶ. ಹೌದು, ನಿಮ್ಮ ಕೇಕ್ ಎಲ್ಲ ಕರೆಕ್ಟಾಗಿ ರೆಡಿಯಾಗಿ ಇಟ್ಕೊಳ್ರಿ. ಈಗ ಇದು 5th ಆನಿವರ್ಸರಿಯನ್ನ ನಾವು ಕೇಕ್ ಕಟ್ ಮಾಡಿ ಏನ್ ಮಾಡ್ತಾ ಇದ್ವಿ, ಈ ಹಬ್ಬವನ್ನು ಆಚರಿಸಲಿಕ್ಕಿದ್ದೇವೆ. ಕೂತ್ಕೊಳ್ಳಿ. ಆಯ್ತು, ಭಾಷಾಂಬ ಬನ್ನಿ, ಸಂದೇಶ ಬಂದ್ಬಿಡಿ. ಕಟ್ ಮಾಡಿ ಮತ್ತೆ ಬಿಡಿ ಬಾಲಿ. ಹೇಳಿ ಮಾಡಿ. ಓಕೆ. What's up?
ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯು ತಂದೆಯಾದ ದೇವರ ಕೃಪೆಯು ಪವಿತ್ರ ಆತ್ಮನ ಅನ್ಯೋನ್ಯತೆ ಐಕ್ಯತೆ ಇಂದಿನಿಂದ ಸದಾಕಾಲ ವಿಶೇಷವಾಗಿ ಹೌಸ್ ಆಫ್ ಪ್ರೇಯರ್ ಮಿನಿಸ್ಟ್ರಿಯಲ್ಲಿ ಈ ಹೊಸ ವರ್ಷದಾನ ದೇವರು ಕೊಟ್ಟಿದ್ದಾರೆ. ಈ ಪ್ರಾರಂಭದಿಂದ ಈ ವರ್ಷ ಪೂರ್ತಿ ಆತ್ಮನ ಮಹತ್ವವಾದ ಕಾರ್ಯಗಳು ಪವಿತ್ರ ಆತ್ಮನ ಸಹವಾಸ ಸಂಗಡ ನಮ್ಮೊಂದಿಗೆ ಇರಲಿ. ನನ್ನ ಮನವೇ ಆಮೆನ್.